हरिः ओरण्यगर्भः समवर्तताग्रे भूतस्य जातः पतिरेक आसीत् सदा धारपृथिवीन्द्यामुतेमाम् कस्मै देवायः विषा विधेम य आत्मदा बलदा यस्य विश्व उपासते प्रशिशं यस्य देवाः यस्य छाया अमृतं यस्य मृत्युः कस्मै देवाय हविषाविधेम यप्प्राणतो निमिषतो महित्वैक इद्रज जगतो बहुवा यईशे अस्य द्विपदश्चतुष्पदह कस्मै देवाय हविषाविधेम यस्येमे हिमवन्तो महित्वा यस्य समुद्रकुम रसया सहाहु यस्येमाः प्रदिशो यस्य बाहू कस्मै देवाय हविषा विधेम येन द्यौरुग्रा पृथिवी च दृह्लायेन ये येन नाकः अन्तरिक्षे रजसो विमानः कस्मै देवाय हविषा विधेम यम् क्रन्दसि अवसातस्तभाने अभ्यैक्षेताम् मनसा रेजमाने यत्राधिसूर उदितो विभाति कस्मै देवायः विषा विधेम आपोहयद्बृहतीर्विश्वमायन् गर्भम् दधाना न जनयन्तीरग्निम् ततो देवानां समवर्तता सुरेकः कस्मै देवाय हविषा विधेम यश्चिदापोमहिना पर्यपश्यद्दक्षम् तथा न जनयन्तीर्यज्ञम् यो देवेष्वधिदेव एक कस्मै देवाय हविषा विधेम मानो हि पुंसीजनितायः पृथिव्या यो वा बादिवम् सत्यधर्मा जजान यश्चापश्चन्द्राबृहतीर्जजानकस्मै देवाय हविषा विधेम प्रजापतेन त्वदेतान्यन्यो विश्वा परिता बभूव यत्कामास्तेजोहुमस्तन्नो अस्तु भयः कस्यामपतयोरयीणा ಹರಿ ಓ ತಮಗೆಲ್ಲ ಅನಂತ ಪ್ರಣಾಮಗಳು ಇಷ್ಟು ದೊಡ್ಡ ಸಭೆಯನ್ನು ನಾನು ವೇದದ ವಿಷಯವನ್ನು ಆಲಿಸುವ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ತಾವೆಲ್ಲ ತುಂಬ ಹೃದಯದಿಂದ ಬಂದಿದ್ದೀರಿ ಇವತ್ತು ಜನರಿಗೆ ಭಾರತೀಯ ಜನರಿಗೆ ವೇದಗಳ ಬಗ್ಗೆ ತುಂಬ ತಿಳಿಯುವುದಿದೆ ಅಪಪ್ರಚಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿವೆ ನಮ್ಮ ಸಂಸ್ಕೃತಿ ತುಂಬ ಆಪತ್ತಿನಲ್ಲಿದೆ ಆದ್ದರಿಂದ ಇದು ಈ ಸಭೆ ಇಷ್ಟು ದೊಡ್ಡದಾಗಿರೋದಕ್ಕೆ ಅದು ಕಾರಣ ಇರಬಹುದು ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸೆ ನಮ್ಮ ಬಗೆಗೆ ನಮ್ಮ ಆಪ್ತರು ಮಿತ್ರರು ಪೈಗಳವರು ತುಂಬ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಬ್ರಾಹ್ಮಣ ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ದೇವರು ನನಗೆ ಬಹಳ ಒಳ್ಳೆಯ ಸಂಬಂಧವನ್ನು ಕೊಟ್ಟಿದ್ದಾನೆ ಅದರಲ್ಲಿ ವಿಶೇಷವಾಗಿ ಗೌಡ ಸಾರಸ್ವತ ಸಮಾಜದ ಜೊತೆಗೆ ಈಚೆಗೆ ಕೆಲವು ವರ್ಷಗಳಿಂದ ತುಂಬ ಹತ್ತಿರದ ಒಂದು ಬಾದರಾಯಣ ಸಂಬಂಧ ವೇದವ್ಯಾಸರ ಮೂಲಕದ ಸಂಬಂಧ ಏರ್ಪಟ್ಟಿದೆ ರೋಮಹರ್ಷಕವಾದದ್ದು ಇದೆಲ್ಲವೂ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಸೂಚನೆ ಅಂತ ನಾನು ಭಾವನೆ ಮಾಡಿಕೊಂಡು ಇಂದಿನಿಂದ ಏಳು ದಿವಸ ಪರ್ಯಂತ ವೇದ ಸಂಸ್ಕೃತಿಯ ಪರಿಚಯ ಅನ್ನುವ ಶೀರ್ಷಿಕೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಭಾವನೆಗಳನ್ನು ಮಂತ್ರಗಳೊಡನೆ ನಿವೇದನ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಒಂದೆರಡು ಮೂರು ಎಚ್ಚರಿಕೆ ಮಾತುಗಳನ್ನು ಹೇಳಿಬಿಡ್ತೇನೆ ಸಮಗ್ರ ನಾಲ್ಕು ವೇದಗಳ ಸಹಸ್ರಾರು ಸೂಕ್ತಗಳನ್ನು ಕುರಿತು ಇಲ್ಲಿ ಪರಿಚಯವನ್ನು ನೀವು ಅಪೇಕ್ಷೆ ಮಾಡಬಾರದು ಅದು ವ್ಯಾಸರೇ ಒಂದು ಕೂತರು ಆಗದೆ ಇರುವಂಥ ಕೆಲಸ ಎರಡನೇದು ಒಂದೇ ವೇದ ಹೇಳಿದರು ಎರಡೇ ವೇದ ಹೇಳಿದರು ಮೂರೇ ಹೇಳಿದರು ಈ ರೀತಿಯ ನೀವು ವೇದ ವಿಭಾಗವನ್ನು ಇಲ್ಲಿ ಪ್ರತಿಪಾದಿಸಲ್ಪಡುವ ವಿಷಯಗಳು ಎಲ್ಲೆಲ್ಲಿ ಬರ್ತವೆ ಎನ್ನುವುದರ ಒಂದು ಪಕ್ಷಪಾತ ದೃಷ್ಟಿಯನ್ನು ಮಾಡಬಾರದು ಅಂತ ವಿನಂತಿ ಯಾಕೆಂದ್ರೆ ಅಖಂಡವಾದ ವೇದರಾಶಿ ಅದು ಒಂದೇ ಅಧ್ಯಯನ ಸೌಕರ್ಯಕ್ಕೋಸ್ಕರವಾಗಿ ಅದು ಋಕ್ ಯಜಸ್ ಸಾಮ ಅಥರ್ವ ಎಂಬುದಾಗಿ ಭಗವಾನ್ ವೇದವ್ಯಾಸರಿಂದ ಸೌಕರ್ಯಾರ್ಥವಾಗಿ ವಿಭಜಿಸಲ್ಪಟ್ಟು ಈ ದ್ವಾಪರಯುಗದಿಂದ ಈಚೆಗೆ ಒಂದು ಕ್ರಮದಲ್ಲಿ ನಮಗೆ ಪ್ರಾಪ್ತವಾಗಿದೆ ಇಂಥ ವೇದವ್ಯಾಸ ಪರಂಪರೆಯಲ್ಲಿ ಹಿಂದೆ ಬಾದರಾಯಣರ ಹಿಂದೆ ಇಪ್ಪತ್ತೇಳು ಜನ ಆಗಿ ಹೋದರು ವಿಷ್ಣು ಪುರಾಣದಲ್ಲಿ ಲೆಕ್ಕ ಕೊಡ್ತಾರೆ ಅಂದರೆ ವೇದದ ಸ್ವರೂಪ ಏನು ಇಲ್ಲಿ ನಾನು ಪ್ರತಿಪಾದನೆ ಮಾಡತಕ್ಕ ವಿಷಯಗಳ ಒಂದು ವಿಹಂಗಮ ನೋಟ ವೇದಕ್ಕೆ ವೇದಾಂತಿ ಅತಿ ಹೆಸರು ನಮ್ಮ ಈ ಭಾರತ ಸಂಸ್ಕೃತಿಗೆ ಆಮೇಲೂ ಬಂದವರು ಏನೇನೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಋಷಿಗಳು ಮುನಿಗಳು ಇತಿಹಾಸಕಾರರು ಪುರಾಣಗಳು ಧರ್ಮಶಾಸ್ತ್ರಕಾರರು ಸುಧಾರಕರು ಮತತ್ರಯದ ಆಚಾರ್ಯರು ಬೇರೆ ಬೇರೆ ಭಾಷೆಕಾರರು ಬ್ರಹ್ಮಸೂತ್ರ ವಿವರಣಕಾರರು ಎಲ್ಲರೂ ಆಗಿ ಹೋಗಿದ್ದಾರೆ ವೇದ ವಿರೋಧ ದೃಷ್ಟಿಯಿಂದ ದೇಶವನ್ನು ಸುಧಾರಣೆ ಮಾಡುವ ಯತ್ನಗಳು ಹಿಂದೆಯೂ ನಡೆದಿವೆ ಈಗಲೂ ನಡೆದಿವೆ ಮುಂದೇನೂ ನಡೆಯಬಹುದು ವೇದವೇ ಯಾತಕ್ಕ ಬೇಕು ಭಾರತೀಯರಿಗೆ ವೇದ ಇಲ್ಲದೆ ಯಾತಕ್ಕೆ ಬದುಕಲಿಕ್ಕೆ ಆಗೋದಿಲ್ಲವಾ ನಮಗೆ ಅನ್ನುವ ಈ ಮುಖ್ಯ ವಿಷಯವನ್ನು ಇವತ್ತಿಟ್ಟುಕೊಂಡು ಒಂದು ಪುಟ್ಟ ಉಪನ್ಯಾಸ ಒಂದು ಗಂಟೆ ಕಾಲದೊಳಗೆ ನಾನು ಕೊಡುವ ಯತ್ನ ಮಾಡ್ತೇನೆ ಇವತ್ತಿಗೆ ಅದು ಮುಗಿಯಲಿಲ್ಲ ಅಂದರೆ ನಾಳೆಗೆ ಅದನ್ನು ಮುಂದುವರಿಸಬೇಕಾಗ್ತದೆ ವೇದ ಕೊಡುವ ಜೀವನದ ದರ್ಶನ ಎಂಥದ್ದು ನಾವು ಜೀವನವನ್ನು ಹೇಗೆ ನೋಡಬೇಕು ಜೀವನದಿಂದ ಏನು ನಿರೀಕ್ಷೆ ಮಾಡಬೇಕು ಜೀವನದಲ್ಲಿ ನಮ್ಮ ಸ್ಥಾನವನ್ನು ನಾವು ಹೇಗೆ ಗುರುತಿಸಿಕೊಳ್ಳಬೇಕು ಇದರಲ್ಲಿ ಎಷ್ಟೋ ಶಬ್ದಗಳು ಪವಿತ್ರವಾದವು ಹಿಂದಿನಿಂದ ಬಂದುಬಿಟ್ಟಿವೆ ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ವೇದ ವಿರೋಧಿಗಳು ಭಾರತೀಯ ಜೀವನಕ್ರಮದ ಮೂಲ ಬೇರುಗಳನ್ನೇ ಒಪ್ಪದೇ ಇರುವವರು ಅನಿವಾರ್ಯವಾಗಿ ಸುಪ್ತ ಮಾನಸದಲ್ಲಿ ಇದ್ದುಕೊಂಡು ಎಂಬಂತೆ ಉಪಯೋಗ ಮಾಡತಕ್ಕ ಅನೇಕ ಶಬ್ದಗಳು ನಮ್ಮ ರಕ್ತದಲ್ಲಿ ಬಂದುಬಿಟ್ಟಿವೆ ನಮ್ಮ ಧಾರವಾಡದ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು ಪೈಗಳವರು ಅಲ್ಲಿ ಒಂದು ವಿಚಿತ್ರ ಅಂದರೆ ಸತ್ತವರ ಹೆಸರಲ್ಲಲ್ಲಿ ಒಂದೊಂದು ವೇದಿಕೆಗಳನ್ನು ಮಾಡ್ತಾರೆ ಆ ವೇದಿಕೆಗಳೆಲ್ಲ ಅನೇಕ ವೇದ ವಿರೋಧಿಗಳ ವೇದಿಕೆಗಳೇ ಆದರೆ ಅವರೇ ಗೊತ್ತಿಲ್ಲದೆ ವೇದಿಕೆ ಅನ್ನೋ ಶಬ್ದವನ್ನು ಹೇಳ್ತಾರೆ ವೇದಿಕೆ ಅಂದರೆ ಇವತ್ತು ನಿಮಗೆ ಅಕ್ವೈರ್ಡ್ ಮೀನಿಂಗ್ ಬರೀ ಸ್ಟೇಜ್ ಅಂತ ನಮಗೆ ಬೇಂದ್ರೆಯವರ ಅಪಣೆ ಯಾವುದೇ ಶಬ್ದವನ್ನು ನೀನು ಅಕ್ವೈರ್ಡ್ ಮೀನಿಂಗ್ ಸೆನ್ಸ್ ಅಲ್ಲಿ ಪ್ರಯೋಗ ಮಾಡತಕ್ಕದ್ದಲ್ಲ ಅದರ ಶಬ್ದ ಮೂಲಾರ್ಥ ಏನಿದೆ ಎಟಿಮೊಲಾಜಿಕಲ್ ಮೀನಿಂಗ್ ಅದರಲ್ಲಿಯೇ ಪ್ರಯೋಗಿಸು ಅದು ವೀರ್ಯವತ್ತಾಗ್ತದೆ ಆ ಶಬ್ದ ಬಹಳ ಪರಿಣಾಮ ಮಾಡ್ತದೆ ಅದು ಟ್ರೈನಿಂಗ್ ನಮಗೆ ವೇದಿಕೆ ಅನ್ನುವ ಶಬ್ದ ಎಲ್ಲಿ ವೇದಿ ಅಗ್ನಿ ಪುರುಷ ಇರ್ತಾನೆಯೋ ಹೋಮ ಹವನ ಯಜ್ಞ ಯಾಗ ಮಾಡ್ತಿರೋ ಆ ಜಾಗಕ್ಕೆ ಮಾತ್ರ ವೇದಿಕೆ ಅಂತ ಹೆಸರು ಮಲಮೂತ್ರ ಮಾಡೋ ಜಾಗಕ್ಕೆ ಅಬದ್ಧವಾಗಿ ಮಾತನಾಡುವ ಜಾಗಕ್ಕೆ ರಾಜಕೀಯದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಬಾಯಿಗೆ ಬಂದಾಗ ಮಾತನಾಡ್ತಾರೆ ನೋಡಿ ಇವತ್ತು ನಾನೆಷ್ಟೋ ನೆನೆಸ್ಕೊಳ್ಬಾರ್ದು ಅಂತ ನೋಡ್ತೇನೆ ಮತ್ತೆ ಮತ್ತೆ ಜ್ಞಾಪಕ ಬರುತ್ತೆ ವೇದವನ್ನು ಕೆಡಿಸುವವರು ವೇದ ದರ್ಶನವನ್ನೇ ಕೆಡಿಸುವವರು ಅವರೆಲ್ಲ ಸೇರಿ ಹಗರಣ ಮಾಡೋ ಜಾಗಕ್ಕೆ ವೇದಿಕೆ ಅಂತ ಅನ್ನೋಕ್ಕಾಗೋದಿಲ್ಲ ಚರ್ಚಾಗೋಷ್ಠಿಗೆ ಬೇಕಾದ ಹೌದು ಒಂದು ಜಾಗ ಅಂತ ಹೇಳ್ಕೊಳ್ಳಿ ಜಾಗ ಕನ್ನಡದಲ್ಲಿ ಜಾಗ ಅಂತ ಶಬ್ದ ಇದೆ ವೇದಿಕೆ ಅನ್ಬೇಕಾದ್ರೆ ಅಲ್ಲಿ ಅಗ್ನಿಹೋತ್ರ ಅಗ್ನಿ ಪುರುಷ ಇರಬೇಕು ಅಗ್ನಿ ಜಾಗೃತಿವಾಗಬೇಕು ಈಗಿದು ಒಂದು ವೇದಿಕೆ ಇಲ್ಲಿ ನಿಮ್ಮೆಲ್ಲರಲ್ಲಿ ಅಡಗಿರುವ ಗಮನವಾಗಿ ಕೇಳಬೇಕು ಒಂದು ಅಕ್ಷರ ಹತ್ಲಾಗಿ ನೀವು ತಪ್ಪಿದರೆ ನಿಮಗೆ ಸೂತ್ರ ತಪ್ಪಿ ಹೋಗ್ತದೆ ಆಮೇಲೆ ಟೇಪ್ನಲ್ಲಿ ಸಿಗ್ತದೆ ಅಂತ ನೀವು ಹೇಳಬಹುದು ಬೇರೆ ವಿಷಯ ಅದರ ನೇರ ಉಪನ್ಯಾಸದ ಪ್ರಭಾವ ನಿಮಗೆ ತಪ್ಪಿ ಹೋಗ್ತದೆ ಐ ಶಾಲ್ ನೆವರ್ ರಿಪೀಟ್ ಐಡಿಯಾಸ್ ಮತ್ತೆ ಮತ್ತೆ ಹೇಳೋದಿಲ್ಲ ಹೇಳೋದನ್ನು ಭಾರತೀಯರ ಇಡೀ ಸಂಸ್ಕೃತಿಗೆ ಮೂಲ ಬೇರಾಗಿದ್ದಿದ್ದು ನಮ್ಮ ದೇವತಾ ಮಂಡಲ ದೇವರ ಪರಿಕಲ್ಪನೆ ಪರಿಕಲ್ಪನೆ ಅಂತ ಅತಿ ಹೇಳ್ತೇವೆ ದೇವರ ಕಲ್ಪನೆಯಲ್ಲ ದೇವರು ಯಾರು ದೇವರು ಹೇಗಿದ್ದಾನೆ ಅವನಿಗೆ ನಮಗೆ ಸಂಬಂಧ ಏನು ಅನ್ನುವುದನ್ನು ಅರಿತುಕೊಳ್ಳುವುದರಲ್ಲಿ ಪರಿತೋ ಸುತ್ತಮುತ್ತ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಒಂದು ಕಾಂಪ್ಲೆಕ್ಸ್ ಅದು ಪರಿ ಎನ್ನುವ ಶಬ್ದದ ಅರ್ಥ ಒಂದು ಪರಿಕಲ್ಪನೆ ಭಾರತೀಯರು ನಮಗೆ ಕೊಟ್ಟಿದ್ದಾರೆ ಇದು ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ ಒಬ್ಬನೇ ದೇವರು ಹೌದು ಏಕಂಸತಿ ವಿಪ್ರಾ ಬಹುಧಾ ವದಂತಿ ಋಗ್ವೇದದ ಹತ್ತನೇ ಮಂಡಲದಲ್ಲಿ ಇದನ್ನು ವೇದವ್ಯಾಸರು ವಿಭಾಜಿಸಿ ಅಲ್ಲಿ ಹಾಕಿಕೊಟ್ರು ಒಂದು ಎರಡು ಮೂರು ನಾಲ್ಕು ಹತ್ತು ಅಂತ ಹೇಳ್ತೇವೆ ಅಂತ ಹತ್ತನೇ ಮಂಡಲದಲ್ಲಿ ಬಂದ ದೀಚಿನ ಮಂತ್ರ ಮೊದಲನೇ ಮಂಡಲದ ಬಂದದ ಆಮೇಲಿನ ಮಂತ್ರ ಈ ರೀತಿಯ ಪರಿಕಲ್ಪನೆ ತದ್ವಾ ಮಾಡಿಟ್ಟಿದ್ದಾರೆ ಪಶ್ಚಿಮದವರು ಅವರ ಹೆಸರು ತಗೊಳ್ಬಾರ್ದು ಅವರು ಮಾಡಿರೋ ಅಪಾರ್ಥಗಳನ್ನು ನಾವು ಕೈಯಿಕ್ಕಿ ಮುಟ್ಟದೇ ಇದ್ದರೆ ನಿಮ್ಮ ತಲೆಯಲ್ಲಿರುವ ಆ ತಪ್ಪು ಕಲ್ಪನೆಗಳು ಹೋಗೋದಿಲ್ಲ ಅಂತ ಹೇಳಬೇಕಾಗ್ತದೆ ಒಬ್ಬನೇ ದೇವರನ್ನು ಅಗ್ನಿ ವರುಣ ಇಂದ್ರ ಯಮ ನಿರಋತಿ ರುಭು ಮರುತ್ ಅಶ್ವಿನಿ ಹೀಗೆ ಅನೇಕ ಹೆಸರುಗಳಲ್ಲಿ ಕರೀತೇವೆ ವಿಷ್ಣು ಅಂತ ಹೇಳ್ತೇವೆ ರುದ್ರಾನು ಶಬ್ದದಲ್ಲಿ ಹೇಳ್ತೇವೆ ಬ್ರಹ್ಮ ಶಬ್ದದಲ್ಲಿ ಹೇಳ್ತೇವೆ ಸತ್ ಶಬ್ದದಲ್ಲಿ ಹೇಳ್ತೇವೆ ಎಷ್ಟೊಂದು ದೇವರುಗಳು ನಿಮ್ಮಲ್ಲಿ ಭಾರತೀಯರಲ್ಲಿ ನಿಮಗೆ ಒಬ್ಬರ ದೇವರ ಕಲ್ಪನೆ ಇಲ್ಲ ಅಂತ ಅವರ ಸಿದ್ಧಾಂತ ಅವರು ಹೇಳುವ ಒಬ್ಬ ದೇವರ ಕಲ್ಪನೆ ಅದು ಒಂದು ಮಾನವಥೀಸಮ್ಮೆ ಕ್ರೈಸ್ತರಲ್ಲಿ ಮುಸಲ್ಮಾನರಲ್ಲಿ ಸೆಮಿಟಿಕ್ ಮತಗಳಲ್ಲಿ ದೇವರು ಒಬ್ಬನೇ ಅಂತ ಹೇಳ್ತಾರೆ ಆದರೆ ನಿಮ್ಮ ದೇವರು ನಮ್ಮವನ ಅಲ್ಲ ನಮ್ಮ ದೇವರಲ್ಲಿ ನಿಂಬುದು ಬರಲಿಲ್ಲ ಅದು ಬರಲಿಲ್ಲ ಇದು ಬರಲಿಲ್ಲ ಅದು ಇರಲಿ ಋಣಾತ್ಮಕವಾದ ನೆಗೆಟಿವ್ ಮಾನೋಥಿಸಮ್ ಅದು ಎಕ್ಸ್ಕ್ಲೂಸಿವ್ ಮಾನೋಥಿಸಮ್ ಆ ದೃಷ್ಟಿಯಿಂದ ನೋಡೋರು ನಮ್ಮ ದೇವತಾ ಮಂಡಲ ಅರ್ಥ ಆಗೋದಿಲ್ಲ ನಮ್ಮಲ್ಲಿ ಭಗವಂತನನ್ನ ಅನೇಕ ಕಾರ್ಯಕ್ಷೇತ್ರಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಗುರುತಿಸಿ ಅನಿವಾರ್ಯವಾದಂತಹ ಜೀವನ ಪೋಷಕ ವ್ಯಾಪಾರದಲ್ಲಿ ಒಂದೊಂದು ಕ್ಷೇತ್ರವನ್ನು ಗುರುತಿಸುವುದಕ್ಕೆ ಒಂದೊಂದು ಹೆಸರಿನಿಂದ ಪರಿಗ್ರಹಿಸ್ತೇವೆ ಈ ನಾಮ ಎನ್ನುವ ಶಬ್ದ ಒಂಬತ್ತು ಮೂಲಗಳಿಂದ ಬರ್ತದೆ ಅಂತ ಶೌನಕರು ಬೃಹದ್ದೇವತೆಯಲ್ಲಿ ಹೇಳ್ತಾರೆ ಯಾಸ್ಕಾಚಾರ್ಯರು ಹೇಳ್ತಾರೆ ಯಾಸ್ಕರಿಗೆ ಹಿಂದೆ ನೂರಾರು ಜನ ವೇದಾರ್ಥವನ್ನು ಮಾಡ್ತಕ್ಕ ಮಹಾಪಂಡಿತರು ಇದ್ದರು ಸೋತಿದ್ದರು ಇವತ್ತಿಗೂ ಋಗ್ವೇದದಲ್ಲಿ ನಮಗೆ ಅರ್ಥವಾಗದೇ ಇರುವ ಸಾವಿರ 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 ಶಬ್ದಗಳಿವೆ ಬಿರಿಂಟೆ ಒಂದು ಶಬ್ದ ಬರುತ್ತೆ ಏನರ್ಥ ಆಗುತ್ತೆ ನಿಮಗೆ ಬಿರಿಂಟೆ ಅಂತ ಒಂದು ಶಬ್ದ ಬೇಕನಾಟಾಹ ಲಿಸ್ಟ್ ಕೊಡ್ತಾರೆ ಜಾತಿ ಕೇಳ್ತೇವೆ ವೇದವನ್ನು ತಿಳಿಯುವುದು ಸುಲಭವಲ್ಲ ಆದ್ದರಿಂದ ಇಲ್ಲಿ ಆಚಾರ್ಯರು ಹೇಳಿದ್ರು ನಮಗೆ ಬಹಳಷ್ಟು ತಿಳಿಯಲಿಲ್ಲವಲ್ಲ ಅಂದ್ರೆ ನೀವು ಬೇಜಾರು ಮಾಡಿಕೊಳ್ತಕ್ಕದ್ದಲ್ಲ ಬೇಜಾರು ಮಾಡುವುದಕ್ಕೆ ಬಂದಿರೋದು ನಾನು ಫಸ್ಟ್ ಎಕ್ಸ್ಪೋಜರ್ ಮೊದಲು ಸಲ ನೀವು ಕಿವಿ ಎಂದು ಕೇಳುವಾಗ ಎರಡು ವರ್ಷದ ಸಣ್ಣ ಮಗುವನ್ನ ಮನೆಯಿಂದ ಆಚೆಗೆ ಹೋಗದೇ ಇರುವ ಮಗುವನ್ನ ಒಂದು ಪ್ರಾಣಿ ಶಾಲೆ ಝೂ ಗಾರ್ಡನ್ನು ಕರ್ಕೊಂಡು ಹೋಗಿ ಮೊತ್ತ ಮೊದಲು ಒಂದು ಆನೆಯನ್ನು ಒಂದು ಹಾವನ್ನು ತೋರಿಸಿದ್ರೆ ಆ ಪ್ರಥಮ ಗ್ರಹಣದಲ್ಲಿ ಎಷ್ಟು ಅದಕ್ಕೆ ಗೊತ್ತಾಗ್ತದೆಯೋ ಅಷ್ಟೇ ಗೊತ್ತಾಗ್ತದೆ ನಿರ್ವಿಕಲ್ಪ ಇದು ಅನುಭವ ಮತ್ತೆ ಮತ್ತೆ ಮುಂದೆ ಹೋಗುವುದು ಸವಿಕಲ್ಪದ ಹಾದಿಯಲ್ಲಿ ಅಲ್ಲಿ ನೋಡಿದವಲ್ಲ ಅದರ ಹಾಗೆ ಇದಿತ್ತು ಇದರ ಹಾಗೆ ಇದಿತ್ತು ಅನ್ನುವ ಈ ಸವಿಕಲ್ಪದಲ್ಲಿ ಹೋಗಬೇಕು ಯು ಮೇ ರಿಕ್ವೈರ್ ಸೆವೆರಲ್ ಸಚ್ ಸೆಷನ್ಸ್ ಆಫ್ ವೇದಿಕ ಕಲ್ಚರ್ ಅನೇಕ ಅನೇಕ ಉಪನ್ಯಾಸ ಕೇಳಿದ ಮೇಲೆ ಸ್ವಲ್ಪ ನಿಮಗೆ ಪರಿಚಯ ಆಗಬಹುದು ಈ ಜ್ಞಾತಿ ಕೇಳಿದ ಅಂದರೆ ಅಗ್ನಿ ಅನ್ನುವ ಶಬ್ದ ತಗೊಳ್ಳಿ ನಮ್ಮಲ್ಲಿ ಪ್ರಜ್ಞಾ ರೂಪದಲ್ಲಿದ್ದು ಮನುಷ್ಯ ಬಯಸುವುದೆಲ್ಲವನ್ನೂ ಅವನಿಗೆ ಅನುಗ್ರಹ ಮಾಡ್ತಾ ಮನುಷ್ಯ ಜೀವನದ ಹಿಂದೂ ಮುಂದು ಇವುಗಳ ತಿಳುವಳಿಕೆಯನ್ನು ಸದಾ ನಮಗೆ ಕೊಡ್ತಾ ಜನ್ಮ ಜನ್ಮಾಂತರಕ್ಕೂ ಬೆನ್ನೆಟ್ಟು ಬರ್ತಾ ಶರೀರ ಬಿಟ್ಟ ಮೇಲೆಯೂ ಲಿಂಗ ಶರೀರ ಜೊತೆಯಲ್ಲಿಯೂ ಹೋಗ್ತಾ ನಮ್ಮಲ್ಲಿ ಇದ್ದು ನಮ್ಮನ್ನು ಕಾಪಾಡತಕ್ಕ ಭಗವಂತನ ಜಾಜ್ವಲ್ಯಮಾನವಾದ ಮುಖಕ್ಕೆ ಅಗ್ನಿ ಎಂಬುದಾಗಿ ಹೆಸರು ಅಗ್ನಿಸೂಕ್ತಗಳನ್ನು ಓದಿದ್ರೆ ಗೊತ್ತಾಗುತ್ತೆ ದ್ ಗ್ರೇಟ್ ಸೈಕಾಲಜಿ ನಮ್ಮಲ್ಲಿಯೇ ದೇವರುಗಳನ್ನು ದೇವತೆಗಳನ್ನು ನಾವು ಕಾಣಬೇಕು ಅಗ್ನಿಯೂ ಒಂದು ಮುಖ ಪೃಥ್ವಿ ಸ್ಥಾನೀಯ ಅಂತರಿಕ್ಷ ಸ್ಥಾನೀಯ ದ್ವಿಸುಸ್ಥಾನೀಯ ವರ್ಗೀಕರಣ ಮಾಡಿದ್ದಾರೆ ಅಗ್ನಿರ್ವೈ ದೇವ ನಾಮವಮಹ ವಿಷ್ಣುರುತ್ತಮಃ ಋಗ್ವೇದ ಒಂದು ಮಂತ್ರ ಹೇಳ್ತಾರೆ ಅವಮಹ ಅಂದ್ರೆ ಕೆಳಗಿನವನು ಉತ್ತಮ ಅಂದ್ರೆ ಮೇಲಿನವನು ಅಂತ ಮೇಲು ಕಾಣುವ ಅರ್ಥ ಅಗ್ನಿ ಎಲ್ಲರಲ್ಲಿ ಕೆಳಗಿನ ದೇವರು ದೇವತೆ ವಿಷ್ಣು ಎಲ್ಲರಿಗಿಂತ ಮೇಲಿನ ದೇವತೆ ಹಾಗಿದ್ರೆ ಒಂದಿಗೆ ಮೇಲು ಕೆಳಗು ಇದು ನಿಕೃಷ್ಟ ಅನ್ನೋ ಅರ್ಥದಲ್ಲಿ ಇದು ಬರಲಿಲ್ಲ ಅವಮ ಅಂದರೆ ನಮಗೆ ತೀರ ಸಮೀಪದ ದೇವತೆ ಶರೀರ ಇದೆ ಪೃಥ್ವಿ ಪೃಥ್ವಿ ಅಂದರೆ ಹೋಗಬೇಡಿ ಶರೀರ ಈ ಶರೀರಕ್ಕೆ ಅಧಿಷ್ಠಾತ್ರವಾಗಿ ಗಂಧಸ್ಥಾನೀಯನಾಗಿ ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನು ಬಿಟ್ಟಾಗಲದೆ ನೀವು ಏನು ಚಿಂತಿಸಿದರೂ ಏನು ಭಾವನೆ ನಿಮ್ಮಲ್ಲಿ ಉಂಟಾದರೂ ನೀವೇನು ತಿಂದರೂ ಶಾರೀರಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಏನೇನೆಲ್ಲ ನಡೆದರೂ ಅದನ್ನು ನಿಯಂತ್ರಿಸಿ ಆ ಭಾವನೆ ವಿಚಾರ ಇತ್ಯಾದಿಗಳನ್ನು ಕಾಂಪ್ಲೆಕ್ಸ್ ಎಕ್ಸ್ಪೀರಿಯನ್ಸಸ್ ಎಲ್ಲೆಲ್ಲಿಗೆ ತಲುಪಿಸಬೇಕೋ ತಲುಪಿಸುವ ನಿಮಗೆ ಅತ್ಯಂತ ಸಮೀಪದ ಭಗವಂತನ ಮುಖ ಅಗ್ನಿ ಅವಮಹ ಇದು ಮುಟ್ಟುವ ಜಾಗ ಕೊನೆಯಲ್ಲಿ ಅಂತ ಕೇಳಿದರೆ ವಿಷ್ಣುರು ಉತ್ತಮ ಇದರ ನಡುವೆ ಅನೇಕ ದೇವತೆಗಳನ್ನು ಒಂದು ಕ್ರಮದಲ್ಲಿ ಕಂಡುಕೊಂಡಿದ್ದಾರೆ ಪೂರ್ವಿಕರು ಇದು ನಮ್ಮದು ಎಲ್ಲವನ್ನು ಒಳಗೊಳ್ಳಬಲ್ಲಂತಹ ಒಂದು ಮಾನೋಥಿಯಿಸಮ್ ಇಟ್ ಈಸ್ ಅನ್ ಆಲ್ ಇನ್ಕ್ಲೂಸಿವ್ ಟೋಟಲ್ ಕಾಂಪ್ರಹೆನ್ಸಿವ್ ಮಾನೋಥಿಯಿಸಮ್ ಇದನ್ನು ಇವತ್ತು ನಾವು ತಿಳ್ಕೊಳ್ಳದೆ ಹೋದರೆ ಪರಕೀಯರ ಅಪಪ್ರಚಾರಕ್ಕೆ ಬಲಿಯಾಗ್ತೇವೆ ಬೆನ್ನು ಹಿಂದಿನ ದ್ರೋಹಿಗಳಿಗೆ ಬಲಿಯಾಗಿ ಬಿಡ್ತೇವೆ ನಾವು ಬೆನ್ನು ಮುಂದಿನ ದ್ರೋಹಿಗಳನ್ನು ಏನಾದರೂ ಮಾಡಬಹುದು ಬೆನ್ನು ಹಿಂದಿನವ್ರನ್ನ ಹಿಡಿಯೋದು ಕಷ್ಟ ಹೊಯ್ ಅಂತ ಒಂದು ಲಕ್ಷ ಜನ ಮೂರು ಲಕ್ಷ ಜನ ಸೇರಿದ್ರಿಂದ ಏನಾಗೋದಿಲ್ಲ ಅದರಿಂದ ತಮಟೆ ಬಡಿದ್ರಿಂದ ತಟ್ಟೆಗಳಲ್ಲಿ ತಿಂಡಿ ತಿಂಡಿಗಳನ್ನು ಬೇಕಾದಷ್ಟಿಟ್ಟು ಒಂದು ಮಗುವಿಗೆ ಎಲ್ಲ ಸುಮ್ಮನೆ ತೋರಿಸಿ ಎಕ್ಸಿಬಿಷನ್ ಅಂತ ಹೋದರೆ ಹೊಟ್ಟೆ ತುಂಬೋದಿಲ್ಲ ಊಡಿಸ್ಬೇಕು ನಿಧಾನವಾಗಿ ತುತ್ತು ತುತ್ತಾಗಿ ಇಂಥ ಸಣ್ಣ ಸಣ್ಣ ಗೋಷ್ಠಿಗಳಲ್ಲಿ ಪ್ರವಚನ ಆಗಬೇಕು ವ್ಯಕ್ತಿತ್ವ ರೂಪುಗೊಳ್ಳಬೇಕು ಆದ್ದರಿಂದ ವೇದದಲ್ಲಿ ದೇವತಾ ಮಂಡಲ ಜೀವನ ಅನ್ನುವುದು ಆತಿಕ ಯಜ್ಞ ಋತ ಸತ್ಯ ಅಂದ್ರೇನು ಯಜ್ಞ ಅಂದ್ರೇನು ದಾನ ಅಂದ್ರೇನು ತಪಸ್ಸಂದ್ರೇನು ನೋಡಿ ಇವೆಲ್ಲ ಮೂಲಭೂತ ಶಬ್ದಗಳು ಇವತ್ತು ಅಜ್ಞಾನಿಗಳು ಕೂಡ ಭಾರತೀಯ ಸಂಸ್ಕೃತಿ ಹಾಳು ಮಾಡಬೇಕನ್ನುವರು ಕೂಡ ರಾಜಕಾರಣದಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಇರುವರು ಅನಿವಾರ್ಯವಾಗಿ ಉಪಯೋಗ ಮಾಡುತ್ತಾರೆ ತಪಸ್ಸು ಅನ್ನುವ ಶಬ್ದ ಆ ತಪಸ್ಸು ಬೇರೆ ರೀತಿ ಇರಬಹುದು ಋಷಿ ಅನ್ನುವ ಶಬ್ದವನ್ನು ಹೇಳ್ತಾರೆ ಋಷಿ ಶಬ್ದ ಎಲ್ಲಿಂದ ಬಂತು ಋಷಿ ಶಬ್ದಕ್ಕೆ ಅರ್ಥವೇನು ಋಷಿಗಳಿಲ್ಲ ದೇಹದ ಸಂಸ್ಕೃತಿ ಏನಾಗ್ತದೆ ಇದನ್ನು ತಿಳ್ಕೊಳ್ಬೇಕು ಋಷಿಗಳು ಸಮಾಜಕ್ಕೆ ಕೊಟ್ಟದ್ದೇನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ದೇವಾಸುರ ಯುದ್ಧದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕೆ ಬೇಕಾದ ಅನೇಕ ಆಖ್ಯಾನಗಳನ್ನು ವೇದ ಏನು ಕೊಡ್ತದೆ ಇಂದ್ರ ಮತ್ತು ವೃತ್ರನ ಯುದ್ಧ ತ್ರಿಪುರಾಸುರ ಯುದ್ಧ ಇಂದ್ರ ಮತ್ತು ನಮುಚಿಯ ಯುದ್ಧ ಅದೇ ಭಗವದ್ಗೀತೆಯ ಕುರುಕ್ಷೇತ್ರದ ಯುದ್ಧದ ಇನ್ನೊಂದು ರೂಪಕ ಮಹಾಭಾರತದಲ್ಲಿ ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಭಾರತೀಯ ಸಂಸ್ಕೃತಿ ಇದು ಯಾರ ವಿರುದ್ಧವೂ ಇಲ್ಲ ಇದು ಎಲ್ಲರಿಗೂ ಬೇಕಾದಂತಹ ವತ್ಸಲತರವಾದಂತಹ ಒಂದು ಮಾತೃಕಲ್ಪನೆ ಕಲ್ಪನೆ ಮಾತೃ ಸಂಸ್ಕೃತಿ ಎಲ್ಲರೂ ಇದರೊಳಗೆ ಬರಬೇಕು ಎಲ್ಲರೂ ಇದರಲ್ಲಿ ಇದ್ದವರೇ ಕ್ರಮೇಣ ದೂರ 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 ಸರಿದು ವೇದದಲ್ಲಿಯೇ ಬರುವ ಅತ್ಯಂತ ಪ್ರಾಚೀನ ಮಹರ್ಷಿ ಮನು ಮನು ಈಚಿನವನಲ್ಲ ವೇದದಲ್ಲಿ ಬರ್ತಾನೆ ಯದ್ವೈ ಕಿಂಚಿನ್ ಮನುರಭವತ್ ತದ್ಭೇಷ ಭೇಷಜತಾಯ ಯಜುರ್ವೇದದಲ್ಲಿ ಹೇಳ್ತಾರೆ ನಾನು ಕೃಷ್ಣ ಯಜುರ್ವೇದ ಶಾಖೆಯವನಾದ್ದರಿಂದ ಯಜುರ್ವೇದದಿಂದ ಪುಷ್ಕಳವಾಗಿ ಮಂತ್ರಗಳನ್ನು ಉದಾಹರಿಸುತ್ತೇನೆ ಯಜುರ್ವೇದ ಪೂರ್ತ ಮಾಡಿ ಗುರುಮುಖೇನ ಇನ್ನೊಂದು ಸಲ ಉಪನಯನ ಮಾಡಿಸಿಕೊಂಡು ಋಗ್ ಸಾಮಶಾಖೆಗೋ ಹೋದ ಹೊರತು ಆ ಮಂತ್ರಗಳನ್ನು ಆ ಸ್ವರದಲ್ಲಿ ಹೇಳಬಾರದು ಅಂತ ನಮಗೆ ಕಟ್ಟಪಣೆ ಇದೆ ಆದ್ದರಿಂದ ರಂಗ್ ಮಂತ್ರಗಳನ್ನು ನಾನು ಉಚ್ಚರಿಸುವ ಹಾಗಿಲ್ಲ ಆದರೆ ಋಗ್ವೇದ ನನಗೆ ಗೊತ್ತಿಲ್ಲ ಅಂತ ಭಾವನೆ ಮಾಡಬೇಡಿ ಸಾಮುವೇದವು ನಮ್ಮ ಸ್ವರದಲ್ಲಿ ಅದನ್ನು ಹೇಳಬಹುದು ಪ್ರಾಯಶಃ ತಮ್ಮಲ್ಲಿ ಅನೇಕರು ಋಗ್ವೇದಿಗಳಿದ್ದೀರಿ ಅಂತ ಕಾಣುತ್ತೆ ಯಜುರ್ವೇದಿಗಳು ಎಷ್ಟನೇ ಇದ್ದಾರೆಯೋ ಗೊತ್ತಿಲ್ಲ ದಕ್ಷಿಣ ಭಾರತದಲ್ಲಿ ಯಜುರ್ವೇದ ಶಾಖೆಯವರು ಬಹಳ ಉಂಟು ನರ್ಮದಾ ನದಿಯಿಂದ ಆಚೆಗೆ ಉತ್ತರ ಭಾರತದಲ್ಲಿ ಶುಕ್ಲ ಯಜುರ್ವೇದಿ ಶಾಖೆಯವರುಂಟು ನಾವು ನೀವು ಇಲ್ಲಿ ಸೇರಿರುವವರು ಎಲ್ಲರೂ ಒಂದು ರೀತಿಯಲ್ಲಿ ಗೋತ್ರ ಬಾಂಧವರು ಗೋತ್ರ ದಾಯಾದಿಗಳು ವಿಶೇಷವಾಗಿ ಬ್ರಾಹ್ಮಣರು ಇದನ್ನು ಮನಸ್ಸಲ್ಲಿಟ್ಕೋಬೇಕು ಅಂತ ನಾನು ಅರಿಕೆ ಮಾಡಿಕೊಂಡು ಉಪನ್ಯಾಸ ಆರಂಭ ಮಾಡ್ತೇನೆ ಇನ್ನೂ ಆರಂಭ ಮಾಡಿಲ್ಲ ಪೀಠಿಕೆ ಹಾಕ್ತಾ ಇದ್ದೇನೆ ಎಲ್ಲಿ ಹೋಗ್ತದೆ ಪೀಠಿಗೆ ಅಂತ ಹೆದರಬೇಡಿ ಎಲ್ಲಿ ಹೋಗಬೇಕು ಅಲ್ಲೇ ಬಂದು ಸೇರ್ತದೆ ಮೂಲದಲ್ಲಿ ಜಗತ್ತಿಗೆ ಬೇಕಾದ ಇದು ನಡೆಯುವುದಕ್ಕೆ ಅಮೃತತ್ವದ ಗುರಿ ಇಮ್ಮಾರ್ಟಾಲಿಟಿ ಆತ್ಮವಿಕಾಸದ ಗುರಿಯತ್ತ ಜೀವನ ಸಾಗಬೇಕು ಅದಕ್ಕಾಗಿಯೇ ಜೀವನ ಇರುವುದು ಸಕಲ ಸೌಲಭ್ಯವನ್ನು ನಮಗೆ ದೇವರು ಕೊಟ್ಟಿರುವುದು ಅನ್ನುವ ವಿಚಾರಗಳನ್ನು ಕಂಡುಹಿಡಿದವರು ಋಷಿಗಳು ಸಾಕ್ಷಾತ್ಕೃತ ಧರ್ಮಾಣ ಬಭೂವೂ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಕಣ್ಣಿಂದ ಕಂಡುಕೊಂಡ್ರು ಕಣ್ಣಿಂದ ಹೇಗೆ ಕಂಡುಕೊಂಡ್ರು ಅವರ ಕಿವಿಗೆ ಈ ಜೀವನವನ್ನು ನಡೆಸುವ ಜೀವನವನ್ನು ಧರಿಸಿರುವ ಜೀವನಕ್ಕೆ ಅರ್ಥ ಕೊಡುವ ಕೆಲವು ಸೂತ್ರಗಳು ಕಿವಿಗೆ ಸುಸಂಘಟಿತವಾಗಿ ಒಂದು ಕ್ರಮದಲ್ಲಿ ಶಬ್ದ ಜೋಡಣೆಯಲ್ಲಿ ಒಂದು ಸ್ವರದ ರೀತಿಯಲ್ಲಿ ಕೇಳಿಸಿದವು ಅವುಗಳನ್ನು ಅವರು ಹಿಡಿದಿಟ್ಟರು ಇದಕ್ಕೆ ಶ್ರೋತ್ರಿಯ ಪರಂಪರೆ ಅಂತ ಹೆಸರು ಶ್ರೋತ್ರಿಯರು ಶಬ್ದ ನೋಡಿ ಎಲ್ಲರೂ ಹಿಡಿತೇವೆ ಶ್ರೋತ್ರಿಯರೆಂದ್ರೆ ಯಾರು ಕಿವಿ ಚೆನ್ನಾಗಿರುವವರು ಕಿವುಡರಲ್ಲದೆ ಇರುವವರು ಒಳಗಿನ ವಾಣಿಯಿಂದ ಭಗವಂತ ಇ ದಿಸ್ ಇಸ್ ಅವರ್ ಸೆನ್ಸ್ ಆಫ್ ರೆವಿಲೇಷನ್ ಇದು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಹೇಳೋದಲ್ಲ ಒಂದೇ ಪ್ರಾಫಿಟ್ಟು ಅವನು ಹೇಳಿದ್ದೇ ಸರಿ ದೇವರಿಗೂ ನಿಮಗೂ ಅವನು ಇಂಟರ್ಮೀಡಿಯಟ್ ನಂಬಲ್ ಹಾ ಹೇಳುವುದಿಲ್ಲ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣ ಅನೇಕ ಋಷಿಗಳು ಗೌತಮ ವಿಶ್ವಾಮಿತ್ರ ವಸಿಷ್ಠ ಭೃಗು ಜಮದಗ್ನಿ ಅಂಗಿರಸು ಸಾವಿರ ಸಾವಿರ ಋಷಿಗಳು ಋಗ್ವೇದದಲ್ಲಿ ಇವತ್ತು ವೇದವ್ಯಾಸಮಃ ನಮಗೆ ಜೋಡಿಸಿಕೊಟ್ಟಿರತಕ್ಕಂತಹ ಕ್ರಮದಲ್ಲಿ ಮೊದಲು ಮೊದಲು ನೀವು ನೋಡುವ ಕೇಳುವ ಓದುವ ಮಂತ್ರಗಳು ವಿಶ್ವಾಮಿತ್ರರ ಮಕ್ಕಳು ಕಂಡುಕೊಂಡ ಮಂತ್ರಗಳು ಸುನಕ್ಷೇಪ ಮಧುಕ್ಷೇಪ ಇವರಿಗೆ ಶತರ್ಚಿನರು ನೂರು ನೂರು ರಿಕ್ಕುಗಳನ್ನು ಪ್ರತ್ಯಕ್ಷ ಮಾಡಿಕೊಂಡವರು ಅಂತ ಹೆಸರು ಅದು ಜೋಡಣೆಯಲ್ಲಿ ಏನೋ ಒಂದು ಕ್ರಮದಲ್ಲಿಟ್ಟಿದ್ದಾರೆ ದ ಸ್ಟ್ರಕ್ಚರ್ ಆಫ್ ದ ಋಗ್ವೇದ ಇಷ್ಟೇ ಮಂಡಲಗಳ ಯಾತಿಕೆ ಒಂದೊಂದು ಮಂಡಲದಲ್ಲಿ ಇಷ್ಟೇ ಮಂತ್ರ ಯಾತಿಕೆ ಈ ಮಂತ್ರ ಇದಾದ ಮೇಲೆ ಇದೇ ಯಾತಕ ಬರಬೇಕು ಅನುಪೂರ್ವಿ ಒಂದು ಕ್ರಮದಲ್ಲಿ ಒಂದು ನಿಗದ ಕ್ರಮದಲ್ಲಿ ನಿಗದ ಅಂದ್ರೆ ಒಂದು ಲೆಕ್ಕಾಚಾರ ಅವರು ಹೇಳ್ತಿದ್ದ ಸಾಂಖ್ಯ ಒಂದು ಮ್ಯಾಥಮ್ಯಾಟಿಕ್ಸ್ ಇದೆ ಆ ಕ್ರಮದಲ್ಲಿ ವೇದವ್ಯಾಸರು ನಮಗೆ ಜೋಡಿಸಿಕೊಟ್ಟರು ಇದನ್ನ ಕುರಿತು ಕಾಶ್ಮೀರದ ಒಬ್ಬ ಈಚಿನ ಪಂಡಿತರು ಸುಭಾಷ್ ಕಾಕನ್ ಅವರು ದಿ ಸ್ಟ್ರಕ್ಚರ್ ಆಫ್ ದಿ ಋಗ್ವೇದ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅಧ್ಯಯನ ಮಾಡಿದವರು ಓದಬೇಕಾದ ಪುಸ್ತಕ ವೈ ಸೋಮಿನಿ ಓನ್ಲಿ ಏನೇ ಮಂಡಲ ವೈ ಸೋಮಿನಿ ಮಂತ್ರಾಸ್ ಇನ್ ಪರ್ಟಿಕ್ಯುಲರ್ ಹಿಮ್ಸ್ ಇದಕ್ಕೊಂದು ಅರ್ಥ ಇದೆ ಅದರೊಳಗೆ ಅಸ್ಟ್ರೋನಾಮಿಕಲ್ ಡಾಟಾ ಇರ್ಬೋದು ನಮ್ಮ ದೇಶದ ಚರಿತ್ರೆ ಇರ್ಬೋದು ನಿಗದವೆಂಬ ಒಂದು ಶಾಸ್ತ್ರ ಈ ನಿಗದ ಅನ್ನೋದು ಗೊತ್ತಿಲ್ಲ ಅನೇಕರಿಗೆ ಧಾರವಾಡದ ಕಡೆ ಖಚಿತವಾಗಿ ಒಂದು ಮಾತನ್ನೊಬ್ಬರು ಹೇಳಿದರೆ ನಿಗದಿಯಾಗಿ ಹೇಳಿದರು ನೋಡಿ ನಿಗದಿ ನಮ್ಮಲ್ಲಿ ನಿಮ್ಮಲ್ಲಿ ಶಬ್ದ ಬಳಿಕ ಇಲ್ಲಿ ಮೈಸೂರು ಕಡೆ ಉಪಯೋಗ ಮಾಡ್ತೇವೆ ನಿಗದಿ ಆರೂವರು ಗಂಟೆ ಸರಿಯಾಗಿ ಆರೂವರೆ ಗಂಟೆಗೆ ಬಂದರು ನಿಗದಿ ಈ ನಿಗದಿ ನಿಗದಿಯನ್ನು ಋಗ್ವೇದ ಬಂದ ಶಬ್ದ ಇದು ನಿಗದ ನಿಷ್ಕೃಷ್ಟವಾಗಿ ಗದ್ಯತೆ ನಿಶ್ಚಿತವಾಗಿ ಗದ್ಯತೆ ತಗೊಂಡು ಹೋಗಿ ಸೇರಿಸುತ್ತೆ ಪ್ರತಿಯೊಂದು ತತ್ವ ಪ್ರತಿಯೊಂದು ಅಂಶ ಇದಕ್ಕೊಂದು ಸಂಖ್ಯೆ ಉಂಟು ಆ ಸಂಖ್ಯೆ ಇಲ್ಲದೆ ಋಷಿಗಳು ಇದನ್ನು ಮಾಡಲಿಲ್ಲ ಈ ಮಂತ್ರಗಳು ಹೀಗೆ ಪ್ರತ್ಯಕ್ಷ ಆಗ್ತಾ 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 ಅವು ಎಷ್ಟೋ ಶಾಖೆಗಳಲ್ಲಿ ಹಂಚಿ ಹೋಗಿಬಿಟ್ಟು ಗೌತಮರ ಕುಲದಲ್ಲಿ ವಿಶ್ವಾಮಿತ್ರರ ಕುಲದಲ್ಲಿ ವಸಿಷ್ಠರ ಕುಲದಲ್ಲಿ ಜಮದಗ್ನಿಯ ಕುಲದಲ್ಲಿ ವಾಧೂಲ ಕುಲದಲ್ಲಿ ವಾತ್ಸ್ಯ ಕುಲದಲ್ಲಿ ಕ್ಷತ್ರಿಯರಾಗಿ ಬ್ರಾಹ್ಮಣರಾಗಿ ಪರಿವರ್ತನೆ ಆದಂತಹ ರಾಜಋಷಿಗಳಲ್ಲಿ ವಾನಪ್ರಸ್ಥರಲ್ಲಿ ಈ ಮಂತ್ರಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಪ್ರತ್ಯಕ್ಷವಾದವು ಒಂದು ವಿಶೇಷವೇನು ಒಂದಕ್ಕೆ ಇನ್ನೊಂದಕ್ಕೆ ಎಲ್ಲಿಯೂ ವಿರೋಧವಿಲ್ಲ ಇವ್ರೆಲ್ಲರನ್ನೂ ಪ್ರಾಫಿಟ್ಸ್ ಅಂತ ನೀವು ಕರೆಯೋದಾದರೆ ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಒಂದು ಕುಲ ಒಂದು ಗೋತ್ರದಲ್ಲಿ ಪ್ರತ್ಯಕ್ಷವಾದ ಒಂದು ಮಂತ್ರ ತತ್ವಕ್ಕೂ ಇನ್ನೊಂದು ದೇಶ ಕಾಲ ಗೋತ್ರದಲ್ಲಿ ಪ್ರತ್ಯಕ್ಷವಾದ ಇನ್ನೊಂದು ಮಂತ್ರಕ್ಕೂ ತಾಳೆ ಹಿಡಿದು ನೋಡಿದರೆ ಏಕಾರ್ಥ ಕೊಡುವಂತಹ ಒಂದು ವಿಚಿತ್ರವಾದ ರಾಶಿ ಇದು ಬೆಳೀತಾ ಬೆಳೀತಾ ಇವುಗಳನ್ನು ಒಂದು ಕ್ರಮದಲ್ಲಿ ಶೇಖರಿಸಬೇಕಾಯಿತು ಶೇಖರಿಸುವಾಗ ದೇವತೆಗಳನ್ನು ಸ್ತೋತ್ರ ಮಾಡಿ ಯಜ್ಞಕ್ಕೆ ಕರೆಯುವ ಶಾಖೆಗಳಿಗೆ ಋಕ್ ಶಾಖೆ ಎಂಬುದಾಗಿಯೂ ಶಾಖೆ ಎಂಬುದಾಗಿಯೂ ಹಾಗೆ ಕರೆದ ದೇವತೆಗಳನ್ನು ತೃಪ್ತಿಪಡಿಸುವುದಕ್ಕೆ ಆಯಾ ದೇವತೆಗಳಿಗೇ ಹೇಳಬೇಕಾದ ಮಂತ್ರಗಳನ್ನು ವ್ಯತ್ಯಾಸ ಮಾಡದೆ ಸ್ವರವಿಶೇಷದಿಂದ ಗಾನ ವಿಶೇಷದಿಂದ ತೃಪ್ತಿಪಡಿಸ್ತಕ್ಕ ಭಾಗಕ್ಕೆ ಸಾಮವೇದವೆಂತಲೂ ಆ ಬಂದವರನ್ನು ಅರ್ಚಿಸುವುದಕ್ಕೆ ಪೂಜಿಸುವುದಕ್ಕೆ ಅವರಿಗೆ ನೈವೇದ್ಯ ಪುಷ್ಪ ಬಲಿ ಉಪಹಾರಾದಿಗಳನ್ನು ಕೊಡುವುದಕ್ಕೆ ಏರ್ಪಟ್ಟ ಮಂತ್ರ ಭಾಗಗಳಿಗೆ ಯಜಸ್ ಎಂಬುದಾಗಿಯೂ ಇವೆಲ್ಲವನ್ನೂ ಸರಿಯಾಗಿ ಹೇಳ್ತಾ ಇದ್ದಾನೆಯೇ ಅಶ್ವಿನಿಗೆ ಹೇಳಬೇಕಾದ ಇಂದ್ರನಿಗೆ ಇಂದ್ರನಿಗೆ ಹೇಳಬೇಕಾದ ಯಮನಿಗೆ ಯಮನಿಗೆ ಹೇಳಬೇಕಾದ್ದು ಮತ್ತೊಂದಕ್ಕೆ ಹೇಳದೆ ಸರಿಯಾದ ಮಂತ್ರವನ್ನು ಹೇಳಿ ಸರಿಯಾದ ಸಾಮಗಾನ ಮಾಡಿ ಸರಿಯಾದ ಕೈ ಕರಣಗಳನ್ನು ಮಾಡ್ತಿದ್ದಾನೆ ಅಂತ ನೋಡತಕ್ಕ ಈ ನಾಲ್ಕನೇ ಶಾಖೆ ಇದು ಬ್ರಹ್ಮಶಾಖೆ ಅದು ಅಥರ್ವ ವೇದ ಎಂಬುದಾಗಿಯೂ ಇದನ್ನು ವಿಭಜಿಸಿ ಅನೇಕ ಅಂದರೆ ವೇದವ್ಯಾಸರ ಹಿಂದಿನ ವೇದವ್ಯಾಸರು ವಿಭಜಿಸಿ ಅಂದರೆ ಸಂಗ್ರಹಿಸಿ ನಮ್ಮಲ್ಲಿ ಶಾಖೆಗಳಾಗಿ ಹಂಚಿದರು ಅದರಿಂದ ಗೋತ್ರ ಸೂತ್ರ ಶಾಖೆ ಏರ್ಪಟ್ಟಿತು ಭಾರ್ಗವೀತ ಹವ್ಯ ಸಹವೇತತ್ರಯ ಅರ್ಷೇಯ ಪ್ರವರ ಅನ್ವಿತ ವಾಧೂಲ ಗೋತ್ರ ಆಪಸ್ತಂಭಸೂತ್ರ ಯಜುಶಾಖಾಧ್ಯಾಯೀ ನಾರಾಯಣ ಶರ್ಮ ನಾಮಹಂ ಅಸ್ಮಿ ಭೋ ಇದು ಅಭಿವಾದನ ಅನೇಕರಿಗೆ ಅಭಿವಾದನ ಗೊತ್ತಿಲ್ಲ ಗೋತ್ರ ಗೊತ್ತಿಲ್ಲ ಸೂತ್ರ ಗೊತ್ತಿಲ್ಲ ಇವತ್ತು ಬ್ರಾಹ್ಮಣರ ಸ್ಥಿತಿ ಎಷ್ಟರ ಮಟ್ಟಿಗೆ ಹೀನಾಯವಾಗಿದೆ ಅಂದರೆ ಬಹಳ ಸಂಕಟವಾಗುತ್ತೆ ಅಲೆಕ್ಸಾಂಡರ್ನ ದಂಡಯಾತ್ರೆ ಕಾಲದಲ್ಲಿ ಎಷ್ಟು ಕೋಟಿ ಬ್ರಾಹ್ಮಣರನ್ನು ಮರಕ್ಕೆ ನೇಣು ಹಾಕಿಕೊಂಡರು ಚಂಗೇಸ್ಕಾನನ ಕತ್ತಿಗೆ ಎಷ್ಟು ಜನ ಹೋದರೋ ಉತ್ತರದಲ್ಲಿ ಎಂಟನೇ ಶತಮಾನದಲ್ಲಿ ಮೊಹಮ್ಮದ್ ಬಿನ್ ಖಾಸಿಮನ ಕಾಲದಿಂದ ಹಿಡಿದು ಹೈದರಾಲಿ ಟಿಪ್ಪು ಸುಲ್ತಾನ್ರವರೆಗೆ ಎಷ್ಟೊಂದು ಸಾವಿರ ಬ್ರಾಹ್ಮಣರು ಹೋದರು ಇವತ್ತು ಎರಡು ಪರ್ಸೆಂಟ್ ಉಳಿದಿದ್ದೇವೆ ಸತ್ತು ಬ್ರಾಹ್ಮಣರ ಲೆಕ್ಕ ಯಾರು ಹಿಡಿಯುವುದಿಲ್ಲ ಅದರಲ್ಲೂ ಸಾರಸ್ವತರು ಗೌಡ ಸಾರಸ್ವತರು ಋಷಿಗಳು ಕೊಟ್ಟ ಈ ದರ್ಶನವನ್ನು ಉಳಿಸಿಕೊಳ್ಳುವುದಕ್ಕೆ ಸರಸ್ವತಿ ನದಿ ಒಣಗಿ ಹೋದ ಮೇಲೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಾನು ಹೇಳುವುದು ಇದಕ್ಕೆಲ್ಲ ದಾಖಲೆಗಳಿದೆ ಐ ಕಾಂಟ್ ಗಿವ್ ಯು ಡಾಕ್ಯುಮೆಂಟ್ಸ್ ಇಮಿಡಿಯೇಟ್ಲಿ ಇಯರ್ ಅಂಡ್ ನಾವು ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳಿಗೆ ಮುಂಚೆ ಸರಸ್ವತಿ ನದಿ ಒಣಗಿ ಹೋಯಿತು ಇಂಗಿ ಹೋಯಿತು ಆ ತೀರವಾಸಿಗಳಾಗಿದ್ದ ಮಹಾನುಭಾವರು ಜೀವನಕ್ಕೋಸ್ಕರವಾಗಿ ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತಾಡಿ ಚದುರಿ ಕೊನೆಯಲ್ಲಿ ಹೇಗಾದರೂ ಬದುಕಿದ್ರೆ ಸಾಕು ಅಂತ ಅನ್ಯವೃತ್ತಿಗಳನ್ನು ಆಶ್ರಯ ಮಾಡಿ ಧರ್ಮಶಾಸ್ತ್ರಕಾರರು ಹೇಳ್ತಾರೆ ಆ ಪತ್ಸು ಅನಂತರ ವೇದವನ್ನೇ ಜಪಿಸಬೇಕು ವೇದಮೇವ ಜಪೇ ನಿತ್ಯಮತಂದ್ರಿತ ನಾಹುರ ಉಪಧರ್ಮ್ಯತೆ ವೇದವನ್ನೇ ಜಪಿಸಬೇಕು ಮಂತ್ರ ಹೇಳ್ತಾ ಇರಬೇಕು ಜನರಿಗೆ ಅರ್ಥ ಕೊಡಬೇಕು ಅದನ್ನ ಮಾಡೋರು ಬೇರೆ ಜನ ಇಲ್ಲ ಊರೊಳಗಿರಬೇಡ ಬೆಳಕಿನಲ್ಲಿರಬೇಡ ಜನಸಮ್ಮರ್ದದಲ್ಲಿರಬೇಡ ಸ್ವಲ್ಪ ದೂರದಲ್ಲಿ ಪ್ರಕೃತಿಗೆ ನೀನು ಒಗ್ಗಿಕೊಂಡು ನಿನ್ನ ಒಳಗಿನ ಕಣ್ಣು ತೆರೆದರೆ ಪ್ರಕೃತಿಯ ಧರ್ಮ ದೇವರು ಮಾಡಿರೋ ಧರ್ಮ ಗೊತ್ತಾಗ್ತದೆ ನಿನ್ನ ಹತ್ರ ಈ ಜ್ಞಾನವನ್ನು ಕೊಡು ಇದು ಒಂದು ಪ್ರೊಫೆಷನ್ ಅಂತ ಸಮಾಜ ಬಯಸ್ತು ಆಗಿನ ಕಾಲದಲ್ಲಿ ಅದಕ್ಕೆ ಬೇಕಾದ ಪ್ರಿವಿಲೇಜಸ್ ಹಕ್ಕುಗಳನ್ನು ಕೊಟ್ಟರು ಗೌರವಿಸಿದರು ಬ್ರಹ್ಮವಿದನಲ್ಲಿ ಸಕಲ ದೇವತೆಗಳು ವಾಸ ಮಾಡ್ತಾರೆ ಅವನಿಗೆ ಅಪಶಬ್ದಗಳನ್ನು ಕೆಟ್ಟ ಮಾತನ್ನಾಡಬಾರದು ಹೇಳಿದ್ರೆ ಅದು ಹೇಳಿದವನಿಗೆ ವಾಪಸ್ಸು ಬಡಿಯುತ್ತೆ ಅನ್ನುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಮಂತ್ರಗಳಲ್ಲಿ ಇದನ್ನು ಹೇಳಿಟ್ಟರು ಬ್ರಾಹ್ಮಣರು ಏನು ಹೆಚ್ಚು ಅಂತ ಇವತ್ತು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡುವ ಸಲುವಾಗಿ ನಾವು ಈ ಕೆಲವು ಮಾತುಗಳನ್ನು ಹೇಳಬೇಕಾಗತ್ತೆ ಆದ್ದರಿಂದ ಬ್ರಾಹ್ಮಣರಿಗೆ ನಾವು ಹೇಗೆ ಗೌರವಿಸಬೇಕು ಅನ್ನೋ ವಿಷಯವನ್ನು ವೇದವೇ ಹೇಳಿಕೊಟ್ಟಿದ್ದೆ ಇದು ಈ ಪ್ರೊಫೆಷನ್ ಯಾತಕ್ಕೂ ಬಂತು ಮೊನ್ನೆ ಬೇರೆ ಕಡೆಯಲ್ಲಿ ನಾನು ಅರ್ಥಶಾಸ್ತ್ರವನ್ನು ಕುರಿತು ಉಪನ್ಯಾಸ ಮಾಡ್ತಾ ಇದ್ದೆ ಅದರಲ್ಲಿಯೂ ಇದೇ ವಿಷಯ ಎಷ್ಟು ದೇವತೆಗಳಿದ್ದಾರೆಯೋ ಅಷ್ಟೂ ದೇವತೆಗಳು ಈ ವೇದವನ್ನು ಅಭ್ಯಾಸ ಮಾಡಿದ ವೇದ ಸಾಕ್ಷಾತ್ಕಾರ ಮಾಡಿದ ಒಬ್ಬ ಬ್ರಾಹ್ಮಣನಲ್ಲಿದ್ದಾರೆ ಯದೀಗುಂ ಶೃಣೋ ಚಲಕಗುಂ ಶೃಣೋತಿ ಹಿ ಪ್ರವೇದ ಸುತಸ ಯಂ ತಸ್ಮತ್ಸ್ವಾಧ್ಯಾಧ್ಯ ಕ್ರತೀತೆ ತೇನ ಶ್ರೇಷ್ಠ ಅಗ್ನೆರ್ವಾರಾಧಿತ್ಯ ಸಾುಜ್ಯ ತದೇಶಾಭ್ಯುಕ್ತ ತದೇಶಾಭ್ಯುಕ್ತ ನಮಗಿಂತ ಹಿರಿಯರಿ ಮಾತನ್ನು ಹೇಳಿದರು ಅಂತ ವೇದಪುರುಷ ನಮ್ಮ ತೈತ್ರಿ ಆರು ಹೇಳ್ತಾನೆ ಪಂಚವ ಮಹಾಯಜ್ಞಗಳನ್ನು ಹೇಳಿ ದೇವಯಜ್ಞ ಬ್ರಹ್ಮಯಜ್ಞ ಪಿತೃಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಇದು ವೇದೋಕ್ತವಾದ ಧರ್ಮ ಅದನ್ನು ಮಾಡುವವನು ವೇದಾಕ್ಷರಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅವರು ಹೇಳಿದರು ನನ್ನ ಬಗೆಗೆ ತುಂಬಾ ಉತ್ಪ್ರೇಕ್ಷೆಯಿಂದ ಆಚಾರದಲ್ಲಿ ಇದನ್ನು ತರಬೇಕು ಆಚಾರ ಅಂದ್ರೆ ಕ್ಯಾರೆಕ್ಟರ್ ಅಂತ ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭು ವಿಷ್ಣು ಸಹಸ್ರನಾಮ್ ಹೇಳುವಾಗ ಪ್ರತಿನಿತ್ಯ ಹೇಳ್ತೇವೆ ಕ್ಯಾರೆಕ್ಟರ್ ಅಂದ್ರೆ ಯಾವುದು ಕ್ಯಾರೆಕ್ಟರ್ ಲೆಸ್ ಅಂದ್ರೆ ಯಾವುದು ದೇವಸ್ವರ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಆಚಾರ ಪ್ರಭವೋ ಧರ್ಮ ಧರ್ಮ ಅನ್ನೋದು ಉಳಿಬೇಕಾದ್ರೆ ತಾನಿ ಧರ್ಮ ನಿ ಎಲ್ಲಕ್ಕಿಂತ ಮೊದಲು ಧರ್ಮ ಧರ್ಮದ ಪ್ರಕಾರ ಜಗತ್ ಸೃಷ್ಟಿ ಮಾಡಿದ ಆದಿ ಧರ್ಮ ಯಾವುದು ಅಂಬೇಡ್ಕರ್ ಮಾಡಿದ್ದೆ ನೆಹರು ಬರೆದಿಟ್ಟಿದ್ದೆ ಜೈಲಲ್ಲಿ ಕೂತ್ಕೊಂಡು ಇವತ್ತು ದಿವಸಕ್ಕೊಬ್ಬರು ಒಂದೊಂದು ಮಠ ಒಂದೊಂದು ದೇವಸ್ಥಾನ ನಮಗಿರಲಿ ಅಂತ ಕೈ ಹಿಡ್ತಿದೆ ಇದು ಧರ್ಮವೇ ಯಾವುದು ಧರ್ಮ ಅಂದ್ರೆ ಯಜ್ಞೇನ ಯಂತ ದೇವಾ ತಾನಿ ಧರ್ಮಿ ಪ್ರಥಮಾನ್ಯಾಸನ್ ತೇ ಹಕಂಬಿ ಮಾನಸಂತೆ ಯತ್ರ ಪೂರ್ವೆ ಸಾಧ್ಯ ಸಂತ ವೈದಿಕರಲ್ಲಿ ಮದುವೆ ಮುಂಜಿ ಶುಭ ಶೋಭನಾ ಈ ಅಪರಕ್ರಿಯೆ ಮೊದಲುಗೊಂಡು ಯಾವುದೇ ಒಂದು ನಿರ್ಣಾಯಕ ಘಟ್ಟವನ್ನು ಶುರು ಮಾಡುವಾಗ ಪ್ರಾಚೀನ ಧರ್ಮಗಳನ್ನು ಕುರಿತ ಪ್ರಶಂಸಾರೂಪದ ಒಂದು ಮಂತ್ರವನ್ನು ಹೇಳಬೇಕು ಧ್ರುವಂತೆ ರಾಜ ವರುಣೋ ಧ್ರುವಂತೆ ಧ್ರುವಂತ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾ ಧ್ರುವಂ ಕೆಲವರು ಇದನ್ನು ಹೇಳ್ತಾರೆ ರಾಷ್ಟ್ರ ಇದ್ದರೆ ನಾವು ಇವತ್ತು ಸ್ವಯಂ ಸೇವಕರೆಲ್ಲ ಈ ಮಾತನ್ನು ಹೇಳ್ತಾರೆ ರಾಷ್ಟ್ರ ಇದ್ರೆ ಬದುಕು ದೇಶ ಇದ್ರೆ ಬದುಕು ನೀವೆಲ್ಲ ಯಾತಕಾಲಲ್ಲಿ ಸುತ್ತಾಡ್ಕೊಂಡು ಬಂದ್ರಿ ನಿಮ್ಮನ್ನು ರಕ್ಷಣೆ ಮಾಡೋರು ಇಲ್ಲದೆ ಹೋದ್ರು ಅಂತ ಕೆಲವರು ಸಾರ ಸರಸ್ವತಿ ತೀರದವರು ರೇಷಲ್ ಮೆಮೊರಿ ಇಟ್ಕೊಂಡಿದ್ದೀರಿ ಬಂಗಾಳದ ಕಡೆಯಿಂದ ಬಂದವರು ಗೌಡ ಸಾರ ಅವರು ಕರಾವಳಿ ಉದ್ದಕ್ಕೂ ಹಂಚಿದ್ದಾರೆ ಕೆಲವರು ರಾಜಸ್ಥಾನದಲ್ಲಿದ್ದಾರೆ ಮಧ್ಯಪ್ರದೇಶದಲ್ಲಿದ್ದಾರೆ ನಿಮಗೆ ಅವ್ರಿಗೆ ಸಂಪರ್ಕ ಇಲ್ಲದೇ ಇರಬಹುದು ಅವರು ಮಾತಾಡದೇ ಇರಬಹುದು ಬಟ್ ಹ್ಯಾವ್ ಪ್ರಿಸರ್ವ್ಡ್ ಯುವರ್ ರೇಷಿಯಲ್ ಮೆಮೊರಿ ಧರ್ಮ ಯಾವುದು ಹಾಗೆ ಅಂತ ಕೇಳಿದ್ರೆ ಯಜ್ಞ ನಾವು ಧ್ರುವ ಇದು ರಾಷ್ಟ್ರದ ವಿಷಯ ಮಾತನಾಡಿದು ರಾಷ್ಟ್ರ ಅನ್ನೋ ಕಲ್ಪನೆಯೇ ನಮ್ಮಲ್ಲಿರಲಿಲ್ಲ ಬ್ರಿಟಿಷರು ಬಂದ ಮೇಲೆ ಬಂತು ಒಬ್ಬರು ಬೃಹಸ್ಪತಿಗಳು ಎಂ ಎನ್ ರಾಯ್ ಅಂತ ಕಮ್ಯುನಿಸ್ಟ್ ಕಲ್ಕತ್ತಾದಿಂದ ದೇಶ ಹಾಳು ಮಾಡಿದ ಅನೇಕ ದ್ರೋಹಿಗಳಲ್ಲಿ ಅವನು ಒಬ್ಬ ಇವತ್ತು ಪಶ್ಚಿಮ ಬಂಗಾಳ ಹತ್ತಿ ಉರಿತಾ ಇರೋ ಎಲ್ಲ ಕಮ್ಯುನಿಸ್ಟರಿಂದ ಅಲ್ಲಿ ಜನ ಹಂದಿ ನಾಯಿಗಳ ಮಟ್ಟದಲ್ಲಿ ಹೇಗೆ ಜೀವನದಲ್ಲಿ ಬೇಯ್ತಾ ಇದ್ದಾರೆ ಕೇರಳದಲ್ಲಿ ಸವಿತಿದ್ದಾರೆ ನೀವು ನೋಡಬೇಕು ಅತಿ ಹಳೆಯ ಕಾಲದಲ್ಲಿ ಕೆಲವರು ರಾಕ್ಷಸರು ಅಂತ ಹೇಳ್ತಿದ್ರು ಬೇರೆ ಬೇರೆ ಹೆಸರಿಟ್ಕೊಂಡಿದ್ದಾರೆ ಇಷ್ಟೇ ಜನಜೀವನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗುವವರು ಧರ್ಮನಿ ಪ್ರಥಮಾನ್ಯಾಸನ್ನ ಪ್ರಥಮ ಧರ್ಮಗಳಿಗೆ ಪ್ರೈಮರಿ ಪ್ರೈಮಾರಿಡಿಯಲ್ ಇನ್ಎಕ್ಸರಬಲ್ ಲಾಸ್ ಆಫ್ ಲೈಫ್ ಕಾಸ್ಮಿಕ್ ಲಾಸ್ ಆಫ್ ಲೈಫ್ ನಾ ಮಾಡಿದ್ದಲ್ಲ ನೀವು ಮಾಡಿದ್ದಲ್ಲ ನಮ್ಮಲ್ಲಿ ರಾಷ್ಟ್ರ ಶಬ್ದ ಎಷ್ಟು ಕಡೆ ರಾಷ್ಟ್ರ ಅನ್ನೋ ಶಬ್ದ ನಿಮಗೆಲ್ಲರೂ ಬಂದರೂ ವೇದದಿಂದ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರಪತಿ ಈ ಮೂರು ಶಬ್ದ ತಗೊಳ್ಳಿ ವೇದವಿಲ್ಲದೆ ಈ ಶಬ್ದ ಪ್ರಯೋಗ ಮಾಡೋಕ್ಕಾಗೋದಿಲ್ಲ ನಾನು ವೇದವನ್ನು ನಂಬುದೇ ಶಬ್ದ ಹೇಳ್ತೇನೆ ವೇದ ದ್ರೋಹಿ ಆಗ್ತಾನೆ ಹಿ ಬಿಕಮ್ಸ್ ಎಪೋಕ್ರೈಟ್ ಇನ್ ಲೈಫ್ ರಾಷ್ಟ್ರಂ ಧಾರಯತಾ ಧ್ರುವಂ ನಮ್ಮ ರಾಷ್ಟ್ರವನ್ನು ಚೆನ್ನಾಗಿ ಧ್ರುವ ನಡೆಸಲಿ ರಾಷ್ಟ್ರವನ್ನು ಆಳುವವರು ಅವರೆಲ್ಲ ಇದ್ದರೆ ನಮ್ಮ ಕೆಲಸ ಒಂದು ಸಭೆ ನಡಿಬೇಕಾದ್ರೆ ನೀವೆಲ್ಲ ಶಾಂತವಾಗಿ ಕೂತ್ಕೋಬೇಕಾದ್ರೆ ಕಟ್ಟಡ ಕಟ್ಸಿಕೊಡುವಂತಹ ಪೂಜ್ಯರು ಸ್ವಾಮಿಗಳು ಸಂಘಟಕರು ಎಲ್ಲರೂ ಇರಬೇಕು ಇಲ್ಲಿ ಬಾಂಬ್ ಗಿಂಬ್ ಹಾಕುವವರು ಗೆರಿಲ್ಲ ವಾರ ಫೇರ್ ಎಲ್ ಟಿ ಟಿ ಅವರು ತಂಟೆ ಗಿಂಟೆ ಇರಬಾರ್ದು ನಕ್ಸಲೈಟ್ಸ್ ಇರಬಾರ್ದು ಯಕ್ಷ ರಾಕ್ಷಸ ಪಿಶಾಚ ದಾನವ ದೈತ್ಯ ಆಗಿನ ಕಾಲದ ಶಬ್ದಗಳು ಎಲ್ ಟಿ ಟಿ ಕಮ್ಯುನಿಸ್ಟ್ ಮಾವೋಯಿಸ್ಟ್ ಈಗಿನ ಕಾಲದ ಶಬ್ದಗಳು ಶಬ್ದ ಪರಿಭಾಷೆ ಅಲ್ಲ ನಾನು ಹುಡುಕಾಟಕ್ಕೆ ಹೇಳ್ತಿಲ್ಲ ಬಹಳ ನೋವಿನಿಂದ ಹೇಳ್ತೇನೆ ನನ್ನ ಕಣ್ಣು ಕಾಣಿಸ್ತಾ ಇದೆ ಮಧ್ವಾಚಾರ್ಯರು ಹೇಳಿದರು ವೃಗ್ಭಾಷ್ಯದಲ್ಲಿ ಯಾವನೊಬ್ಬನು ವೇದ ಮಂತ್ರವನ್ನು ಹನ್ನೆರಡು ಸಲ ಓದಿ ಅರ್ವಾಗ್ತು ದ್ವಾದಶಾವೃತ್ತೇ ಹನ್ನೆರಡು ಸಲ ಮುಗಿಸುವಷ್ಟರಲ್ಲಿ ಇನ್ನೊಬ್ಬರಿಂದ ಹೇಳಿಸಿಕೊಡದೆ ವೇದಾರ್ಥವನ್ನ ಗ್ರಹಿಸಿ ಕಣ್ಣಿಂದ ಕಾಣ್ತಾನೆಯೋ ಅವನೂ ಋಷಿ ಅಂತ ಬರೆದಿಟ್ರು ನಿಮ್ಮಲ್ಲಿ ನಮ್ಮಲ್ಲಿ ಋಷಿಗಳಿರ್ಬೋದು ಒಂದು ಮಂತ್ರ ಹೇಳಿದ ಕೂಡಲೇ ನಿಮಗೆ ಫಕ್ ಅಂತ ಅದರ ಅರ್ಥ ಹೋದೋದಾದರೆ ನಿಮ್ಮಲ್ಲಿ ಋಷಿ ತಗೊಂಡು ಬಿಡ್ತು ಹಾಗೆ ರಾಷ್ಟ್ರ ಶಬ್ದ ಜಯಾದಿ ಹೋಮ ಅಂತ ಮಾಡ್ತೇವೆ ಋಗ್ವೇದದಲ್ಲಿ ಋಗ್ವೇದಿಗಳಲ್ಲಿ ಆ ಪ್ರಯೋಗ ಇಲ್ಲ ಯಾಜುಷ ಪ್ರಯೋಗದಲ್ಲಿ ಕರ್ಮಸಾದ್ಗುಣ್ಯಾರ್ಥಂ ಜಯಾದಿ ಹೋಮಂ ಕರಿಷ್ಯೆ ಚಿತ್ತಂಚಸ್ವಾಹ ಅ ಚಿತ್ತ ಏದನ್ನೋಮ ಚಿತ್ತಃ ಅ ಚಿತ್ಯೈದನ್ನೋಮ ಆಕೂತಶ್ಚಸ್ವಾ ಅಕೋತ್ಯಯನ್ನೋಮ ಮನಶ್ಚಸ್ವಾಹ ಅ ಮನಸ್ಸೇದನ್ನೋಮ ಶಕ್ವರಿ ಅ ಇದು ಇಪ್ಪತ್ತೆಂಟು ಮಂತ್ರಗಳು ಪರ್ಯಾಯದಲ್ಲಿ ಬರುತ್ತವೆ ನಾ ಬರೆದಿದ್ದೇನೆ ವೇದ ಸಂಸ್ಕೃತಿ ಪರಿಚಯದಲ್ಲಿ ಇದಕ್ಕೆ ಸಾಯಣಾಚಾರ್ಯರು ರಾಷ್ಟ್ರಭೃತ್ ಮಂತ್ರಗಳು ಅಂತ ಕರೆದಿದ್ದಾರೆ ರಾಷ್ಟ್ರವನ್ನು ಧರಿಸುವ ಮಂತ್ರಗಳು ನೀ ಮದುವೆಯಾರು ಮಾಡು ಮುಂಜಿಯಾರು ಮಾಡು ತಂದೆ ತಾಯಿಯ ತಾತ ಯಾರೋ ತೀರ್ಕೊಂಡಿದ್ದಕ್ಕೆ ಶುಭ ಸ್ವೀಕಾರವನ್ನಾದರೂ ಮಾಡು ನಿನ್ನ ಕರ್ಮ ಸದ್ಗುಣವಾಗಬೇಕಾದ್ರೆ ಪರಿಪೂರ್ಣ ಆಗಬೇಕಾದ್ರೆ ಜಯಾದಿ ಹೋಮವನ್ನು ಮಾಡು ರಾಷ್ಟ್ರದಲ್ಲಿ ಯಾತಕ್ಕಿದೀಯ ರಾಷ್ಟ್ರ ಯಾತಕ್ಕಿದೆ ಅಂತ ನೆನಸಿಕೋ ಸಾಯಣ ಭಾಷ್ಯದ ಅಮೃತಬಿಂದುಗಳು ಅನ್ನುವ ಶೀರ್ಷಿಕೆಯಲ್ಲಿ ನಾನು ಇದನ್ನ ಒಂದು ಐದನೇ ಸಂಪುಟ ಅಂತ ನೆನಪು ವಿವರಿಸಿದ್ದ ಎಪ್ಪತ್ ಮೂರನೇ ಬರೆದ ಗ್ರಂಥಗಳಿವೆಲ್ಲ ಆದ್ದರಿಂದ ರಾಷ್ಟ್ರವೆಂಬ ಪರಿಕಲ್ಪನೆ ನಮ್ಮಲ್ಲಿ ಚೆನ್ನಾಗಿತ್ತು ಇದ್ದ ಹಿಮವತ್ ಪರ್ವತದಿಂದ ಹಿಡಿದು ಸೇತುವಿನವರೆಗಿರುವ ಭೂಮಿಯಲ್ಲ ಇದಕ್ಕೆ ಅರ್ಥ ಎಂಬುದಾಗಿ ಹೆಸರು ಅಂತ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಅರ್ಥದ ಡೆಫಿನೇಷನ್ ಕೊಡಬೇಕಾದ್ರೆ ಅಲ್ಲಿ ರಾಮ ಸೇತುವಿನಿಂದ ಹಿಡಿದು ಭೂಮಿ ಏನಿದೆಯಲ್ಲ ಭೂಮಿಯಲ್ಲಿರೋ ಜನ ಏನಿದ್ದಾರೆ ತಸ್ಯ ಲಾಭ ಅದನ್ನು ನಮದಾಗಿ ಇಟ್ಕೊಳ್ಬೇಕು ಇಂಟೆಗ್ರಿಟಿ ಮಾಡಿಕೊಳ್ಬೇಕು ಅದನ್ನು ಸಂರಕ್ಷಣೆ ಮಾಡಬೇಕು ಜನರ ಸೌಖ್ಯ ಮಾಡಬೇಕು ಇದು ರಾಷ್ಟ್ರ ಅನ್ನೋ ಕಲ್ಪನೆ ಇದು ಕೌಟಿಲ್ಯ ಕೊಟ್ಟಿದ್ದಲ್ಲ ಇದಕ್ಕಿಂತ ಮುಂಚೆ ಭೀಷ್ಮ ದ್ರೋಣ ವಿದುರ ಉದ್ದವ ವಿಶಾಲಾಕ್ಷ ಇಂದ್ರ ನಾರದ ಮೊದಲಾದವರೆಲ್ಲ ಅರ್ಥಶಾಸ್ತ್ರಗಳನ್ನು ಬರೆದಿದ್ದರು ಅವರ ಮತವನ್ನೇ ಕೌಟಿಲ್ಯ ಹೇಳ್ತಿದ್ದಾನೆ ಹೊಸ ಯಾವುದೂ ಇಲ್ಲ ರಾಷ್ಟ್ರ ಇಲ್ಲದೆ ಆದ್ರೆ ಅಶ್ವೇದ ಯಾತಕ ಮಾಡಬೇಕು ರಾಜಸ್ವ ಯಾತಕ ಮಾಡಬೇಕು ಪೊಲಿಟಿಕಲ್ ಸ್ಯಾಕ್ರಿಫೈಸಸ್ ಟು ಬ್ರಿಂಗ್ ಅಬೌಟ್ ದಿ ಇಂಟಿಗ್ರಿಟಿ ಆಫ್ ಪೀಪಲ್ ಸಾಂಗ್ರಹಣ್ಯೇಷ್ಟ್ಯ ಯಜತೆ ಯಜುರ್ವೇದ ನಮ್ಮ ಆರಣ್ಯಕದಲ್ಲಿ ಆರಂಭಿಕದಲ್ಲಿ ಬ್ರಾಹ್ಮಣದಲ್ಲಿ ಬರುತ್ತೆ ತೈತಿರೇ ಬ್ರಾಹ್ಮಣದಲ್ಲಿ ದೇವಸ್ಥಾನದಲ್ಲಿ ಮನೆಯಲ್ಲಿ ದೇವ ದೇವರಿಗೆ ಆರ್ತಿ ಅತ್ವವಾಗಿ ಈ ಮಂತ್ರ ಹೇಳಬೇಕು ಅಂತಾರೆ ಸಾಂಗ್ರಹಣ್ಯೇಷ್ಟ್ಯ ಯಜತೆ ಇಮಾಂ ಜನತಾಂ ಸಂಗೃಹಾನೀತಿ ದ್ವಾದಶಾರತ್ನೈರಶನಾಭವತಿ ದ್ವಾದಶ ಮಾಸ ಸಂವತ್ಸರ ಸಂವತ್ಸರ ಏವಾವರುಂಧೆ ಮೌಂಜೀಭವತಿ ಮುಂದೆ ಹೋಗುತ್ತೆ ಇದು ಸಾಂಗ್ರಹಣ್ಯೇಷ್ಟ್ಯಾ ಯಜತೆ ಇಷ್ಟಿ ಅಂದರೆ ಇಷ್ಟಾರ್ಥವನ್ನು ಕೊಡುವಂತಹ ಒಂದು ಯಾಗ ಇಷ್ಟಿ ಅಂದರೆ ಯಾಗ ಅದನ್ನು ಎಲ್ಲಿ ಮಾಡ್ತೀರ್ಯೋ ಯಾವ ವೇದಿಕೆಯ ಮೇಲೆ ಅಗ್ನಿ ಪರಿಕಲ್ಪನೆಯನ್ನು ಮಾಡ್ತೀರೋ ಇಷ್ಟಿ ಮಾಡುವುದಕ್ಕೆ ಆ ಇಷ್ಟಿಗೆ ಉಪಯೋಗವಾಗುವ ಮಣ್ಣಿನ ಸುಟ್ಟ ಮಣ್ಣಿನ ಭಾಗಗಳಿಗೆ ಇಷ್ಟಿಕಾ ಎಂಬುದಾಗಿ ಹೆಸರು ಅದು ಇಟ್ಟಿಗೆ ಅಂತಾಗಿದೆ ಕನ್ನಡದಲ್ಲಿ ಯಾವ ಆಕಾರದಲ್ಲಿ ವೇದಿಕೆ ಕಟ್ಟಬೇಕು ತ್ರಿಕೋಣಾಕಾರವೇ ಚತುಷ್ಕೋಣವೇ ವೃತ್ತಾಕಾರವೇ ಗರುಡ ಪಕ್ಷಿಯ ರೂಪದಲ್ಲಿಯೇ ಗರುಡ ಚಯನ ಮಾಡುವಾಗ ಎಷ್ಟು ಆಳಕ್ಕೆ ಅದನ್ನು ಜಾನು ದ್ನಿಮುತ್ತಿಂ ಖಾತ್ವಾ ಮಂಡಿಯ ಆಳಕ್ಕೆ ಕೆಲವು ಯಾಗಗಳಲ್ಲಿ ಭೂಮಿಯನ್ನು ಅಗೆದು ಅದರಲ್ಲಿ ಪುಷ್ಕರ ಪರ್ಣೈಹಿ ತಾವರೆ ಎಲೆಗಳನ್ನಿಟ್ಟು ಅದರ ಮೇಲೆ ಕೂರ್ಮಾಕಾರವನ್ನು ಪರಿಕಲ್ಪಿಸಿ ಅದು ಎಷ್ಟೆಷ್ಟು ದೂರಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಳ್ಬೇಕು ಇದೆಲ್ಲ ಮೆಷರ್ಮೆಂಟ್ ಮಾಡುವುದಕ್ಕೆ ಸುಲ್ಭ ಸೂತ್ರ ಅಂತ ಇತ್ತು ಭೂಮಿ ಅಳತೆ ಮಾಡುತ್ತಿದ್ರು ಜಿಯಾಮಿತಿ ಇದು ಜಾಮಿಟ್ರಿ ಈ ಸುಲಭ ಸೂತ್ರಗಳನ್ನು ಆಧರಿಸಿ ಪಿರಮಿಡ್ ಗಳನ್ನು ಕಟ್ಟುವುದನ್ನು ಅವರು ಈಜಿಪ್ಟಲ್ಲಿ ಆರಂಭಿಸಿದರು ಅವರಿಗೆ ಗುರುಗಳಾಗಿದ್ದವರು ಭೃಗು ಗೋತ್ರ ಭಾರ್ಗವ ಗೋತ್ರದ ಮಹರ್ಷಿಗಳು ಅದು ಐಗುಪ್ತ ದೇಶ ಅಲ್ಲಿದ್ದದ್ದು ನೀಲಾ ನದಿ ನೈಲ್ ಅಲ್ಲ ಅದು ಅದು ಹುಟ್ಟುವ ಜಾಗ ಯಾವುದು ಇದರೆಲ್ಲ ಹೆಸರುಗಳು ವೇದದಲ್ಲಿ ಬರುತ್ತವೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ ವಿಷಯ ಐ ಆಮ್ ಸಾರಿ ಟು ಬಿ ಕನ್ಫ್ಯೂಸಿಂಗ್ ಯು ಪರ್ಪ್ಲೆಕ್ಸಿಂಗ್ ಯು ಇಫ್ ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಬಿಕಾಸ್ ದಿಸ ಸಬ್ಜೆಕ್ಟ್ ಇಸ್ ಸೋ ಕಾಂಪ್ಲೆಕ್ಸ್ ಟೆರ್ವಿಲಿ ಕಾಂಪ್ಲೆಕ್ಸ್ ಅದರಿಂದ ಇಷ್ಟಿ ಅಂತ ಹೇಳಿದರು ಇಷ್ಟಾರ್ಥವನ್ನು ಕೊಡುತ್ತೆ ಇರಲಿ ಇದು ರಾಷ್ಟ್ರ ಸಂಗ್ರಹಣ್ಯಷ್ಟ ಸಂಗ್ರಹಣ ಈ ಜನಗಳನ್ನೆಲ್ಲ ಒಗ್ಗೂಡಿಸಬೇಕು ತಮಿಳು ಮಾತಾಡಲಿ ಕನ್ನಡ ಮಾತಾಡಲಿ ಕೊಂಕಣಿ ಮಾತಾಡಲಿ ಮರಾಠಿ ಮಾತಾಡಲಿ ಕಾವೇರಿ ತೀರದವ್ರಲ್ಲಿ ಪಂಪಾ ತೀರದವರಲ್ಲಿ ಯಮುನಾ ತೀರದವ್ರಿರ್ಲಿ ಎಲ್ಲಿಯವರಿದ್ರು ಇಮಾಮ್ ಜನತಾಮ್ ಜನತಾ ನೋಡಿ ಜನಾನು ಶಬ್ದ ವೇದದಲ್ಲಿ ಜನತಾಂ ಜನತಾ ದಳ ಇಟ್ಕೊಳ್ತಾರೆ ವೇದವನ್ನು ದ್ವೇಷ ಮಾಡ್ತಾರೆ ಇಮಾಂ ದಳ ದಳ ಅನ್ನೋ ಸದ್ದು ಸಂಸ್ಕೃತವೇ ಇಮಾಂ ಜನತಾಂ ಸಂಗೃಹ ನೀತಿ ದ್ವಾದಶ ರತ್ನೈ ರಶನ ಭವತಿ ರಶನ ಅಂದ್ರೆ ಹಗ್ಗ ಈ ಜನಗಳನ್ನು ಕಟ್ಟುವುದಕ್ಕೆ ಹನ್ನೆರಡು ಹಗ್ಗ ಬೇಕು ಆ ಹನ್ನೆರಡು ಹಗ್ಗ ಯಾವುದು ಅಂದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಎಂಬುವ ಹಗ್ಗ ಸಮ್ರಾಟ್ ಆಗತಕ್ಕವನು ಒಂದು ವರ್ಷ ಟೈಮ್ ಕೊಡ್ತಾನೆ ಜನಗಳಿಗೆ ಹನ್ನೆರಡು ತಿಂಗಳು ಯಾಕೆ ಸಂವತ್ಸರ ಅನ್ನೋದು ಸಂವತ್ಸರೋವೈ ಪ್ರಜಾಪತಿ ಹಿ ಕಂಪ್ಲೀಟ್ ನಂಬರ್ ನಮ್ಮ ಪ್ರಕಾರ ಭಾರತೀಯರ ಪ್ರಕಾರ ಇದು ಡೆಸಿಮಲ್ ಸಿಸ್ಟಮ್ ಅಲ್ಲ ಅದು ಡೆಸಿಮೇಟಿಂಗ್ ಸಿಸ್ಟಮ್ ಅದು ಅದು ಪಶ್ಚಿಮದವರಿಂದ ಎರವಲಾಗಿ ನಾವು ತಗೊಂಡು ನಾವು ಅವರಿಗೆ ಕೊಟ್ಟು ಅವರ ಕಡೆಯಿಂದ ತಗೊಂಡು ಒಂದು ಗಡಿಯಾರದಲ್ಲಿ ಇವತ್ತಿಗೆ ಯಾರು ಡೆಸಿಮಲ್ ಸಿಸ್ಟಮ್ ಎಲ್ಲಿಯೂ ಮಾಡೋದಿಲ್ಲ ಯಾತಕ್ಕೆ ಮುನ್ನೂರ ಅರವತ್ತು ದಿವಸಗಳು ವರ್ಷಕ್ಕೆ ಯಾಕೆ ಅದು ಅನುಭವದಲ್ಲಿದೆ ಚಾಂದ್ರಮಾನದಲ್ಲಿ ಮುನ್ನೂರ ಅರವತ್ತು ಒಂದು ಸರ್ಕಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅದು ಕ್ಲಾಕ್ ವೈಸ್ ಅಂತ ಸುತ್ತುತ್ತೆ ಯಾಕೆಂದ್ರೆ ಭೂಮಿಯೋ ಶುಕ್ರನೋ ಅಂಗಾರಕನೋ ಬೇರೆ ಬೇರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವುದೇ ಈ ಕ್ಲಾಕ್ ವೈಸ್ ಅಂತ ಏನು ಹೇಳ್ತೀರಿ ಇದು ಪ್ರಕೃತಿ ನಿರ್ಮಿತವಾದ ಕ್ರಮ ಪ್ರದಕ್ಷಿಣಾಕಾರ ಅಂತ ಹೇಳ್ತೇವೆ ಬಲಗೈ ಕಡೆಯಿಂದ ಎಡಗೈ ಕಡೆಗೆ ಹೀಗೆ ಸುತ್ತುವುದು ದೇವರಿಗೆ ಆರತಿ ಎತ್ತಿದ್ರು ಹಾಗೆ ದೇವಸ್ಥಾನದ ಪ್ರದಕ್ಷಿಣೆ ಮಾಡಿದ್ರು ಹಾಗೆ ನೂರೆಂಟು ಸಾವಿರದ ಎಂಟು ಹೇಳ್ತೇವೆ ಭೂಮಿಗೂ ಸೂರ್ಯನಿಗೂ ವ್ಯಾಸದಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೈಮ್ಸ್ ಡಿಫರೆನ್ಸ್ ಇದೆ ಅದು ಜ್ಞಾಪಕ ಬರಲಿಂತ ನೂರೆಂಟು ಅಂತ ಇಟ್ಟರು ಹೈಲಿ ಸೈಂಟಿಫಿಕ್ ಸೊಸೈಟಿ ಅದರಿಂದ ಈ ಗಡಿಯಾರದಲ್ಲಿ ಕೂಡ ನಾವು ಕ್ವಾಡ್ರೆಂಟ್ಸ್ ಅಂತ ಮಾಡ್ತೇವೆ ಮುನ್ನೂರ ಅರವತ್ತನ್ನು ವಿಭಾಗಿಸಿ ಮಾಡಿದರೆ ಇಲ್ಲ ತೊಂಬತ್ನಾಲ್ಕಲೇ ಆಗಬಹುದು ಅರವತ್ತಾರಲೇ ಆಗಬಹುದು ನಾಲ್ಕೇ ಋತು ಅಂತ ಇಟ್ಕೊಂಡ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಆರು ಅಂತ ಇಟ್ಟರೆ ಆರಾಗುತ್ತೆ ಷಡ್ವ ಋತವಹ ಪಂಚಪಾದಂ ಪಿತರಂ ಆರು ಕಾಲಿನ ತಂದೆ ಹೇಮಂತ ಮತ್ತು ಶರತ್ ಒಂದೇ ಋತು ಅಂತ ಇಟ್ಕೊಂಡ್ರೆ ಚಳಿ ಗೊತ್ತಾಗೋದಿಲ್ಲ ಐದು ಕಾಲಿನ ತಂದೆ ಹನ್ನೆರಡು ಸ್ಪೋಕ್ಸ್ ಇರುತ್ತೆ ಅವನಿಗೆ ಸೂರ್ಯದೇವ ಕಾಲ ಸ್ವರೂಪ ಇದು ಋಗ್ವೇದದಲ್ಲಿ ಮೊದಲನೇ ಮಂಡಲ ನೂರ ಅರವತ್ನಾಲ್ಕನೇ ಸೂಕ್ತದಲ್ಲಿ ಎರಡೂ ಕಣ್ಣಿಲ್ಲದೆ ಹುಟ್ಟು ಕುರುಡರಾಗಿ ಹುಟ್ಟಿದ ದೀರ್ಘ ತಮಸ್ಸೆಂಬ ಮಹರ್ಷಿ ಮಹರ್ಷಿಗಳು ಉಚತ್ಯ ಪುತ್ರರು ಪ್ರತ್ಯಕ್ಷ ಮಾಡಿಕೊಂಡಿದ್ದು ಇವತ್ತಿಗೂ ಪಶ್ಚಿಮದವರಿಗೆ ಅರ್ಥ ಆಗಿಲ್ಲ ಎನಿಗ್ಮ್ಯಾಟಿಕ್ಸ್ ಸೂಕ್ತಾಸ್ ಅಂತ ಬರೆದಿದ್ದಾರೆ ಅವರು ತಿಳಿಯೋದಿಲ್ಲ ಮ್ಯಾಕ್ಸ್ ಫ್ಲೋರ್ ಮೊದಲಾದವರಿಗೆ ನಮ್ಗೆ ಗೊತ್ತಾಗುತ್ತೆ ಇದು ಅಲ್ಲಿಯವರು ಯಜ್ಞೇನ ಯಜ್ಞಮಯಜಂತ ದೇವ ಇದು ರಾಷ್ಟ್ರಕ್ಕೆ ಬ್ರೋಣ ಯಾವ ದೊರೆಗೆ ಉಪದ್ರವಕಾರಕರಾದ ಜನರು ಪುಂಡು ಪೋಖರಿಗಳು ನಾವು ಸ್ವತಂತ್ರ ಅಂತ ಹೇಳಿ ರಾಷ್ಟ್ರದ ಕಲ್ಪನೆಗೆ ಒಳಗೆ ಬರೋದಿಲ್ಲ ಅಂತಾರೆ ಅವರಿಗೆ ಒಂದು ವರ್ಷ ಟೈಮ್ ಕೊಡಬೇಕು ಆಮೇಲೆ ತನ್ನ ಸಂಕೇತವಾದಂತಹ ಕುದುರೆಯನ್ನು ರಾಜ ಸಂಕೇತ ಅಂದರೆ ಕುದುರೆ ಅಶ್ವ ಅನ್ನುವುದು ಪೊಲಿಟಿಕಲ್ ಪವರ್ಗೆ ಸಿಂಬಲ್ ಅದು ವೇದದಲ್ಲಿ ಸಿಂಬಲ್ ಬಿಟ್ಟರೆ ಅಂತ ತಿಳಿಯುವುದಿಲ್ಲ ಬ್ರಾಹ್ಮಣನಿಗೆ ಗೋವು ಎಂಬುದು ಸಿಂಬಲ್ ಜ್ಞಾಪಕ ಇಟ್ಕೊಳ್ಳಿ ಇದೆಲ್ಲ ನಾಳೆ ನಾಡಿದ ವಿಸ್ತಾರ ಹೇಳ್ತೇನೆ ಇವತ್ತು ಗೋಚಲಾಗಿದ್ದರೆ ನಾಳೆ ವಿವರಿಸ್ತೇನೆ ನಿಮಗೊಂದು ಸಣ್ಣ ಪ್ರಾರ್ಥನೆ ನೀವು ಪ್ರತಿನಿತ್ಯವೂ ಉಪನ್ಯಾಸ ಮುಗಿಯುವಷ್ಟರಲ್ಲಿ ಏನಾದರೂ ಸಂದೇಹ ಉಂಟಾದ ಇದಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಪುಟ್ಟ ಪುಟ್ಟ ಚೀಟಿಗಳಲ್ಲಿ ಬರದು ಮುಂದಿನ ದಿವಸದ ಉಪನ್ಯಾಸದ ಪ್ರಾರಂಭದಲ್ಲಿ ನನ್ನ ಕೈ ಕೊಟ್ಟು ಅಲ್ಲಲ್ಲಿ ಎಲ್ಲಿ ಉಪಯೋಗ ಬರ್ತದೆ ಸೇರಿಸ್ಕೊಂಡು ನಾನು ವಿಸ್ತಾರ ಮಾಡ್ತೇನೆ ನನಗೆ ಫೀಡ್ಬ್ಯಾಕ್ ಬಂದಾಗ ಆಗ್ತದೆ ಅದು ಮಾಡದೇ ಇದ್ದರೆ ರೆಗ್ಯುಲರ್ ಕ್ಲಾಸ್ ರೂಮ್ ಆಗದೇ ಇದ್ರೆ ಇದು ತಲೆ ಮೇಲೆ ಹೋಗಿಬಿಡುತ್ತೇವೆ ವಿಷಯ ಅದನ್ನು ದಯವಿಟ್ಟು ತಾವು ಸಹಕರಿಸಬೇಕು ಗೋವು ಇದು ಬ್ರಾಹ್ಮಣನ ಬಲ ಸಂಕೇತ ನೋಡಿ ವಿಶ್ವಾಮಿತ್ರ ವಸಿಷ್ಠರಲ್ಲಿ ನಡೆದ ದೊಡ್ಡ ಯುದ್ಧ ಹತ್ತು ದೊರೆಗಳ ಯುದ್ಧ ಒಂದು ಗೋವಿಗೋಸ್ಕರ ನಡೆಯಿತು ಅದೆಂಥ ಆಕಳ ಇರಬೇಕು ಜಮದಗ್ನಿ ಮತ್ತು ಕಾರ್ತಿವೇರಿಯಾರ್ಜುನರಲ್ಲಿ ನಡೆದ ಜಗಳ ಅದೂ ಒಂದು ಗೋವಿನ ನಿಮಿತ್ತವಾಯಿತು ಈ ಗೋವು ಯಾವುದು ನೀವು ಆ ಯಾರೋ ಏನು ಹೇಳಿದರು ವೆರಿ ಗುಡ್ ಕಾಮಧೇನು ಅಂದ್ರೆ ಏನರ್ಥ ಕಾಮ ಅಂದರೆ ಇಷ್ಟಾರ್ಥವನ್ನ ಧೀಯತೆ ಕರೆದು ಕೊಡ್ತದೆ ಕೇಳಿದ್ದನ್ನೆಲ್ಲ ಕೊಡುವುದು ಕಾಮಧೇನು ಎಲ್ಲ ಗೋವು ಕಾಮಧೇನುವೋ ಅಥವಾ ಕೆಲವೊಂದು ಪದಾರ್ಥಗಳನ್ನು ಮಾತ್ರ ಕಾಮಧೇನು ಅಂತ ಹೇಳ್ಬೋದು ವಿಚಾರ ಮಾಡಿಕೊಳ್ಳಿ ಯಾವ ಫ್ಯಾಕ್ಟರಿ ಲಾಸಲ್ಲಿ ಇರ್ತದೆ ಆಗ ಹೇಳ್ತದೆ ವಿಶ್ವಾಮಿತ್ರ ಪೂರ್ವಾಶ್ರಮದಂತಹ ಸರ್ಕಾರ ಇದು ಪ್ರೈವೇಟ್ ಸೆಕ್ಟರಿಗೆ ಕೊಟ್ಟು ಬಿಡುತ್ತೇವೆ ಯಾವುದು ಲಾಭದಲ್ಲಿ ನಡೀತದೆ ಅದು ನನಗಿರಲಿ ಇದು ಸೂತ್ರ ರತ್ನಹಾರಿ ಚಪಾರ್ಥಿವ ರಾಮಾಯಣದ ಕಥೆಯಲ್ಲಿ ರತ್ನಂ ಹಿಯೇತತಿ ಭಗವನ್ ರತ್ನಹಾರಿ ವಸಿಷ್ಠರೇ ನಿಮ್ಮಲ್ಲಿರೋ ಗೋವು ಇದು ರತ್ನ ಗೋರತ್ನ ಎಷ್ಟು ದಿವಸ ಕೂಡ ಹಾಕಿದ್ರಿ ಈ ಆಹಾರವನ್ನು ಅಂತ ಕೇಳಿದ್ರು ನನ್ನ ದೊಡ್ಡ ಸೈನ್ಯಕ್ಕೆ ಒಬ್ಬ ಚಕ್ರವರ್ತಿ ಸೈನ್ಯಕ್ಕೆ ಭರತವಂಶದ ಚಕ್ರವರ್ತಿಯ ಸೈನ್ಯಕ್ಕೆ ಇಷ್ಟೊಂದು ಸಮೃದ್ಧವಾಗಿ ಅನ್ನ ಆಹಾರ ಬಟ್ಟೆ ಅವರಿಗೆ ಮಲ್ಕೊಳ್ಳೋ ಕೊಳ್ಳೆ ಹಾಸಿಗೆಗಳು ಅವರಿಗೆ ಶೈನೀಯ ಪಾನೀಯ ರಂಭೆ ಮೊದಲಾದವರ ನರ್ತನ ಇಷ್ಟು ದೊಡ್ಡ ಆತಿಥ್ಯವನ್ನು ಬೆನ್ಹಿನ್ ಕೂಡ ಮಾಡಲಿಲ್ಲ ಇಷ್ಟು ದೊಡ್ಡ ಆತಿಥ್ಯವನ್ನು ಮಾಡಿದ್ದೀರಿ ಎಲ್ಲಿಂದ ಕೂಡು ಹಾಕಿದಿರಿ ಅವರು ಹೇಳಿದ್ರು ಕೂಡು ಹಾಕಿದ್ರು ಬರ್ತದೇನೋ ಹುಚ್ಚೆ ದೇವತೆಗಳು ನನಗೊಂದು ಗೋವನ್ನು ಕೊಟ್ಟಿದ್ದಾರೆ ಅದು ಕೇಳಿದ್ದನ್ನೆಲ್ಲ ಕೊಡ್ತದೆ ಅದಕ್ಕೆ ಶಬಲೆ ಅಂತ ಹೆಸರು ಅಬಲೆ ಅಲ್ಲ ಅದು ಬಲವುಳ್ಳದ್ದು ಹಾಗಿದ್ರೆ ಇದು ದೊರೆಯಾದವನಲ್ಲಿರಬೇಕು ಇದನ್ನು ನನಗೆ ಕೊಟ್ಟುಬಿಡಿ ಅವರು ಹೇಳಿದರು ಕೀರ್ತಿ ಆತ್ಮವತು ನಾಳೆ ವಸಿಷ್ಠ ವಿಶ್ವಾಮಿತ್ರ ಕಥೆ ದೊಡ್ಡದಾಗಿ ಹೇಳ್ತೇನೆ ಅಗಸ್ತ್ಯರ ಚರಿ ನಮ್ಮ ಕೃಷ್ಣಕುಮಾರ್ ಅವರು ಹಾಗೆ ಮಾಡ್ತಾರೆ ಮೈಸೂರಿನಲ್ಲಿ ಒಬ್ಬನಿಗೆ ವೈಯಕ್ತಿಕವಾಗಿ ಬಂದದ್ದನ್ನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಕೀರ್ತಿ ಆತ್ಮವತೋ ಯಥಾ ವಸಿಷ್ಠ ಹೇಳಿದರು ಒಬ್ಬನ ಕೀರ್ತಿ ಇನ್ನೊಬ್ಬನಿಗೆ ಯಾಕೆ ಕೊಡ್ಲಿಕ್ಕೆ ಬರೋದಿಲ್ಲ ನೀವು ಚೆನ್ನಾಗಿ ಮಾತಾಡ್ತೀರಿ ನನಗೆ ಕೊಡಿ ಅಂತ ಕೇಳಿದ್ರೆ ಇದು ವಾಕ್ ಶಕ್ತಿ ವಾಗ್ವೈಧೇನು ಹ್ಞೂ ನೋಡಿ ಕಾಮಧೇನು ಅಂದ್ರೆ ಯಾವುದು ವಾಕನ್ನು ಕಾಮಧೇನು ಅಂತ ಕರೆದ್ರು ಯಾವುದು ಮನುಷ್ಯನನ್ನು ಮೇಲಕ್ಕೆ ಎತ್ತಿಕೊಂಡು ಹೋಗ್ತದೆಯೋ ದೇವರ ಸಮೀಪಕ್ಕೆ ಒಯ್ತದೆಯೋ ಯಜ್ಞೋ ವೈಧೇನು ಯಜ್ಞಕ್ಕೆ ಕಾಮಧೇನು ಅಂದರು ಭೂಮಿಗೆ ಕಾಮಧೇನು ಅಂದರು ಯಾಕೆ ನಿಸ್ವಾರ್ಥವಾಗಿ ಇದು ಯಜ್ಞತತ್ವ ಒಂದು ಕಾಳು ಭತ್ತವನ್ನು ಗೋಧಿಯನ್ನು ಜೋಳವನ್ನು ಹಸಿ ಮಣ್ಣಿನಲ್ಲಿ ನೀವು ಸುಮ್ಮನೆ ಆಕಸ್ಮಿಕವಾಗಿ ಒಗೆದರೂ ಅದು ತನ್ನನ್ನು ಅಳಿಸಿಕೊಂಡು ಕೊಳೆತು ತನ್ನಂತೆಯೇ ಒಂದು ನೂರು ಕಾಳನ್ನು ನೂರಕ್ಕಿಂತ ಹೆಚ್ಚು ಕಾಳನ್ನು ತೆನೆಯಲ್ಲಿ ಹೊತ್ತು ಇಂಟು ಮೆನಿ ಮಾಡಿಕೊಡುವ ದೊಡ್ಡ ಕಾಮಧೇನು ಈ ಭೂಮಿ ಹಾಗೆ ಸೂರ್ಯ ಕಾಮಧೇನು ಗಂಗಾದಿ ತೀರ್ಥಗಳು ಕಾಮಧೇನು ನಮ್ಮ ಸುಧೀಂದ್ರ ಸ್ವಾಮಿಗಳಂಥ ಆಚಾರ್ಯರು ಕಾಮಧೇನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ತಾವು ಅಂತಹ ಎಷ್ಟು ಎತಿಗಳಾಗಿ ಹೋದರು ಈ ದೇಶದಲ್ಲಿ ಅವರೆಲ್ಲ ಇದ್ದದ್ರೆ ನಾವು ಬದುಕಿದ್ದೇವೆ ವಾಯು ಪಂಚಭೂತಗಳಲ್ಲಿ ಗಾಳಿ ಸೂರ್ಯರು ನಕ್ಷತ್ರಗಳು ಇವೆಲ್ಲ ಕಾಮಧೇನು ನೀ ಕೊಡುವ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ನೀ ತಗೊಳ್ಳಿಕ್ಕೂ ಬರೋದಿಲ್ಲ ಅಂದರೆ ಬಲಾತ್ಕಾರ ಮಾಡಿದರು ಇದರ ಅರ್ಥ ನ್ಯಾಷನಲೈಸ್ ಮಾಡಿದರು ನಾ ಬರೆದಿದ್ದೇನು ಪುಸ್ತಕದಲ್ಲಿ ಇವತ್ತು ಐದಾರು ಸಾವಿರ ಕೋಟಿ ರೂಪಾಯಿ ಸೇರ್ತು ಅಂತ ಒಂದು ಮಠವನ್ನು ನ್ಯಾಷನಲೈಸ್ ಮಾಡುವ ಪ್ರಯತ್ನ ನಡೆಯುತ್ತಿದೆ ಋಷಿಗಳಿಗೆ ಕೈ ಹಾಕಿದ್ದಾರೆ ಇನ್ನೊಂದು ಕಡೆ ಇನ್ನೊಂದು ದೇವಸ್ಥಾನ ಮಠ ಚೆನ್ನಾಗಿ ನಡೆಯುತ್ತಿದೆ ಅಂತ ಪಶ್ಚಿಮ ಕರಾವಳಿಯಲ್ಲಿ ಅದಕ್ಕೆ ಕೈ ಹಾಕಿದ್ದಾರೆ ಇಲ್ಲಿ ಕಾರ್ತಿವೀರ್ಯ ಅಲ್ಲಿ ಪೂರ್ವಾಶ್ರಮದ ವಿಶ್ವಾಮಿತ್ರ ನಡೆದಿದ್ದೇ ನಡೆಯುತ್ತೆ ಬರುವ ಆಪತ್ತುಗಳೆಲ್ಲ ಬ್ರಾಹ್ಮಣರಿಗೆ ಬರ್ತದೆ ನಾವೇ ನೋಡಬೇಕು ಬ್ರಹ್ಮದಂಡವನ್ನು ವಸಿಟ್ಟರು ಬಿಟ್ಟಂತೆ ನಾನು ಪ್ರಾಣವನ್ನು ಬಿಡ್ತೇನೆ ದೇವರು ನನಗೆ ಕೊಟ್ಟಿರುವಂತಹ ಈ ಶಕ್ತಿಯನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ ನೀವೆಲ್ಲ ಆಸ್ತಿ ಕಲಿದ್ದೀರಿ ಅಂತ ನಿಮಗೆ ವಿವರಿಸ್ತಾ ಇದ್ದೇನೆ ಅದರ್ವೈಸ್ ನಾವು ಮಾಡುವುದು ಅಪರಾಧ ವೇದಾರ್ಥಗಳನ್ನು ಅಪಾತ್ರರಿಗೆ ಕೊಡಬಾರದು ಬಹಿರಂಗ ಸಭೆಗಳಲ್ಲಿ ಹೇಳಬಾರದು ಇದೆಲ್ಲ ನಿನ್ಯಾನಿ ರಹಸ್ಯಗಳು ಹೇಳಬಾರದು ಅಂತಿದೆ ಆದರೆ ಇವತ್ತು ಹೇಳದಿದ್ದರೆ ನಮ್ಮ ಪರಂಪರೆಯೇ ನಮಗೆ ಗೊತ್ತಾಗೋದಿಲ್ಲವಾದ್ದರಿಂದ ನೀವೆಲ್ಲ ಆಪ್ತರು ಎಂಬುದಾಗಿ ಪ್ರತಿಜ್ಞೆಯನ್ನು ಮುರಿದು ಹೇಳ್ತಾ ಇದ್ದೇನೆ ಯದ ಬ್ರಾಹ್ಮ್ ನಾಂ ನಿಧಿ ಗೋಪೋ ಭೂಯಾಸಮೇ ಈ ಚಮ ಚಮಃ ನಮಃ ಬರುತ್ತಲ್ಲ ಅದಕ್ಕೆ ಪೂರ್ವದಲ್ಲಿ ಉಪನಯನಾಗುವ ಒಟುವಿಗೆ ಅಗ್ನಿಷ್ಠೆ ಹಸ್ತಮಗ್ರಭೀತೆ ವ್ರತ ಮಾಡಿಸಿ ಆಚಾರ್ಯನಾದವನು ಅವನ ಬಲಗೈಯನ್ನು ಹಿಡಿದು ಅಯ್ಯ ಇನ್ನು ಮೇಲೆ ನಿನ್ನ ತಂದೆ ತಾಯಿ ನೀನು ಕಾಪಾಡುವುದಿಲ್ಲ ಅಗ್ನಿಗೆ ಒಪ್ಪಿಸಿದ್ದೇನೆ ವರುಣನಿಗೆ ಒಪ್ಪಿಸಿದ್ದೇನೆ ಇಂದ್ರನಿಗೆ ಒಪ್ಸಿದ್ದೇನೆ ಯಮ ಯತ್ವ ಯಮನಿಗೆ ಒಪ್ಪಿಸಿದ್ದೇನೆ ಯಮ ಅಂದ್ರೆ ನಿಯಮ ಕಂಟ್ರೋಲರ್ ಅಂತ ಅಂತ ಹುಡುಗ ನನ್ನ ಕೈ ಹಿಡಿದು ಈ ಉರುಬಿ ಕೈಯಿಂದ ಅಗ್ನಿಗೆ ವ್ರತ ಕೊಟ್ಟುಬಿಡತೆ ಅವನು ಪ್ರತಿಜ್ಞೆ ಮಾಡಬೇಕು ಕಂಕಣ ಕಟ್ಕೊಂಡವನು ಶಿಖೆ ಬಿಟ್ಟವನು ಕೈಯಲ್ಲಿ ದಂಡ ಹಿಡಿದವನು ಅರಿಶಿನದ ಬಟ್ಟೆ ಸುತ್ತಿಕೊಂಡವನು ಯದ್ ಬ್ರಾಹ್ಮಣ ಗೋಪೋ ನಿಧಿ ಬ್ರಾಹ್ಮಣರ ನಿಧಿ ಯಾವುದಿದೆಯೋ ಅಕ್ಷಯವಾದದ್ದು ಹೂತಿಟ್ಟದ್ದು ಅಪಾತ್ರ ಕೊಡಬಾರದ್ದು ಇದನ್ನು ನಾನು ರಕ್ಷಿಸುವಂತಾಗಲಿ ರಕ್ಷಿಸ್ತೇನೆ ಅಶೂರೆನ್ಸ್ ಕೊಡಬೇಕು ಪ್ರತಿಜ್ಞೆ ಮಾಡಬೇಕವನು ಅದನ್ನು ಮಾಡಿ ಎಷ್ಟೋ ವರ್ಷ ಆಯಿತು ಅದನ್ನು ಕಾಪಾಡ್ಕೊಂಡು ಬಂದಿದ್ದೇನೆ ಅಪಾತ್ರ ಹೇಳಬಾರದು ಅನ್ನುವ ನಿಯಮ ಕೊಟ್ಟಿರೋದ್ರಿಂದ ಹೀಗೆ ಹನ್ನೆರಡು ಹಗ್ಗಗಳಿಂದ ಈ ದೇಶವನ್ನು ಕಟ್ಟಿ ಭದ್ರವಾಗಿ ಯಾರು ಅಶ್ವಬಲಕ್ಕೆ ರಾಜನ ಕುದುರೆಯ ಸಂಕೇತಕ್ಕೆ ವಿರುದ್ಧವಾಗಿದ್ದಾರೆ ಅವರ ಜೊತೆಯಲ್ಲಿ ಯುದ್ಧ ಮಾಡಿ ಬಡಿದು ಯಾರು ಅದಕ್ಕೆ ಅನುಕೂಲವಾಗಿದ್ದಾರೆ ಅವರಿಂದ ಕಪಕಾಣಿಕೆಗಳನ್ನು ಪಡೆದು ಒಬ್ಬದೊರೇ ಒಂದು ಅಶ್ವಮೇಧವನ್ನು ಮಾಡಿದರೆ ಅದರಂತೆಯೇ ಒಂದು ರಾಜಸೂಯವನ್ನು ಮಾಡಿದರೆ ಅವನಿಗೆ ಸಮ್ರಾಟ್ ಎಂಬುದಾಗಿ ಹೆಸರು ಅಶ್ವಮೇಧ ಮಾಡುವವನು ಸಮ್ರಾಟ್ ಆಗ್ತಾನೆ ರಾಜಸೂಯ ಮಾಡುವವನು ಪ್ರಾರಂಭದಲ್ಲಿ ರಾಜ ಚಕ್ರವರ್ತಿ ಆಗಬೇಕಾದರೂ ಮಾಡುವ ಯಾಗ ರಾಜ ಸೂಯತೆ ಅನೇನ ರಾಜನನ್ನು ಹಡೆಯುವ ಯಜ್ಞ ಹಡೆದ ಮೇಲೆ ದೇಶವನ್ನು ಭದ್ರವಾಗಿ ಉಳಿಸುವ ಒಂದು ಪೊಲಿಟಿಕಲ್ ಸ್ಯಾಕ್ರಿಫೈಸ್ ಅದು ಅಶ್ವಮೇಧ ವೈಯಕ್ತಿಕವಾಗಿ ದಿನಂಪ್ರತಿ ಮಾಡುವ ಯಜ್ಞ ಯಾಗಗಳಿಂದ ಹಿಡಿದು ಬಹಳ ದೊಡ್ಡ ಪ್ರಮಾಣದ ಇವೆಲ್ಲ ಸಿಂಬಾಲಿಕ್ ಇದೆ ಅದನ್ನು ತಿಳ್ಕೊಂಡೆ ಹೋದ್ರೆ ನಾವು ಹಾಳಾಗಿಬಿಡ್ತೀವಿ ಆದ್ದರಿಂದ ಯಾವನು ವೇದವನ್ನು ಅರ್ಥವಾಗಿ ಓದಿದ್ದಾನೆಯೋ ತಿಳ್ಕೊಂಡಿದ್ದಾನೆಯೋ ये अर्वाङ्ुत वा पुराणे वेदम् विद्वांसमभितो वदन्ति आदित्यमेव ते परिवदन्ति सर्वे अग्निम् द्वितीयम् तृतीयम् च हंसमिति यावतीर्वै देवताः सर्वा वेदविधि ब्राह्मणे वसन्ति तस्माद्ब्राह्मणेभ्यो वेदविद्भ्यो दिवेदि दिवे नमस्कुर्यात् ಶ್ಲೀಲಂಕಿ ಈರ್ತಯೇ ದೇತ ಏವ ದೇವತಾ ಈ ಮಂತ್ರ ಕೇಳಿರಬೇಕು ಒಬ್ಬ ಬ್ರಾಹ್ಮಣನಿಗೆ ಒಂದು ಸಭೆಯಲ್ಲಿ ವಿದ್ವತ್ ಸಂಭಾವನಾ ಯಾರೋ ಬಂದಿರ್ತಾರೆ ಮಗನು ಮುಂಜಿ ಮಾಡ್ತಾ ಇರ್ತೀರಿ ಒಂದು ವೇದ ಓದಿದ್ದು ಪಂಡಿತರು ಬರ್ತಾರೆ ಸಭೆ ಕೊನೆಯಲ್ಲಿ ಎಲ್ಲರಿಗೂ ನೀವು ತಾಂಬೂಲ ಕೊಡ್ತೀರಲ್ಲ ಒಂದು ತೆಂಗಿನಕಾಯಿ ವೀಳೆದೆಲೆ ಅಡಿಕೆ ಯಥಾಶಕ್ತಿ ದಕ್ಷಿಣೆ ಅದರ ಜೊತೆಗೆ ಅದಲ್ಲದೆ ಸಾರ್ವತ್ರಿಕವಾಗಿ ವೇದ ಗೊತ್ತಿಲ್ಲದೆ ಅವ್ರಿಗೂ ಕೊಡ್ತೀರಿ ಇವತ್ತು ಮದುವೆ ಮುಂಜುಗಳಲ್ಲಿ ಸಾರ್ವತ್ರಿಕವಾಗಿ ನಿಮ್ಮ ಸ್ನೇಹಿತರು ಮುಸಲ್ಮಾನರು ಕ್ರೈಸ್ತರು ಬಂದರು ವೇದ ದ್ವೇಷ ಮಾಡೋರು ಬಂದರು ತಾಂಬೂಲ ಕೊಡಬೇಕು ಬರತು ಕೊಡ್ತೀವಿ ಅವರು ಕೊಡ್ತಾರೆ ನೀವು ತಗೊಳ್ತೀರಿ ಅದಲ್ಲ ವೇದ ತಿಳಿದ ಬ್ರಾಹ್ಮಣ ಬಂದರೆ ಯಜ್ಞವನ್ನು ನಿಲ್ಲಿಸಿ ಹೋಮವನ್ನು ನಿಲ್ಲಿಸಿ ಕರ್ಕೊಂಬಂದು ಎದುರು ಕೂರಿಸಿ ಅವನಿಗೆ ಈ ಮಂತ್ರವನ್ನು ಹೇಳಿ ಯಥಾಶಕ್ತಿ ಉಳಿದವರಿಗಿಂತ ಹೆಚ್ಚಾಗಿ ಗೌರವಿಸಬೇಕು ಏನಿದೆ ಅಂಥದ್ದು ಅಂತ ಕೇಳಿದ್ರೆ ಏ ಅರ್ವಾಂಗುತವಾ ಪುರಾಣೇ ವೇದಂ ವಿದ್ವಾಂಸ ಮಭಿತೋ ವದಂತಿ ಅರ್ವಾಂಗಿ ಪುರಾಣ ಈಶಿನವರಾಗಲಿ ಪಂಡಿತರು ಪುರಾಣೇ ಹಿಂದಿನವರೇ ಆಗಲಿ ವೇದಂ ವಿದ್ವಾಂಸ ಮಭಿತೋ ವದಂತಿ ವೇದ ಮಂತ್ರಗಳನ್ನು ಸಲೀಸಾಗಿ ಅಭಿತಹ ಸುತ್ತಮುತ್ತ ಎಲ್ಲಿ ಕಾಂಟೆಕ್ಸ್ಟ್ ಯಾವುದು ಬೇಕು ಅದನ್ನು ಹೇಳಿ ಅರ್ಥೈಸಿ ಇದು ದಾರಿ ಇದು ದಾರಿಯಲ್ಲ ಇದು ಪ್ರಗತಿ ಇದು ಪ್ರತಿಗತಿ ಅಂತ ತೋರಿಸ್ಬರೋರು ಯಾರಿದ್ದಾರಿಯೋ ಅಂಥವ್ರ ಬಗೆಗೆ ಅಭಿತೋ ವದಂತಿ ಅವ್ರಿಗೆ ಯಾರು ಕೆಟ್ಟದ್ದನ್ನು ಮಾತನಾಡಿದರೆ ಬ್ರಹ್ಮನಿಂದೆಯನ್ನು ಮಾಡಿದರೆ ಬ್ರಾಹ್ಮಣನಿಂದೆಯನ್ನು ಮಾಡಿದರೆ ಪರಿವದಂತಿ ಪರಿವಾದಂ ಕುರ್ವಂತಿ ಪರಿವಾದ ಅಂತ ದೂಷಣೆ ಮಾಡೋದು ಅವನಿಗೇನು ಗೊತ್ತು ಅನ್ನೋದು ವೇದದಲ್ಲಿ ಏನಿದೆ ಅನ್ನೋದು ಸನ್ಯಾಸಿಗಳಿಗೆ ಕೆಲಸವೇ ಇಲ್ಲ ಮಾಡುವುದಕ್ಕೆ ಒಬ್ಬರು ಪರಿವದಂತಿ ಕೇಳಿದ್ದೀರಲ್ಲ ಯಾರು ಹೆಸರು ಹೇಳೋದಿಲ್ಲ ಅವರು ಮಾಡೋದು ಕೆಲಸವೇ ಇಲ್ಲ ಹೌದು ಇವರಿಗೆಲ್ಲ ತುಂಬಾ ಕೆಲಸ ಇದೆ ನೋಡಿ ಬೆಂಕಿ ಹಚ್ಚೋ ಕೆಲಸ ಒಂದು ಬೆಂಕಿ ಕಡ್ಡಿ ಸಾಲದು ದೇಶಕ್ಕೆ ಬೆಂಕಿ ಹಚ್ಚೋದಕ್ಕೆ ರಸ್ತೆಯಲ್ಲಿ ವಿಧಾನಸೌಧದ ಮೆಟ್ಲು ಎದುರುಗಡೆ ನಿಂತುಕೊಳ್ಳೋದೇ ಸನ್ಯಾಸಿಗಳೆಲ್ಲ ಬಂದು ನಿಂತ್ಕೊಂಡ್ರು ಯಾವತ್ ನಿಂತಿದ್ರು ಪೇಜಾವರ ಶ್ರೀಗಳು ವಿಧಾನಸೌಧದ ಎದುರುಗಡೆ ನಮ್ಮ ರಂಗಪ್ರಿಯ ಸ್ವಾಮಿಗಳು ಯಾವತ್ತು ನಿಂತಿದ್ರು ಅಲ್ಲಿ ಬಂದು ಪೂರ್ವಾಶ್ರಮದಲ್ಲಿಯೂ ಇಲ್ಲ ಅವ್ರ ನಡುವೀದಿ ಗಳಿಸಿದರು ಅವ್ರ ಬಗ್ಗೆ ಮಾತನಾಡ್ತಾರೆ ಅವೇನಾಗುತ್ತೆ ನೋಡಿ ಮುಂದೆ ಅವರು ಅಭಿತೋವದಂತಿ ಇದೇನಾಗ ಆದಿತ್ಯ ಮೇಮತೆ ಪರಿವದಂತಿ ಸೂರ್ಯನ ಮೇಲೆ ಆಗುತ್ತೆ ಅಂತ ಹೇಳಿದ್ರು ವೇದದಲ್ಲಿ ಇದು ನನ್ನ ಮಾತಲ್ಲ ಇದು ಸೂರ್ಯನ ಮೇಲೆ ಒಬ್ಬ ಉಗುಳಿದರೆ ಸೂರ್ಯನನ್ನು ಕೆಟ್ಟ ಮಾತನ್ನು ಹೇಳಿದರೆ ಅವನಿಗೆ ಹೇಗೆ ಬ್ಯಾಕ್ ಫೈರ್ ಆಗ್ತದೆಯೋ ಆದಿತ್ಯಮೇವತೆ ತೇ ಪರಿವದಂತಿ ಮೊದಲನೇದು ಅಗ್ನಿಂ ದ್ವಿತೀಯಂ ಹೊರಗೆ ಕಾಣಿಸೋ ಸೂರ್ಯ ಸೂರ್ಯನಿಗೆ ಅರ್ಥ ಹೇಳ್ತೇನೆ ಆಮೇಲೆ ನಾಳೆ ನಾಡಿದ್ದು ಒಳಗಿರುವ ನಿಮ್ಮ ಪ್ರಜ್ಞಾರೂಪದ ಸಂರಕ್ಷಕನಾದ ಭಗವಂತ ನಿಮ್ಮ ಅಗ್ನಿ ಆರಿ ಹೋಗ್ತದೆ ನಿಮ್ಮೊಳಗೆ ನಿಮಗೆ ಯಾವ್ದು ಸರಿ ಯಾವುದು ತಪ್ಪು ಯಾತಕ್ಕೆ ಮಾಡ್ತಿದ್ದೇನೆ ಈ ದೇಶ ಯಾತಕ್ಕಿರಬೇಕು ನಾ ಮಾಡೋ ದೇಶಕ್ಕೆ ವಿರೋಧವೇ ದೇಶಕ್ಕೆ ಅನುಕೂಲವೇ ಈ ಅಗ್ನಿ ಆರಿ ಹೋಗ್ತದೆ ದಿ ಲಿವಿಂಗ್ ಫ್ಲೇಮ್ ಇನ್ ಗಾಡ್ ಇನ್ ಯು ಆ ಭಗವಂತನ ಜ್ವಾಲಾಮುಖ ನಿಮ್ಮಲ್ಲಿ ಆರಿ ಹೋದರೆ ಬೀದಿಯಲ್ಲಿರೋ ನಾಯಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸವಿಲ್ಲ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅದಕ್ಕೆ ವಿವೇಕವಿಲ್ಲ ಯಾವುದಕ್ಕೆ ಸರ್ಕಾರದ ಹಣ ಖರ್ಚು ಮಾಡಬೇಕು ಯಾವುದಕ್ಕೆ ಮಾಡಬಾರದು ಯಾವುದಕ್ಕೆ ಟ್ಯಾಕ್ಸ್ ಮಾಡಬೇಕು ಯಾವುದಕ್ಕೆ ಮಾಡಬಾರದು ಈ ವ್ಯತ್ಯಾಸ ಹೋಗಿಬಿಟ್ರೆ ನಿಮಗೆ ಅಗ್ನಿನ್ ದ್ವಿತೀಯ ತೃತೀಯಂಚ ಹಂಸ ಸ್ವರೂಪರು ಪರಮಹಂಸರು ಸನ್ಯಾಸಿಗಳು ಅವರನ್ನು ಮೂರನೇ ರೀತಿ ಬೈತೀರಿ ಲೋಕಕ್ಕೆ ಬೆಳಕೊಡುವ ಸೂರ್ಯ ಹೃದಯದಲ್ಲಿದ್ದುಕೊಂಡು ಇದ್ದುಕೊಂಡು ಅಗ್ನಿ ಸಮಾಜದಲ್ಲಿ ಚರ ರೂಪದಲ್ಲಿ ಜಂಗಮ ರೂಪದಲ್ಲಿ ಇದ್ದುಕೊಂಡು ಜಗತ್ತಿ ಕಲ್ಯಾಣ ಮಾಡುತ್ತ ಹಂಸರು ಪರಮಹಂಸರು ಅವರಿಗೂ ಬೈದ ಹಾಗಾಗುತ್ತೆ ಒಬ್ಬ ವೇದ ತಿಳಿದ ಬ್ರಾಹ್ಮಣನಿಗೆ ಬೈದರೆ ಸೂರ್ಯನಿಗೆ ಉಗಳಿದ ಹಾಗೆ ನಿನ್ನ ಅಗ್ನಿಯನ್ನೇ ಆರಿಸಿಕೊಂಡ ಹಾಗೆ ಆತ್ಮದ್ರೋಹ ಸಮಾಜದ ಮುಖಂಡರನ್ನು ಹಾಳು ಮಾಡಿದ ಹಾಗೆ ಆದ್ರಿಂದ ಯಾವತೀರುವೈ ದೇವತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತೀ ಯಾವತೀರುವೈ ದೇವ ಎಷ್ಟೊಂದು ದೇವತೆಗಳಿದ್ದಾರೆಯೋ ದೇವರುಗಳೆಷ್ಟು ಯಾಜ್ಞ ಜನಕರಾಜನ ಸಭೆಯಲ್ಲಿ ಕತ್ತೇವ ದೇವತಾಹ ದೊರೆ ಪ್ರಶ್ನೆ ಕೇಳಿದ ಅವರು ಹೇಳಿದರು ಮೂರು ಸಾವಿರದ ಮುನ್ನೂರ ಅರವತ್ತ್ ಮೂವತ್ತಾರೋ ಒಂದು ಸಂಖ್ಯೆ ಕೊಟ್ಟರು ಅಯ್ಯಯ್ಯೋ ಇಷ್ಟೊಂದು ದೇವತೆಗಳೇ ಅದರಲ್ಲೂ ಮುಖ್ಯ ಯಾವುದು ಒಂದು ನೂರು ಚಿಲ್ಲರೆ ಎಷ್ಟೋ ದೇವತೆಗಳು ಹೇಳಿದರು ಅದರಲ್ಲೂ ಮುಖ್ಯವಾದದ್ದು ಯಾವುದು ಒಂದೂವರೆ ಆಮೇಲೆ ಯಾವುದು ಒಂದು ಅಂತ ಹೇಳಿದರು ಇದು ಒಂದೂವರೆ ಒಂದು ರೆಡಿಕ್ಯುಲಸ್ ದೇವತೆಗಳು ಮೂರು ಸಾವಿರ ಚಿಲ್ಲರೆ ಹೇಳ್ತೀರಿ ಆಮೇಲೆ ನೂರಂತೀರಿ ಮೂವತ್ತ್ ಮೂರ ಅಂತೀರಿ ಮೂವತ್ ಮೂರು ಕೋಟಿ ಅಂತೀರಿ ಏನ್ ರೀತಿ ಚಲ್ಲಾಟವೆ ಅಂತ ಕೇಳಿದ್ರೆ ಯಾಸ್ಕಾಚಾರ ನೋದಬೇಕು ಒಂದೊಂದು ದೇವತೆಯು ತನ್ನ ಭಾಗ್ಯ ವಿಶೇಷದಿಂದ ಅನೇಕ ರೂಪಗಳನ್ನು ತಳೆದುಕೊಂಡು ನಿಮ್ಮೆದುರು ಮಹಾಭಾಗ್ಯ ವಿಶೇಷದಿಂದ ಒಬ್ಬನೇ ದೇವರು ಅನೇಕ ರೂಪದಲ್ಲಿ ತಮಗೆ ಕಾಣಿಸ್ತಾನೆ ಆದ್ರೆ ದೇವರು ಒಬ್ಬನೂ ಹೌದು ಅನೇಕವೂ ಹೌದು ಒನ್ ಆ್ಯಂಡ್ ಮೆನಿ ಮೆನಿ ಆ್ಯಂಡ್ ಒನ್ ಸಮರ್ಥ ಮಾಡಿ ತೋರಿಸ್ತೇನೆ ಇದೆಲ್ಲ ಹತ್ತು ಪುಸ್ತಕ ಅಲ್ಲ ನಾ ಬರೆದಿರೋದು ನೂರು ಪುಸ್ತಕ ಬರೆದರೂ ಮುಗಿಯುವುದಿಲ್ಲ ವೇದದ ವಿಷಯ ಈ ಅರ್ಥಗಳನ್ನು ಹೇಗೆ ಟ್ರಾನ್ಸ್ಮಿಟ್ ಮಾಡಿದ್ರು ಮಹರ್ಷಿಗಳು ನಮಗೆ ಇಲ್ಲಿ ತನಕ ಹೇಗೆ ಬಂದವು ಅದನ್ನು ಹೇಳಿ ಮಂತ್ರ ಮುಂದುವರೆಸ್ತೇನೆ ನೋಡಿ ಇದೆಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ನಿಮಗೆ ಐ ಹ್ಯಾವ್ ಟು ಶಾಕ್ ಯು ಕಂಟಿನ್ಯೂಸ್ಲಿ ಥ್ರೂಟ್ ದಿ ಸೆವೆನ್ ಡೇಸ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ನಾನು ಹೇಳೋದು ನಿಮ್ಗೆ ಸತ್ಯ ಅಂತ ಅನಿಸೋದಿಲ್ಲ ಸರಸ್ವತಿ ನದಿ ಒಣಗಿ ಹೋದದ್ದು ಸುಮಾರು ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳ ಅಂದಾಜಿನಲ್ಲಿ ಅಂತ ಹೇಳಿದೆ ಒಂದು ದಿವಸಕ್ಕೆ ಒಣಗಲಿಲ್ಲ ಅದು ಒಣಗುವುದಕ್ಕೂ ಒಂದು ಎರಡು ಸಾವಿರ ವರ್ಷ ತಗೊಳ್ತು ಕ್ರಮೇಣ ಒಣಗಿತು ಅದಕ್ಕೆ ಮುಂಚೆ ಅದು ಸಿಂಧೂ ನದಿ ಉಪನದಿ ಆಗಿತ್ತು ಈ ಸಿಂಧೂ ನದಿ ಸಮುದ್ರದ ಹಾಗೆ ಸಮುದ್ರವೇ ಆಗಿತ್ತು ಅಲೆಕ್ಸಾಂಡರ್ ಕಾಲದಲ್ಲಿಯೂ ಹಾಗೆ ಆಯಿತು ಅದರ ದಡದಲ್ಲಿ ಬಹಳ ದೊಡ್ಡ ದೊಡ್ಡ ನಗರಗಳು ಗ್ರಾಮಗಳು ಸುವ್ಯವಸ್ಥಿತವಾದ ಒಂದು ಜೀವನ ಕ್ರಮ ಇತ್ತು ಅನ್ನುವುದಕ್ಕೆ ಈಗಲೂ ವಿಶೇಷವಾಗಿ ದೊರಕಿರುವ ಹರಪ್ಪ ಮೊಹೆಂಜೋದಾರೋ ಈ ಉತ್ಖನನ ಜಾಗಗಳು ನೀವೆಲ್ಲ ಕೇಳಿರಬೇಕಲ್ಲ ಹರಪ್ಪ ಮೊಹೆಂಜೋದಾರೋ ಕೇಳಿದ್ದೀರಲ್ಲ ಹರಪ್ಪದ ಹೆಸರು ಗೊತ್ತಲ್ಲ ಹರಿಯೂಪ ವಿಷ್ಣುವಿಗೋಸ್ಕರವಾಗಿ ಸ್ತಂಭ ಕಟ್ಟಿ ಯಾಗ ಮಾಡ್ತಾ ಇದ್ದ ಜಾಗ ಅದು ಹರಿಯೂಪ ಮಹಾಯಜ್ಞಧಾರ ಮೊಹೆಂಜೋದಾರೋ ಅಪಭ್ರಂಶವಾಯಿತು ಈಗ ಇವೆರಡೂ ಪಾಕಿಸ್ತಾನಕ್ಕೆ ಹೋಗಿ ಸೇರಿಕೊಂಡು ನಾಳೆ ಹಿಸ್ಟ್ರಿಯಲ್ಲಿ ಮಣಿಶಂಕರಯ್ಯರವರು ಅರ್ಜುನ್ ಸಿಂಗ್ ಅವರು ನಮ್ಮ ಋಷಿಗಳೆಲ್ಲ ಪಾಕಿಸ್ತಾನದವರು ಆ ಕಡೆಯಿಂದ ಬಂದವರು ಬರೀಬಹುದು ಎಲ್ಲ ಬಾರ್ಡರ್ಗಳು ಫ್ಲೋಟಿಂಗ್ ಬಾರ್ಡರ್ಸ್ ಇದ್ದವು ನಮ್ಮಲ್ಲಿ ಗಡಿ ಇಲ್ಲದೆ ದೇಶ ಇದು ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಗೆ ಗಡಿ ಎಂಬುದಿಲ್ಲ ಇರಲಿ ಆ ಸಿಂಧೂ ನದಿ ತೀರದಲ್ಲಿ ಹೇಗಿತ್ತು ಸುಟ್ಟ ಇಟ್ಟಿಗೆಗಳಿಂದ ಹೇಗೆ ಮನೆಗಳನ್ನು ಕಟ್ಟುತ್ತಿದ್ದರು ಎರಡು ಮೂರು ಅಂತಸ್ತು ಮಾಳಿಗೆಗಳು ಸಾವಿರಾರು ಜನ ಏಕಕಾಲಕ್ಕೆ ಸ್ನಾನ ಮಾಡುವುದಕ್ಕೆ ಬೇಕಾದ ಕೊಳ ಪುಷ್ಕರಣಿಗಳು ಸುವ್ಯವಸ್ಥಿತವಾದ ರಸ್ತೆಗಳು ವಿತ್ ಪೇವ್ಮೆಂಟ್ಸ್ ಇಷ್ಟು ದೊಡ್ಡ ಒಂದು ಸಂಸ್ಕೃತಿ ನಾಗರಿಕತೆ ಈ ವೇದವನ್ನು ಹೇಗೆ ಅವರು ಕಾಪಾಡಿಕೊಂಡು ಬಂದರು ಲಕ್ಷಾಂತರ ಋಷಿಗಳಿಗೆ ಮಂತ್ರಗಳು ಪ್ರತ್ಯಕ್ಷವಾಗಿದ್ದು ಇರಲಿಲ್ಲವೇ ಮತ್ತೆ ಶಾಕ್ ಮಾಡ್ತೇನೆ ಇದೇ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಬಹಳ ದೊಡ್ಡ ವೈದಿಕ ವಿದ್ವಾಂಸರೊಬ್ಬರಿದ್ದಾರೆ ನವರತ್ನ ರಾಜರಾಮ್ ಅವರ ಹೆಸರು ನೀವು ಕೇಳಿದ್ದೀರೋ ಇಲ್ಲವೋ ನೆಟ್ಕಲ್ಲಪ್ಪ ಸರ್ಕಲ್ ಹತ್ರ ಅವರ ಮನೆ ಅವರ ಪೂರ್ವಜರು ಮಾಧುರು ಅವರು ಮಾಧ್ವರೇ ಅವರು ಇಲ್ಲಿ ಹುಟ್ಟಿ ಬಿಎಂಎಸ್ ಕಾಲೇಜಲ್ಲಿ ಓದಿ ಅಮೆರಿಕೆಗೆ ಹೋಗಿ ಸುಮಾರು ನಲವತ್ತು ವರ್ಷ ಅಲ್ಲಿದ್ದು ನಾಸಾದಲ್ಲಿ ಸೈಂಟಿಸ್ಟ್ ಆಗಿ ಆಮೇಲೆ ನಮ್ಮ ಸಂಸ್ಕೃತಿಯ ಬಗೆಗೆ ಬೆಳಕು ಚಲ್ಲುವಂತಹ ವಿಶೇಷಗಳಲ್ಲಿ ತುಂಬ ಆಸಕ್ತಿ ವಹಿಸಿ ಅನೇಕ ಗ್ರಂಥ ಬರೆದಿದ್ದಾರೆ ನಮಗೊಳ್ಳೆ ಸ್ನೇಹಿತರು ಅವರು ದಿ ಡಿಸೈಫರ್ಡ್ ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಒಂದು ಸಾವಿರ ರೂಪಾಯಿದ ಬೆಲೆ ನವರತ್ನ ರಾಜರಾಮ್ ರಾಯರು ನಟವರ್ ಝಾ ಅಂತ ಒಬ್ಬರು ಹಿಂದಿ ವಿದ್ವಾಂಸರು ಅವರಿಗೆ ಅಷ್ಟು ಇಂಗ್ಲಿಷ್ ಬರುತ್ತೆ ಗೊತ್ತಿಲ್ಲ ಅವರ ಸಹಾಯದಿಂದ ಅವರು ಅರ್ಧಂಬರ್ಧ ಪೂರೈಸಿದ್ದ ಕೆಲಸವನ್ನು ಇವರು ಪೂರೈಸಿ ಆಶ್ಚರ್ಯಕರವಾದ ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ಸಲ ಇಂಥದ್ದೇನಾರು ಪ್ರವಚನ ಇದ್ರೆ ಪುಸ್ತಕ ತಂದು ತೋರಿಸ್ತೇನೆ ತಾವು ನೋಡಬಹುದು ಅದು ಪುಸ್ತಕ ಇದೆ ಅಂತ ಅನೇಕರಿಗೆ ಗೊತ್ತಿಲ್ಲ ಪರಿಪೂರ್ಣವಾದ ಲಿಪಿ ಈ ಸಿಂಧು ಕೊಳ್ಳದ ಜನರ ಈ ಭಾಷೆ ಏನಿತ್ತು ವೇದದ ಭಾಷೆ ದೇರ್ ವಾಸ್ ಎ ಕಂಪ್ಲೀಟ್ಲಿ ಇವಾಲ್ವ್ಡ್ ಸ್ಕ್ರಿಪ್ಟ್ ಫಾರ್ ಇಟ್ ಸಿಂಧು ಸ್ಕ್ರಿಪ್ಟ್ ಸಿಂಧು ಅದಕ್ಕೆ ಲಿಪಿಗೆ ಏನು ಹೆಸರು ಸಸರ್ಪರಿ ಅಂತ ಹೆಸರು ಸಸರ್ಪರಿ ದ್ವೃಚೇ ಋಗ್ವೇದಲ್ಲಿ ಬರುತ್ತೆ ಒಂದು ಕಡೆಯಲ್ಲಿ ಅಬ್ರಾಹ್ಮಣರಾಗಿ ದುಷ್ಟಕ್ಷತ್ರಿಯರಾಗಿದ್ದ ವಿಶ್ವರಥರು ತಮ್ಮನ್ನು ವಿಶ್ವಾಮಿತ್ರ ಅಂತ ಕರೆದುಕೊಂಡು ಬಿಟ್ಟು ವಸಿಷ್ಠರ ಮೇಲೆ ದ್ವೇಷದಿಂದ ನಾನು ಬ್ರಾಹ್ಮಣ ಆಗಿದ್ದೇನೆ ಮಹರ್ಷಿಯಾಗಿದ್ದೇನೆ ಅಂತ ಲೋಕಕ್ಕೆ ತಾವೇ ಸ್ವಯಂ ಘೋಷಣೆಯನ್ನು ಮಾಡಿ ದೇವೋದಾಸನಲ್ಲಿದ್ದ ವಸಿಷ್ಠರನ್ನು ಉಚ್ಚಾಟನೆ ಮಾಡಿಸಿ ಅವ್ರ ಮನೆ ಪುರೋಹಿತರಾಗಿ ಇವರು ಹೋಗಿ ಸೇರಿಕೊಂಡು ಅವರಿವರು ಹತ್ತು ದೊರೆಗಳನ್ನು ಇಡೀ ಭಾರತ ದೇಶದ ತುಂಬ ಹರಡಿಕೊಂಡಿದ್ದ ಹತ್ತು ದೊರೆಗಳನ್ನು ವಸಿಷ್ಠರ ಮೇಲೆ ಎತ್ತಿ ಕಟ್ಟಿ ಮಹಾಭಾರತ ಯುದ್ಧಕ್ಕೆ ಎಷ್ಟೋ ಸಾವಿರ ವರ್ಷ ಸುಮಾರು ಹತ್ತು ಸಾವಿರ ವರ್ಷ ಮುಂಚೆ ದಾಶರಾಜ್ಞ ಯುದ್ಧ ಅಂತ ನಡೆಯಿತು ಅದು ವೇದದಲ್ಲಿ ದಾಖಲೆ ಇದೆ ಅದನ್ನು ಕುರಿತು ವಿನಾಯಕ ಕೃಷ್ಣ ಗೋಕಾಕ ಅವರು ವಿ ಕೆ ಗೋಕಾಕರು ಭಾರತ ಅಂತ ಅತ್ಯಂತ ಅಬದ್ಧವಾದ ಒಂದು ಕಾವ್ಯ ಬರೆದಿದ್ದಾರೆ ಆ ಕಾವ್ಯ ಆತಕ್ಕೆ ಅಬದ್ಧ ಅಂದರೆ ಇಲ್ಲ ಅವರಿಗೆ ಪ್ರತಿಗಾಮಿ ವಸಿಷ್ಠರನ್ನು ಎತ್ತಿ ಹಿಡಿದು ವಿಶ್ವಾಮಿತ್ರರು ಮಾಡಿದ ಅನ್ಯಾಯಗಳನ್ನು ಬರೀಬೇಕು ವಿಶ್ವಾಮಿತ್ರರನ್ನು ಎತ್ತಿ ಹಿಡಿದು ಪೂರ್ವಾಶ್ರಮದ ಅವರೇನು ವಿಶ್ವಾಮಿತ್ರ ಸೃಷ್ಟಿ ಅಂತ ಮಾಡಿದ್ರು ಈ ವಿ ಪಿ ಸಿಂಗ್ ಮಡಲ್ ಕಮಿಷನ್ ಮಾಡಿದ ಕೆಲಸ ಅದೆಲ್ಲಕ್ಕಿಂತ ನೂರು ಪಟ್ಟಿ ಏನು ಮಾಡಿದ್ರು ಇವರನ್ನು ಎತ್ತಿ ಹಿಡಿದು ವಸಿಷ್ಠರ ಪ್ರತಿಗಾಮಿ ಈ ಚೆಲು ಚಿತ್ರಿಸಿ ವೇದದ ದಿಕ್ಕಿಗೆ ವಿರುದ್ಧವಾಗಿ ಬರೆದಿದ್ದಾರೆ ಅದು ಓದೋರಿಲ್ಲ ಓದದೇ ಪ್ರಶಸ್ತಿ ಕೊಡಬಹುದು ದಟ್ಸ್ ದಿ ಆರ್ಡರ್ ಆಫ್ ದಿ ಡೇ ಯಾರನ್ನು ತಿಳ್ಕೊಳ್ಳದೆ ಏನನ್ನು ಓದದೆ ಯಾವ ಪ್ರಶಸ್ತಿ ಬೇಕಾದರೂ ಕೊಡಬಹುದು ಸತ್ತವರಿಗೆ ಇನ್ನೂ ಕೊಡ್ತಾಳೆಯೇ ಹೋಗಬಹುದು ಭಾರತ ರತ್ನ ಕೊಡ್ಬೋದು ಮೈಸೂರಲ್ಲಿ ಒಬ್ಬರು ದೊಡ್ಡ ಕವಿಗಳಿದ್ದು ಹೋದರು ಯಾಕೆ ಸತ್ತವರಿಗೆ ತಿಳಿಯೋದಿಲ್ಲ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಜಾತಿ ಹೇಳ್ತೇವೆ ಅಂದರೆ ಈ ರೀತಿ ನಡೀತು ಅಲ್ಲಿ ಸಸರ್ಪುರಿಯಂತ ಮಂತ್ರ ನಾನು ಬ್ರಹ್ಮರ್ಷಿ ಆಗಿಬಿಟ್ಟೆ ಯಾಗದಲ್ಲಿ ಕೂತಿದ್ದಾರೆ ಸೋದರ ಮಾವ ಜಮದಗ್ನಿ ಅವರು ಕೇಳಿದರು ನೀನು ಬ್ರಹ್ಮರ್ಷಿ ಆಗಿದ್ರೆ ಋಷಿ ಆಗಿದ್ರೆ ಎಲ್ಲಿ ಈ ಮಂತ್ರಕ್ಕೆ ಅರ್ಥ ಹೇಳು ನೋಡೋಣ ಅಂತ ಹಿ ಹ್ಯಾಂಡ್ ಇಂ ಓವರ್ ಎ ಟ್ಯಾಬ್ಲೆಟ್ ಈ ಸಿಂಧುಕೊಳ್ಳದ ಮಹರ್ಷಿಗಳು ಅಲ್ಲಲ್ಲಿ ಗುರ್ತಿಟ್ಕೊಳ್ತಿದ್ರು ಮಂತ್ರಗಳನ್ನು ಅರ್ಥ ಸಮೇತ ಹೇಗೆ ಈ ಐಡಿಯೋಗ್ರಾಮ್ಸ್ ಚೈನಾ ಭಾಷೆಯಲ್ಲಿ ಒಂದು ಇಡೀ ವಾಕ್ಯವನ್ನು ಒಂದು ಚಿತ್ರದಲ್ಲಿ ಅಡಗಿಸುವಂತೆ ಈ ಸರಸ್ವತಿ ತೀರದ ಮಹರ್ಷಿಗಳು ಸಿಂಧೂ ತೀರದ ಮಹರ್ಷಿಗಳು ಇಡೀ ವೇದ ಮಂತ್ರಗಳನ್ನು ಈ ಇವತ್ತು ಮನೆಯಲ್ಲಿ ಈ ಮೊಸಾಯಿಕ್ ಅಂತ ಟೈಲ್ಸ್ ಮಾಡ್ತೀರ ನೋಡಿ ಈ ಟೈಲ್ಸ್ ಅದು ಒನ್ ಫುಟ್ ಬೈ ಒನ್ ಫುಟ್ ಆರ್ ಟೆನ್ ಇಂಚಸ್ ಬೈ ಟೆನ್ ಇಂಚಸ್ ಇಂಥ ಮರದ ಅಂದರೆ ಕಟ್ಟಿಗೆಯಲ್ಲಿ ಮರದ ತುಂಡುಗಳನ್ನು ಮಾಡಿ ಅದರ ಮೇಲೆ ಕೆತ್ತತಾ ಇದ್ದರು ಇಲ್ಲ ಮಣ್ಣಿನಲ್ಲಿ ಆ ಚೌಕಟ್ಟುಗಳನ್ನು ಮಾಡಿ ಅದರ ಮೇಲೆ ಆಕೃತಿಗಳನ್ನು ಮಾಡಿ ಸುಟ್ಟು ಅದನ್ನು ಇಡ್ತಿದ್ರು ತಮಗೂ ಬೇಕಾದ ಕ್ರಮದಲ್ಲಿ ಜೋಡಿಸಿಕೊಂಡ್ರೆ ಶಾರ್ಟ್ ಹ್ಯಾಂಡ್ ಅಲ್ಲಿ ಇಡೀ ವೇದ ಮಂತ್ರಗಳು ಪ್ರತ್ಯಕ್ಷವಾಗೋದು ಅದರಲ್ಲಿ ಒಂದು ಲಿಪಿ ಇರ್ತಿತ್ತು ಇವತ್ತು ರೋಮನ್ ಆಲ್ಫಬೆಟ್ ಅಲ್ಲಿ ಅಂಕಿಗಳನ್ನು ಹಾಕ್ತಿರು ನೋಡಿ ಗಡಿಯಾರದಲ್ಲಿ ಹಳೆಯ ಗಡಿಯಾರಗಳಲ್ಲಿ ಒಂದು ಎರಡು ಮೂರು ಅದೆಲ್ಲ ಸಿಂಧೂ ತೀರದ ಸ್ಕ್ರಿಪ್ಟ್ ಅದು ಅನೇಕರಿಗೆ ಗೊತ್ತಿಲ್ಲ ಅದು ಅಂಥದ್ದೊಂದು ಕೊಟ್ಟು ಈ ಸಸರ್ಪರಿ ಲಿಪಿಯಲ್ಲಿ ಏನು ಮಂತ್ರ ಇದೆ ಈ ಯಾಗಕ್ಕೆ ಬೇಕಾದದ್ದು ಅದನ್ನು ಹೇಳು ಅಂದರು ಅವರು ಬಾಯಿ ಕಟ್ಟಿ ಹೋಯಿತು ಕೋಟಾ ಬ್ರಾಹ್ಮಣ ಆದ್ರಿಂದ ಹೇಳಲಿಕ್ಕೆ ಬರಲಿಲ್ಲ ವಿಶ್ವಾಮಿತ್ರರಿಗೆ ಆಮೇಲೆ ಅವರು ಮಾನವನ್ನು ಉಳಿಸಿ ಆ ಮಂತ್ರದಲ್ಲಿ ಹೇಳಿಕೊಟ್ರು ಅಂತ ಬರುತ್ತೆ ಇನ್ನು ಯಾಕೆ ಹೇಳ್ತೇವೆ ಅಂದರೆ ಇದು ರಿಸರ್ಚ್ ಮಾಡಿ ತೆಗೆದಿದ್ದಾರೆ ಮತ್ತೆ ಶಾಕ್ ಮಾಡ್ತೇನೆ ಇಂಥದ್ದು ಈಗ ನಮಗೆ ಸಿಕ್ಕಿರುವುದು ಸಿಂಧು ಸರಸ್ವತಿ ಕೊಳ್ಳ ಎರಡು ಒಂದೇ ಸಂಸ್ಕೃತಿ ಈಗ ಸಿಕ್ಕಿರುವ ಟ್ಯಾಬ್ಲೆಟ್ಸ್ ಮುದ್ರೆಗಳು ಸೀಲ್ಸ್ ನಾಲ್ಕು ಸಾವಿರದ ಮುನ್ನೂರು ಸೀಲ್ಸ್ ಸುಮಾರು ನಮಗೆ ದೊರಕಿವೆ ಇದರಲ್ಲಿ ಏನೇನು ಬರ್ತದೆ ಶಿಪಿ ಒಂದು ಕಡೆ ತ್ರಿಕಉಬ್ಧಾಮ ವಷಟ್ಕಾರ ಅಶ್ವತ್ಥ ಅಗ್ನಿವಾಣೋ ವೈರಾಮ ಶ್ರಾವಣಿ ಸಾಲಿಗ್ರಾಮ ಈ ಶಬ್ದಗಳಿವೆ ಅನೇಕರು ಈ ಸಿಂಧೂ ಕೊಳ್ಳದ ಈ ಸ್ಕ್ರಿಪ್ಟನ್ನು ಬಿಡಿಸೋದು ಪ್ರಯತ್ನಪಟ್ಟು ಅಯಶಸ್ವಿಗಳಾಗಿ ಇದು ಸುಮೇರಿಯನ್ ಸ್ಕ್ರಿಪ್ಟು ಅದು ಇದು ಈಜಿಪ್ಷಿಯನ್ ಸ್ಕ್ರಿಪ್ಟು ಈ ಗೊಂದಲವನ್ನೆಲ್ಲ ಮಾಡಿಕೊಂಡದ್ರಿಂದ ಇದು ಬಿಡಿಸೋದಕ್ಕಾಗಿರಲಿಲ್ಲ ಇದನ್ನು ಬಿಡಿಸು ಬಿಡಿಸಿ ನೂರಾರು ಶಬ್ದಗಳನ್ನು ಪಕ್ಕದಲ್ಲಿ ಸ್ಕ್ರಿಪ್ಟ್ ಕೊಟ್ಟು ಆ ಆ ಈಕ್ವಲ್ ಅಂಟ್ ಹಿಡಿದು ಅಮ್ಮಃ ಸ್ವರಗಳು ಕಾಕಾ ಕನ್ನ ಕ್ಷಾತ್ರಜ್ಞ ಅರವತ್ಮೂರು ಅಕ್ಷರ ವೇದದಲ್ಲಿ ಅಷ್ಟದು ಆಲ್ಫಬೆಟ್ಸ್ ಕೊಟ್ಟು ಆ ಹೌ ಟು ರೀಡ್ ಇಟ್ ಅಂತ ಮಾಡಿ ತೋರಿಸಿದ್ದಾರೆ ಮಹಾನುಭಾವರು ಅವರು ಪೂರ್ವಿಕರ ಅನುಗ್ರಹ ಇದ್ದಲ್ಲದೆ ಅದು ಮಾಡೋಕ್ಕಾಗ್ತಿರಲಿಲ್ಲ ಇದರಿಂದ ನಿಮಗೆ ಇನ್ಸಿಡೆಂಟಲಿ ಪತ್ತೆಯಾಗೋ ವಿಷಯ ಅಂದ್ರೆ ಈ ನೋಡಿ ಶಿಪಿ ಇದು ವಿಷ್ಣು ಶಾಸನದಲ್ಲಿ ಬರುತ್ತೆ ತ್ರಿಕಕುಬ್ಧಾಮ ಶಾಸನದಲ್ಲಿ ಬರುತ್ತೆ ಬಿಲ್ಲಿಗೆ ಬಾಣವನ್ನು ಹೂಡಿ ಬಾಣದ ತುದಿ ಅರಳಿ ಎಲೆ ಇರುವಂತೆ ಕೆಲವು ಚಿತ್ರಗಳಿವೆ ಪ್ರಣವೋಧನು ಸರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಉಮುಟಗೋಪರಿಷತ್ತನ ವಾಕ್ಯ ಊರ್ಧ್ವ ಮೂರಂ ಅವಾಕ್ಷಾಖಂ ಅಶ್ವತ್ಥಂ ಈ ಮಂತ್ರಗಳೆಲ್ಲ ಇದೆ ಅದರ ಮೇಲೆ ಅತಿ ಕೇಳ್ತೇವೆ ಅಂದ್ರೆ ಈ ಟ್ಯಾಬ್ಲೆಟ್ಸ್ ನಿಮಗೆ ಎಲ್ಲಿ ಸಿಕ್ಕಿದೆ ಬರೀ ಹರಪ್ಪ ಮಹಿಂಜದಾರೋ ಸುತ್ತ ಅಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯ ತಾಳುಗುಂದದಿಂದ ಹಿಡಿದು ಬಹ್ರೇನ್ವರೆಗೆ ಸಿಕ್ಕಿದೆ ಇವು ಮುದ್ರೆಗಳು ಬಹ್ರೇ ಬಹ್ರೇನ್ನಲ್ಲಿ ಸಿಕ್ಕಿರುವಂಥ ಸಿಕ್ಕಿರುವಂತಹ ಅರ್ಲಿಯೆಸ್ಟ್ ಮೊಹೆಂಜೊದಾರೊ ಮಹಿಂಜದಾರೋ ಇಂಡ ಸೀಲ್ಸ್ ಆದ್ರೆ ವರ್ಷ ಹೇಳ್ತಾರೆ ಸುಮಾರು ಇದಕ್ಕೆಲ್ಲ ಕಾರ್ಬನ್ ಟೆಸ್ಟು ಅದೆಲ್ಲ ಮಾಡಿ ಹೇಳ್ತಾರೆ ಕ್ರಿಸ್ತಪೂರ್ವ ಕನಿಷ್ಠ ಪಕ್ಷ ಏಳೂವರೆ ಸಾವಿರ ವರ್ಷಗಳಾಗಿರಬೇಕು ನಿಮ್ಮ ಸಿಂಧು ಕೊಳ್ಳವೇ ಹೀಗಿದ್ದರೆ ವೇದದ ಮಹರ್ಷಿಗಳ ಕಾಲ ಎಷ್ಟಿರಬೇಕು ವೇದದ ಮಹರ್ಷಿಗಳಿದ್ದದ್ದು ಸಪ್ತ ಸಿಂಧು ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಅವರು ಇನ್ ಸಪ್ತ ಸಿಂಧು ಅಂದರೆ ಇವತ್ತಿನ ಈ ಪಂಜಾಬ್ ಪ್ರಾಂತ ಅಲ್ಲಿದ್ದವರು ಬೇರೆ ಬೇರೆ ಕಡೆಗೆ ಯಯಾತಿ ಕಾಲದಲ್ಲಿ ಹರಡಿದರು ಸರಿ ಈ ಸಂಸ್ಕೃತಿ ಈ ವೇದಗಳನ್ನೆಲ್ಲ ಗುರುತು ಹಾಕೊಳ್ತಿದ್ದೆಷ್ಟು ಅಂದ್ರೆ ಒಂದು ಋಗ್ವೇದ ಮಂತ್ರ ಹೇಳ್ತದೆ ಸಪ್ತ ಸಿಂಧುವಿಗೆ ಪೂರ್ವ ಪಶ್ಚಿಮ ಎರಡೂ ಕಡೆಯಲ್ಲಿ ಸಮುದ್ರಗಳಿದ್ದವು ನೀವು ಜಿಯೋಲಾಜಿಕಲಿ ಇಫ್ ಯು ಗೋ ಬ್ಯಾಕ್ ಈ ಉತ್ತರ ಭಾರತ ಇವತ್ತು ಗಂಗೆ ಇರುವ ಜಾಗ ಸಿಂಧು ಇರುವ ಜಾಗ ಇವತ್ತು ಮೆಕ್ಕಲು ಮಣ್ಣೆಲ್ಲ ಬಂದು ಬಂದು ಏನು ಭೂಮಿಯಾಗಿದೆ ಒಂದು ಕಾಲದಲ್ಲಿ ಸಾಕ್ಷಾತ್ತಾಗಿ ಸಮುದ್ರಗಳೇ ಇದ್ದ ಕಾಲ ಅಂದರೆ ಕ್ರಿಸ್ತಪೂರ್ವ ಸುಮಾರು ಹದಿನೈದು ಸಾವಿರದ ವರ್ಷಗಳಷ್ಟಾದರೂ ಹಿಂದಕ್ಕೆ ಹೋಗ್ತದೆ ಇದು ಯಾಕೆಂದ್ರೆ ಅಲ್ಲಿ ನಾವಿಕೆ ಈ ನೋವೆಗಳನ್ನು ತಗೊಂಡು ಹಡಗಳನ್ನು ತಗೊಂಡು ಹೋಗ್ತಿದ್ರು ಮಾಡ್ತಿದ್ರು ಹೀಗೆಲ್ಲ ನಾವು ಕೇಳ್ತೇವೆ ಅಂದರೆ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿ ಯಾರು ಅಪ್ಲಾಪ್ ಮಾಡಿ ಬರೋದಿಲ್ಲ ಡೇವಿಡ್ ಫ್ರಾಲೆ ಬರೆದಿದ್ದಾನೆ ಇದರ ಬಗ್ಗೆ ಪುಸ್ತಕಗಳನ್ನು ಸಪ್ತರ್ಷಿಗಳು ಯಾರು ಎಲ್ಲೆಲ್ಲಿದ್ದರು ದಕ್ಷಿಣ ಭಾರತದಲ್ಲಿನ ಇದ್ದರು ಉತ್ತರ ಇದ್ದರು ಈ ಮನು ದೋಣಿಯಲ್ಲಿ ಉತ್ತರ ಭಾರತಕ್ಕೆ ಸಪ್ತರ್ಷಿಗಳನ್ನು ಕೂರಿಸಿಕೊಂಡು ಹೋದ ಮತ್ಸ್ಯಾವತಾರದ ಕಥೆ ದಿಸ್ ಈಸ್ ಕರಾಬರೇಟೆಡ್ ಬೈ ಋಗ್ವೇದ ಭಾಗವತದಲ್ಲಿ ಹೇಳ್ತಾರೆ ಇವರು ಅವನಿಂಥ ಅವನಿಂತಹ ದೇವ ಅಂತ ದೊರೆಯಿದ್ದ ತಮಿಳುನಾಡು ಯಾರೋ ಬರದ ಕಥೆ ಸೇರಿಸಿರಬೇಕು ಅಲ್ಲ ತಮಿಳುನಾಡು ಅವ್ರು ಬರೆದಿದ್ದಲ್ಲ ಮೂರತಃ ಸಪ್ತರ್ಷಿಗಳು ಕೆಲವರು ದಕ್ಷಿಣ ಭಾರತದಲ್ಲಿ ಇದು ಯಾತಕ್ಕೆ ಕೇಳ್ತೇವೆ ಅಂದರೆ ಇದು ಕಣ್ಣಿಗೆ ಕಾಣಿಸದೇ ಇರುವ ಅಗೋಚರವಾದ ಬೆಳಕಿನ ಶಕ್ತಿಗಳನ್ನು ಪ್ರತ್ಯಕ್ಷ ಮಾಡಿಕೊಂಡು ಮಹರ್ಷಿಗಳು ನಮ್ಮ ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ ಆ ದೇವತೆಗಳನ್ನು ಯಾರು ಬೈತಾರೆಯೋ ಸೂರ್ಯನ ಕುಳಿದಾಗತ್ತೆ ವೇದ ತಿಳಿದ ಬ್ರಾಹ್ಮಣನಲ್ಲಿ ಯಾವ ತೀರ್ವೈ ದೇವತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ವೇದ ತಿಳಿದ ಬ್ರಾಹ್ಮಣರಲ್ಲಿ ಅಷ್ಟೂ ದೇವತೆಗಳು ವಾಸವಾಗಿದ್ದಾರೆ ಹೇಗೆ ಹೃದಯದಲ್ಲಿ ಪ್ರಜ್ಞೆಯಲ್ಲಿ ಅಗ್ನಿ ಬಾಯಲ್ಲಿ ಇಂದ್ರ ಕಣ್ಣಿನಲ್ಲಿ ಸೂರ್ಯ ಭಗವಂತನಿಗೆ ಹಾಗೋ ಹಾಗೆ ವೇದವಿತ್ತಮರಲ್ಲಿ ಅವರು ಕಣ್ಣು ಬಿಟ್ಟು ನೋಡಿದರೂ ಅರ್ಥವಾಗುತ್ತೆ ಅನುಗ್ರಹ ಮಾಡಿ ನೋಡಿ ಕೈ ಹೀಗಂದರೂ ಅನುಗ್ರಹವಾಗುತ್ತೆ ಅವರಲ್ಲಿ ದೇವತೆಗಳಂತ ಕಾಣಬೇಕು ಕಾಣದೇ ಇರುವಂತಹ ಕುರುಡುಗಂಡು ಧೃತ್ರಾಷ್ಟ್ರ ಕಂಡು ಹೋಗಬೇಕು ಅಂತವರಿಗೆ ಬ್ರಾಹ್ಮಣೇಭ್ಯೋ ದ್ಯೋ ದಿವೇ ದಿವೇ ನಮಸ್ಕುರ್ಯಾತ್ ಪ್ರತಿನಿತ್ಯವೂ ಪ್ರತಿಹಗಲೂ ಕಂಡಾಗಲೆಲ್ಲ ಅವರಿಗೆ ನಮಸ್ಕಾರ ಮಾಡಬೇಕು ಮತ್ತು ನಾ ಸ್ಲೀಲಂಕಿತ್ ಅವರನ್ನು ಕೆಟ್ಟ ಮಾತುಗಳಿಂದ ಬೈಯಬಾರದು ಅಪಶಬ್ದಗಳಿಂದ ಬೈಯಬಾರದು ಏತ ಏವ ದೇವತಾ ಪ್ರೀಣಾತಿ ಇದು ದೇವತೆಗಳಿಗೂ ಪ್ರೀತಿಕರ ಅಂದರು ದಿವಧಾತುವಿಗೆ ಅಂತ ಅರ್ಥ ಲೋಕವನ್ನು ಬೆಳಗುವ ವಿಚಾರ ಬೆಳಗುವ ಭಾವನೆ ಒಂದು ಪ್ರಕಾಶ ಸರ್ವದ್ವಾರೇಶು ಶರೀರದಲ್ಲಿ ಹದಿನೆಂಟನೇ ದ್ವಾದರು ಭಗವಂತ ಹೇಳ್ತಾನೆ ಪ್ರಕಾಶ ಉಪಜಾಯತೆ ಒಂದು ಪ್ರವಚನ ಕೇಳಿದ್ರಿ ಕಿವಿ ಸ್ವಚ್ಛವಾಯಿತು ಮನಸ್ಸು ಸ್ವಚ್ಛವಾಯಿತು ಒಂದು ವಿಷಯವನ್ನು ಓದಿದ್ರಿ ಕಣ್ಣು ಸ್ವಚ್ಛವಾಯಿತು ಅಲ್ಲಿ ದೇವತೆಗಳ ಸಾನ್ನಿಧ್ಯ ಇದೆ ಅಂತ ತಿಳ್ಕೋಬೇಕು ಮುನ್ನಡೆಸುವ ಶಕ್ತಿಗಳು ಓದಿದ್ರಲ್ಲಿ ಮನಸ್ಸಿಗೆ ಕಿರಿಕಿರಿ ಆಯಿತು ಕಿವಿಗೂ ಹಿಂಸೆ ಆಯಿತು ಅದು ಸಂಗೀತ ಇರ್ಬೋದು ಶಬ್ದ ಇರ್ಬೋದು ಮಾತಿರ್ಬೋದು ಎನಿ ಕ್ಯಾಕೋಫೋರ್ನಿಯಾಸ್ ಅಸಂಬ್ಲೇಜ್ ಆಫ್ ವರ್ಡ್ಸ್ ಇರ್ಬೋದು ಅದರಲ್ಲಿ ಆಸುರಿ ಶಕ್ತಿಗಳಿವೆ ಅಂತ ತಿಳ್ಕೋಬೇಕು ಇದು ಪ್ರತಿ ಕ್ಷಣದಲ್ಲಿಯೂ ನಡೆಯುವಂತಹ ಯುದ್ಧ ಇದು ದೇವಾಸರ ಯುದ್ಧ ಇದಕ್ಕೆ ವಿಶ್ರಾಂತಿ ಇಲ್ಲ ಈ ಯುದ್ಧದ ಕೊನೆ ಯಾವಾಗ ಬರ್ತದೆ ಜೀವನ ಮುಗಿದ ಮೇಲೆ ಆ ಜೀವನ ಮುಗಿಯೋದೇ ಇಲ್ಲ ಆರಂಭದಿಂದಲೇ ಜೀವನ ಇದೆ ಹೇಗಿದೆ ಪ್ರವಾಹ ರೂಪದಲ್ಲಿದೆ ಯಜ್ಞೇನ ಯಜ್ಞಮ ಯಜಂತ ದೇವ ಲೈಫ್ ಇಸ್ ಅ ಕಂಟಿನ್ಯೂ ಸ್ಲೋ ಈ ಪ್ರವಾಹದಲ್ಲಿ ಒಂದು ಇನ್ನೊಂದಾಗ್ತದೆ ಅರ್ಪಣೆಯಿಂದ ಮುನ್ನಡೆಯುತ್ತೆ ಜೀವನ ಅರವತ್ತೆಪ್ಪತ್ತು ವರ್ಷ ಒಂದು ಇಂಥ ಪ್ರವಚನ ವೇದಿಕೆಗಳ ಮೇಲೆ ನಾನು ಪ್ರವಚನವನ್ನು ಮಾಡ್ತಾ 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 ಕೊನೆ ಒಂದು ದಿವಸ ನನ್ನ ಆಯುಷ್ಯ ಚುಕ್ತ ಝೀರೋ ಪಾಯಿಂಟಿಗೆ ಬಂದರೆ ವೈದಿಕ ಪರಿಭಾಷೆಯಲ್ಲಿ ಅವರು ಆತ್ಮಾರ್ಪಣೆ ಮಾಡಿಕೊಂಡರು ಯಾಕೆ ಇದು ಒಂದು ಕಡೆ ಹೇಳಿದೆ ಧರ್ಮಸ್ಥಳದಲ್ಲೇ ಹೇಳಿದೆ ಹೆಗ್ಡೆಯವರೆದುರಿಗೆ ನೀವೆಲ್ಲ ಯಜ್ಞ ವಿರೋಧಿಗಳು ಜೈನರು ಬೌದ್ಧರು ಚಾರ್ವಾಕರು ಯಜ್ಞ ಬೇಡ ಅಂತೀರಿ ಆದರೆ ಬೇರೆ ಭಾಷೆಯಲ್ಲಿ ಹೇಳ್ತೀರ ಅದನ್ನೇ ನಾವು ಹೇಳ್ತೇವೆ ನಲವತ್ತು ವರ್ಷ ಒಂದು ಕಾಲೇಜಲ್ಲಿ ಮೆಸ್ಟರ್ ಆಗಿ ಪ್ರತಿನಿತ್ಯ ಸ್ಟೇಜ್ ಮೇಲೆ ನಿಂತು ವೇದಿಕೆಯ ಮೇಲೆ ಆತ್ಮಾರ್ಪಣೆ ಮಾಡಿಕೊಂಡ್ರೆ ಬೈ ದಿ ಟೈಮ್ ಐ ಆಮ್ ಫಿಸಿಕಲಿ ನೋ ಮೋರ್ ಐ ವಿಲ್ ಹ್ಯಾವ್ ಅಟೈಂಡ್ ಇ ಮಾರ್ಟ್ಯಾಲಿಟಿ ಇನ್ ದಿ ಮೈಂಡ್ಸ್ ಆಫ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ಬೆಳಕಾಗಿರ್ತೇನೆ ಇಂಟು ಮಿನಿ ಒಂದು ಜೋಳದ ಕಾಳು ನೂರಾದ ಹಾಗೆ ಇದು ಯಜ್ಞ ತತ್ವ ಅದರಿಂದಲೇ ನಾವು ಬದುಕಿದ್ದೆ ಇವತ್ತು ನಾವು ಹೇಳುವ ಮಂತ್ರಗಳು ನಾವು ಉಪಯೋಗ ಮಾಡುವ ಅಕ್ಷರಗಳು ನಾವು ಪಡೆದುಕೊಳ್ಳುವ ವಿಚಾರಗಳು ನಾವು ಅನುಭವಿಸುವ ಭಾವನಾ ವಿಶೇಷಗಳು ಒಡ್ಡು ಒಟ್ಟುಗೂಡಿ ಒಗ್ಗೂಡಿ ಬಾಳುವುದಕ್ಕೆ ಬೇಕಾದ ಏನೆಲ್ಲ ಇದೆಯೋ ಇದೆಲ್ಲ ಯಜ್ಞೇನ ಯಜ್ಞಮ ಯಜಂತ ದೇವಾ ಅವರು ಯಜ್ಞವನ್ನೇ ಕಡಿದರು ಯಜ್ಞಕ್ಕೆ ಅರ್ಪಿಸಿಕೊಂಡರು ಆ ಯಜ್ಞ ಇದೇ ಯಜ್ಞ ಇದು ಯಜ್ಞ ಅಲ್ಲಾನು ಖೇನು ಅಂದ್ರೆ ತಾನಿ ಧರ್ಮಾಣಿ ಪ್ರಥಮ ಧರ್ಮಗಳೆಂಬುವು ಮೊದಲಿದ್ದವು ನಾ ಮಾಡಿದ್ದಲ್ಲ ಹಗಲಾದ ಮೇಲೆ ರಾತ್ರಿ ರಾತ್ರಿ ಆದಮೇಲೆ ಹಗಲು ಯಾರು ಮಾಡಿದ್ರು ಇದನ್ನ ಇದನ್ನ ಯಾವ ಪ್ರಾಫಿಟ್ ಮಾಡಲಿಲ್ಲ ಯಾವ ಮೆಸಯ್ಯ ಮಾಡಲಿಲ್ಲ ಯಾವ ಋಷಿಗಳೂ ಮಾಡಲಿಲ್ಲ ಹುಟ್ಟಿದವನೆಲ್ಲ ಒಂದು ದಿವಸ ಸತ್ತೇ ಹೋಗಬೇಕು ಯಾರು ಮಾಡಿದ್ರು ಸತ್ತವರಲ್ಲಿ ಅನೇಕರು ಅಮೃತತ್ವ ಪಡೆಯದೇ ಇದ್ದವರು ಮತ್ತೆ ಹುಟ್ಟಿ ಬರಬೇಕು ಪರೀಕ್ಷೆ ಪಾಸ್ ಆಗೋ ತನಕ ಪರೀಕ್ಷೆ ಕೂತ್ಕೋಬೇಕು ಅಂತ ಹೇಳಿದಾಗೆ ಅದು ಜನ್ಮದ ರಹಸ್ಯ ಪುನರ್ಜನ್ಮದ ರಹಸ್ಯ ಮಾತು ಆಡಿದರೆ ಹೀಗೆ ಇರಬೇಕು ಇದರಲ್ಲಿ ವ್ಯಾಕರಣ ಅಂತಿರಬೇಕು ಸುಬದ್ಧತೆ ಇರಬೇಕು ಮನುಷ್ಯ ಪ್ರಕೃತಿಯ ಸಮೀಪವೂ ಇರಬೇಕು ಆದರೆ ವಿಕೃತಿ ಆಗದೆ ಸಂಸ್ಕೃತಿಯ ಕಡೆಗೆ ಹೋಗಬೇಕು ಯು ಮಸ್ಟ್ ಬಿ ನಿಯರ್ ನೇಚರ್ ಬಿಕಾಸ್ ನೇಚರ್ ಯುವರ್ ಟೀಚರ್ ಆದರೆ ಪ್ರಕೃತಿಯ ಹತ್ತಿರ ಇದ್ದೇನೆ ಅಂತ ದನಗಳು ಆಗಿರಬಾರದು ಕಾಡು ಪಶುಗಳು ಆಗಿರಬಾರದು ವಿಥೌಟ್ ವಯೊಲೇಟಿಂಗ್ ನೇಚರ್ ಯು ಯು ವಾಲ್ವ್ ಯುವರ್ ಓನ್ ಹೈಯರ್ ಇನ್ನರ್ ನೇಚರ್ ಇಲ್ಲಿಂದ ಅಲ್ಲಿ ಹೋಗುವ ಗತಿ ಇದು ಅಧ್ವಾ ಅಧ್ವಾ ಅಂದ್ರೆ ದಾರಿ ಅಧ್ವಾನ ದಾರಿ ಕಡಿಸೋದು ಕನ್ನಡದಲ್ಲಿ ಅಧ್ವಾನ ಶಬ್ದ ಹೇಳ್ತಾರೆ ನೋಡಿ ಇದು ವೇದದಿಂದ ಬಂದದ್ದು ಅಧ್ವಾ ಅಧ್ವರ ಅಧ್ವರ ಕೃದೇಭ್ಯ ಅಧ್ವರಂ ರಾತಿ ದಾರಿ ತೋರಿಸುತ್ತೆ ಇಲ್ಲಿಂದ ಅಲ್ಲಿ ಹೋಗೋದಿಕ್ಕೆ ತಾನಿ ಧರ್ಮಿ ಪ್ರಥಮ ಈ ಧರ್ಮ ಎಲ್ಲಿ ಕರ್ಕೊಂಡು ಹೋಗುತ್ತೆ ತೇ ಹನಾಕಂ ಸಚಂತೆ ಮಹಿಮಾನ್ವಿತವಾದ ಸ್ವರ್ಗ ಸ್ವರ್ಲೋಕ ಬೆಳಕಿನ ಲೋಕ ವೈಕುಂಠ ಲೋಕ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋದ್ರೆ ಏನಾಗುತ್ತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ ಬೆಳಗು ದೇವತೆಗಳಿದ್ದಾರೆ ದೇವತೆಗಳ ಸಾಯುಜ್ಯವನ್ನು ಇಂದ್ರ ಇಂದ್ರಲೋಕಕ್ಕೆ ಹೋಗ್ತೀರಿ ಇಂದ್ರ ಅಂದರೆ ವೇದದಲ್ಲಿ ಊರ್ವಶೀರಂಭೆ ತಿಲೋತ್ತಮೆ ಆ ಲೋಕ ಅಲ್ಲ ವೇದದಲ್ಲಿ ಬೇರೋ ಅರ್ಥಗಳೇ ಬೇರೆ ಇತಿಹಾಸ ಪುರಾಣಗಳು ಸ್ವಲ್ಪ ರಂಜಕವಾಗಿ ಹೇಳಿದರು ಅಲ್ಲಿಯೂ ಇದೇ ತತ್ವಗಳಿವೆ ಆದ್ದರಿಂದ ಈ ಸರ್ವಪ್ರಾಚೀನವಾದ ಧರ್ಮಗಳ ಋಷಿಗಳು ಸಾಕ್ಷಾತ್ಕೃತ ಧರ್ಮಾನ ಕಂಡುಕೊಂಡು ಹೇಳಿದರೆ ಹೊರತು ಇದು ಅಪ್ಣೆ ಕಮಾಂಡ್ಮೆಂಟ್ಸ್ ಅನ್ನೋ ರೀತಿಯಲ್ಲಿ ಏನು ಕೊಡಲಿಲ್ಲವೋ ಇಂಥ ವೇದಶಾಸ್ತ್ರಕ್ಕೆ ನಾವು ಕೈ ಹಚ್ಚಬೇಕಾದ್ರೆ ಗೋವಿನ ಕೆಚ್ಚಲು ನೋಡಿ ನಾಲ್ಕೇ ಇರುತ್ತೆ ಯಾವ ಗೋವಿಗೂ ಅದು ಸೀಮೆ ಆಕಳಿರ್ಬೋದು ನಮ್ಮ ದೇಶದ್ದಿರ್ಬೋದು ನಾಟಿ ಹಾಕಳ ನಾಲ್ಕೇ ಕೆಚ್ಚಲಿರುವಂತೆ ಋಗ್ ಥರ್ವ ನಾಲ್ಕೇ ಕೆಚ್ಚಲು ಕೈ ತೊಳ್ಕೊಂಡು ಕೆಚ್ಚಲನ್ನು ಮುಟ್ಟು ಜಮದಗ್ನಿ ದೃಷ್ಟವಾದ ಒಂದು ಋಂಗ್ಮಂತ್ರ ಹೇಳುತ್ತೆ ಅಗ್ನಿಯ ಇದು ಕೊಲ್ಲಬಾರದ ವಸ್ತು ಗೋವೆಂಬುದು ನಂತವ್ಯ ಅಗ್ನ ದುಸ್ರಾ ಅದೊಂದು ಹೆಸರು ಗೋವಿಗೆ ಇಪ್ಪತ್ತ್ ಹೆಸರು ವೇದದಲ್ಲಿ ಆದ್ದರಿಂದ ಈ ವೇದವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ವೇದದಲ್ಲಿ ನಾಲ್ಕು ಲೇಯರ್ಸ್ ಆಫ್ ಮೀನಿಂಗ್ ಇದೆ ಅಂತ ಹೇಳ್ತಾರೆ ಪರಾಪಶ್ಯಂತಿ ಮಧ್ಯಮ ವೈಖರಿ ಇತ್ಯಾದಿ ಒಂದೇ ದಿವಸಕ್ಕೆಲ್ಲ ನಿಮಗೆ ಕಲಸ ಮೇಲೆ ಹೋಗ್ರ ಮಾಡಿ ಹೇಳೋದು ಬೇಡ ಇವತ್ತು ಹದಿನೈದು ನಿಮಿಷ ವೇಳೆ ಹೆಚ್ಚಾಗಿದೆ ನನ್ನನ್ನು ಕ್ಷಮೆ ಮಾಡಬೇಕು ಅಂತ ಕೇಳಿಕೊಂಡು ಈ ಪ್ರವಚನದ ಕೊನೆಯಲ್ಲಿ ಪ್ರತಿನಿತ್ಯವೂ ನಾನೊಂದು ರಾಷ್ಟ್ರಗೀತೆಯನ್ನು ಪಠಿಸ್ತೇನೆ ಸಾಧ್ಯವಾದರೆ ನೀವು ಅದನ್ನು ಅಭ್ಯಾಸ ಮಾಡಬೇಕು ಗೊತ್ತಿಲ್ಲ ವೇದದಲ್ಲಿ ರಾಷ್ಟ್ರಗೀತೆ ಇದೆ ಅಂತ ಗೊತ್ತಿಲ್ಲ ರಾಷ್ಟ್ರ ಇದೆ ಅಂತ ಗೊತ್ತು ರಾಷ್ಟ್ರಗೀತೆ ಗೊತ್ತಿಲ್ಲ ಎಂಟನೇ ಸಂಪುಟದ ಹಿಂದೆ ಅಚ್ಚು ಮಾಡಿದ್ದೇನೆ ಅದನ್ನು ನಾನು ಅದೇ ನಮ್ಮ ರಾಷ್ಟ್ರಗೀತೆ ಆಗಿದ್ರೆ ಇವತ್ತು ತುಂಬಾ ಚೆನ್ನಾಗಿರ್ತಿತ್ತು ಯಹೂದ್ಯರು ಸತ್ತು ಹೋಗಿದೆ ಅಂತ ಲೋಕ ಹೀಯಾಳಿಸುತ್ತಿದ್ದ ಭಾಷೆ ಹಿಬ್ರೂ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಿದ್ರು ಅದರ ವ್ಯವಹಾರವನ್ನು ಮಾಡ್ತಾರೆ ಅದು ಬಿಟ್ಟು ಬೇರೆ ಮಾತಾಡೋದಿಲ್ಲ ಈ ದೇಶ ನಂಬಿಕೊಂಡು ಬಂದಿದ್ದ ವೈದಿಕ ಸಂಸ್ಕೃತಿ ವೇದ ವೇದದ ಭಾಷೆ ಅದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ ಆದರೂ ನೋವಿನಿಂದ ಅದು ಮತ್ತೆ ಎನ್ನುವ ಒಂದು ಚಾಪಲ್ಯದಿಂದ ಹೇಳ್ತೇನೆ ಇವತ್ತು ಈ ಮಂತ್ರ ಎಲ್ಲಿ ಕೇಳ್ತೀರಿ ಅಂದ್ರೆ ಶ್ರಾದ್ದಲ್ಲಿ ಮಾತ್ರ ಕೇಳ್ತೀರಿ ಯಾರ ಮನೇಲಾದರೂ ಬ್ರಾಹ್ಮಣರು ಊಟ ಮಾಡುವಾಗ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಎಲೆಯಲ್ಲಿ ಬಡಿಸಬೇಕಾದ್ದೆಲ್ಲ ಬಡಿಸಿ ಹಸ್ತೋದ ಕೊಡುವುದಕ್ಕೆ ಮುಂಚೆ ಅವರ ಆ ಮಂತ್ರವನ್ನು ಹೇಳಬೇಕು ಅಂತ ಶಾಸ್ತ್ರ ಉಂಡು ಹರಸುವ ಮಂತ್ರ ರಾಷ್ಟ್ರಗೀತೆ ನೀವು ಎಲ್ಲಿ ಯಾರ ಮನೇಲಿ ಆತಿಥ್ಯ ಸ್ವೀಕಾರ ಮಾಡ್ತೀರಿ ಆತಿಥ್ಯ ಸ್ವೀಕಾರ ಮಾಡಿ ಹರಸಬೇಕಾದ ಜಾಗದಲ್ಲೆಲ್ಲ ಹೇಳಬೇಕಾದ ಮಂತ್ರ ಇದು ರಾಷ್ಟ್ರಗೀತೆ ಇವತ್ತು ಶ್ರಾದ್ದಲ್ಲಿ ಹೇಳ್ತಾರೆ ಅಂದ್ರೆ ಅಲ್ಲಿ ಉಳ್ಕೊಂಡಿದೆ ಅದು ಹೇಳದಿದ್ದೇನೋ ಕೆಟ್ಟದ್ದಾಗುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಉಳ್ಕೊಂಡಿದೆಯೇ ಹೊರತು ಅದನ್ನು ಬೇರೆ ಕಡೆ ಹೇಳಿದ್ರೆ ಅಲ್ಲೆಲ್ಲ ಶ್ರಾದ್ದವಾಗತ್ತೆ ಅಂತ ಭಾವನೆ ಮಾಡಬಾರ್ದು ಯಾ ಏನು ಹೇಳಿದ್ರು ಕಷ್ಟ ನಮ್ಮ ಜನ ಯಾಕೆಂದರೆ ಒಳ್ಳೆ ಭೂಷಣ ಅಲಂಕಾರ ಮಾಡ್ಕೊಂಡಿರ್ತೀವಿ ವೇದ ಪ್ರಜ್ಞೆಯಿಂದ ಎಷ್ಟು ದೂರ ಸರಿದು ಬಿಟ್ಟಿದ್ದೇವೆ ಅಂದರೆ ನಾನು ಹೇಳೋ ಮಾತುಗಳಿಗೆಲ್ಲ ಒಂದು ಪೀಟಿಗೆ ಹಾಕಬೇಕು ಪೀಟಿಗೆಗೂ ಮರಿ ಪೀಟಿಗೆ ಹಾಕಬೇಕು ಅದಕ್ಕೆ ಬೇರೆ ಬೇರೆ ಪೀಟಿಕೆ ಹಾಕಬೇಕು ಈ ಮಂತ್ರ ನಿಮಗೆ ಅರ್ಥ ಆಗುತ್ತೆ ಪುಟ್ಟ ಮಂತ್ರ ಬಹಳ ತಿಳಿಯೋದಿಲ್ಲ ಓಂ ಆ ಬ್ರಾಹ್ಮಣೋ ಬ್ರಹ್ಮ ವರ್ಚಸಿ ಜಾಯತ ಆಸ್ಮಿನ್ ರಾಷ್ಟ್ರೇ ರಾಜ್ಯ ಇಶವ್ಯ ಶೂರೋ ಮಹಾರಥೋ ಜಾಯತೀಧೇನು आशसप्तिहि परं धीर्यो शा कृष्णो रथेष्टा सभे यो युवा अस्य यदमानस्य वीरो जायता निकामे निकामेन परजन्यो वर्षतु फलिन्यो नवोषधय पच्यन्ता योग न नकल्पता हरि ओम अर्थ हेळबेडवे आ ब्राह्मण ब्राह्मणो ब्रह्म जायता ಈ ರಾಷ್ಟ್ರದಲ್ಲಿ ಬ್ರಹ್ಮನಿಷ್ಠ ವೇದನಿಷ್ಠನಾದವನು ತನ್ನ ವರ್ಚಸ್ಸನ್ನು ಚೆನ್ನಾಗಿ ಬೆಳೆಸಿಕೊಳ್ಳಲಿ ಬ್ರಹ್ಮ ವರ್ಚಸೀ ಜಾಯತ ಆಸ್ಮಿನ್ ಆಸ್ಮಿನ್ ಆಗುತ್ತೆ ವೇದದಲ್ಲಿ ದೀರ್ಘ ಇದು ಛಾಂದಸ ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಇಶವ್ಯ ಶೂರೋ ಮಹಾರಥೋ ಜಾಯತ ರಾಷ್ಟ್ರದ ರಕ್ಷಣೆಯನ್ನು ಹೊತ್ತ ದೊರೆಯಾದವನು ಆಗಿನ ಕಾಲದಲ್ಲಿ ಬಾಣ ಅಂತ ಈ ಬಾಣವನ್ನು ಪ್ರಯೋಗ ಮಾಡುವ ಸಾಮರ್ಥ್ಯವನ್ನು ಹೊಂದಲಿ ಇವತ್ತು ಬಾಂಬ್ ಹಾಕುವ ಸಾಮರ್ಥ್ಯ ಬರಲಿ ಅಂತ ಹೇಳಬೇಕು ಆ ತಯಾರಿರಬೇಕು ಈ ಶವ್ಯ ಶೂರ ಮಹಾರಥ ವೇಗವಾಗಿ ಸಂಚಾರ ಮಾಡಬಲ್ಲವನು ಅಂದರೆ ರಾಷ್ಟ್ರ ರಕ್ಷಣೆ ಏನೇನು ಬೇಕೋ ಅದನ್ನೆಲ್ಲ ಅವನು ಮಾಡುವಂತಾಗಲಿ ದೋಗ್ಧ್ರಿ ಧೇನು ಈ ರಾಷ್ಟ್ರದ ಗೋವುಗಳು ದುಗ್ಧ ಅಂದರೆ ಹಾಲು ಚೆನ್ನಾಗಿ ಹಾಲು ಕರೆಯುವಂತಾಗಲಿ ಗೊಡ್ಡು ಗೋವುಗಳು ಬೇಡ ಕೊಲ್ಲೋದಲ್ಲ ದೋಧ್ರಿ ಧೇನು ಊಢಾ ಅನಡ್ವಾನ್ ಅನಡ್ವಾ ಅಂದರೆ ಎಳೆಗರು ಎತ್ತು ಎತ್ತಿನ ಮರಿಯದು ವೃಷಭರಾಜ ಮುದಿಯತ್ತಲ್ಲ ಓಢಾ ನಡ್ವಾನ್ ವಾಹನ ಭಾರವನ್ನು ಎಳೆಯುವ ಸಾಮರ್ಥ್ಯವನ್ನು ಈ ದೇಶದ ಎತ್ತುಗಳೂ ಪಡೆಯಲಿ ಈ ಜಗತ್ತಲ್ಲಿ ಯಾವುದೇ ಒಂದು ರಾಷ್ಟ್ರಗೀತೆಯಲ್ಲಿ ಗೋವುಗಳ ಬಗೆಗೆ ಎತ್ತುಗಳ ಬಗೆಗೆ ಎಲ್ಲ ರೆಫರೆನ್ಸ್ ತೋರಿಸಿ ನೋಡೋಣ ಊಢಾ ನಡ್ವಾನ್ ಆ ಶು ಸಪ್ತಿ ಅಂತ ಕುದುರೆ ಕುದುರೆಗಳು ವೇಗವಾಗಿ ಓಡುವಂತಾಗಲಿ ಆಶಸ್ಸಪ್ತಿ ಸಪ್ತಿಹಿ ಪುರಂಧಿ ಯೋಷ ಯೋಷ ಅಂದ್ರೆ ಸ್ತ್ರೀಯರು ಪುರಂಧೀ ಸ್ತ್ರೀ ಅಂತ ಅರ್ಥ ಎಟಿಮೊಲಾಜಿಕಲಿ ನಾಟ್ ದ ಸೇಮ್ ಯೋಶಾಂದ್ರೆ ಮಕ್ಕಳು ಮರಿಗಳನ್ನು ಹಡೆದು ಗೃಹಸ್ಥ ಕುಟುಂಬವನ್ನು ಕಾಪಾಡುವ ಸ್ತ್ರೀಯಾದವಳು ಪುರಂಧಯತಿ ಆಪತ್ತು ಬಂದರೆ ಊರಿಗೆ ಬಿಲ್ಲುಬಾಣವನ್ನು ಎತ್ತಿಕೊಂಡು ಊರನ್ನು ಕಾಪಾಡುವ ಸಾಮರ್ಥ್ಯವನ್ನು ಉಳ್ಳವಳಾಗಲಿ ಈ ದೇಶದ ಸ್ತ್ರೀಯರು ರಾಷ್ಟ್ರ ರಕ್ಷಣೆಗೆ ಬದ್ಧವಾಗಲಿ ಪುರಂಧಿ ಜಿಷ್ಣು ರಥೇಷ್ಠ ಸೈನಿಕರು ಜಿಷ್ಣು ಜಯಿಷ್ಣು ಜಯವನ್ನು ಪಡೆಯುವಂತಾಗಲಿ ಸಭೆಯೋ ಯುವ ಈ ದೇಶದ ಯುವಕರು ಸಭೆಗೆ ಲಾಯಕ್ಕಾಗಲಿ ಸಭ್ಯರಾಗಲಿ ಸಭೆಯ ಸಭ್ಯ ಸಭಿಕ ಸಭಿಕರೇಂತಾರೆ ಸೂಳೆ ಮನೆಯಲ್ಲಿ ಕೂತ್ಕೊಳ್ಳೋ ವಿಟರಿಗೆ ಸಭಿಕಾ ಅಂತ ಹೆಸರು ಇನ್ನೊಮ್ಮೆ ಈ ಶಬ್ದ ಹೇಳಬೇಡಿ ಎಲ್ಲಿಯೂ ಸಭಿಕರು ಅಂದ್ರೆ ನಾಚ ಪಾರ್ಟಿಲ್ ಕೂತಿರ್ತಾರೆ ನೋಡಿ ತಾಳ ಹಾಕ್ತಾ ಎಲ್ಲ ಅಡಿಕೆ ಸುಣ್ಣ ಹಾಕುವ ಅವರಿಗೆ ಸಭಿಕರು ಅಂತ ಹೇಳ್ತಾರೆ ಕಚಲಾ ಶಬ್ದ ಅದು ಸಭ್ಯರೇ ಏ ಸಭ್ಯ ಸಭಾ ಸದಾ ಸಭ್ಯರು ಸಭೆಗೆ ಲಾಯಕ್ಕಾದವರು ಒಂದು ಸಭೆ ನಡೆಯುವಾಗ ಮಧ್ಯ ಎದ್ದು ಹೋಗದೇ ಇರುವವರು ಸಭಾ ಮರ್ಯಾದೆ ಕಾಪಾಡುವವರು ಸಭೆಯೋಯೋ ನಮ್ಮ ಹುಡುಗರು ಮೊದಲು ಸಭೆಗೆ ಲಾಯಕ್ಕಾಗಬೇಕು ದಿನ ಬೆಳಿಗ್ಗೆ ಸ್ಟ್ರೈಕು ಗಲಾಟಿ ಬಸ್ ಲೂಟಿ ಮಾಡೋದು ಅದು ಮಾಡಬಾರದು ಇಫ್ ದ ಯೂತ್ ಇಸ್ ಪಾಯಿಲ್ ಕಂಟ್ರೀ ಸಭೆ ಯಜ್ಞಶೀಲ ನಾಳೆ ಹೇಳ್ತೇನೆ ಈ ಯಜ್ಞವನ್ನು ಯಾವ ಮಾಡ್ತಾ ಇದ್ದಾನೋ ಈಗ ನಾವು ಮಾಡುವ ಈ ಯಾಗಕ್ಕೆ ನಾನು ಯಜ್ಞ ಬಸು ಕೆಟ್ಟ ಅರ್ಥ ಅಲ್ಲ ಒಳ್ಳೆ ಅರ್ಥ ಇದಕ್ಕೆ ಯಜಮಾನರು ಪೈಗಳವರು ಇದನ್ನು ಮಾಡಿಸ್ತಾ ಅವರು ಈ ಯಜಮಾನರಿಗೆ ಒಂದು ದೇಶದಲ್ಲಿ ಒಳ್ಳೆ ಕೆಲಸಗಳನ್ನು ಪ್ರಮೋಟಿಂಗ್ ದಿ ಕಂಟ್ರಿ ಇನ್ ಸೆವರಲ್ ಫೀಲ್ಡ್ಸ್ ಮಾಡುವವರಿಗೆ ಅಸ್ಯ ಯಜಮಾನಸ್ಯ ವೀರೋಜಾಯತಾ ವೀರಪುತ್ರ ಹುಟ್ಟಿ ಬರಲಿ ಹೇಳಿ ಬರದೇ ಇರಲಿ ದೇವತೆಗಳಿಗೆ ನಿ ಕಾಮೇ ನ ಪರ್ಜನ್ಯೋ ವರುಷತು ನಾವು ಬಯಸ್ದಾಗಲಿಲ್ಲ ಮಳೆ ಚೆನ್ನಾಗಿ ಬೀಳ್ಲಿ ಓಷಧಯ ಪಚ್ಯಂತಂ ಓಷಧಿ ವನಸ್ಪತಿ ವನಸ್ಪತಿ ಅಂದ್ರೆ ಹೂವು ಹಣ್ಣು ಏನೂ ಕೊಡದೆ ಇರುವಂಥ ರಸ್ತೆಗೆ ಬದಿಗೆ ಹಾಕಿರ್ತಾರೆ ನೋಡಿ ಅಂಥ ಗಿಡಗಳಿಗೆ ವನಸ್ಪತಿ ಅಂತ ಹೆಸರು ಭತ್ತ ರಾಗಿ ಗೋಧಿ ಇವುಗಳಿಗೆ ಔಷಧಿಗಳು ಅಂತ ಹೆಸರು ಅವು ಇರುವುದೇ ನಮಗೆ ಆಹಾರ ಕೊಡುವುದಕ್ಕೆ ಹಣ್ಣು ಕೊಡುವುದಕ್ಕೆ ಮುಳ್ಳಿನ ಗಿಡ ಅದಕ್ಕೆ ಬರೋದಿಲ್ಲ ಓಷಧೆಯ ಪಚ್ಚಂತ ನಮಗೆ ಸಾಕಷ್ಟು ಆಹಾರವನ್ನು ಪರ್ಜುನ್ಯ ದೇವತೆ ಕೊಡಲಿ ಒಟ್ಟಿನಲ್ಲಿ ದೇವತೆಗಳು ನಮ್ಮ ಸುತ್ತ ಮನುಷ್ಯರು ನಮ್ಮನ್ನು ಆಳುವವರು ಯೋಗಕ್ಷೇಮೋ ನ ಕಲ್ಪತಾಂ ಹರಿ ಓ ಆಭಿರ್ಗೀರ್ಭಿಗೂನ ಆಪ್ಯಯೇ ಹರಿವೋ ವರ್ಧಮಾನಃ यदा स्त्रोतृभ्यो मि गोत्रुजासी अधतेस्याम अधते श्याम ओम शांति 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 हरि शातिशा हरि